ವೆಲ್ಕಮ್ ವೆಲ್ಕಮ್ ಆಲ್ ಕನಾಸ್ ಅಂಡ್ ಕನೇಸ್. ಏನ್ ನೋಡ್ತಾ ಇದೀರಲ್ಲ ಈ ಪಿಜಿ ಗರ್ಲ್ಸ್, ಇವರೆಲ್ಲ ಜುಜುಬಿ. ಇದೇ ಪಿಜಿ ಅಲ್ಲಿ ಸ್ಪೆಷಲ್ ಆಗಿರೋ ಇಬ್ರು ಗೆಸ್ಟ್ ಗಳು ರೆಸ್ಟ್ ತಗೋತಾ ಇದಾರೆ. ಅವ್ರ ರೂಟೇ ಸಪರೇಟ್ ಕಣ ಇಪ್ಪುಡು ಚೂಡು. ಕೈ ತೆಗಿ ಅಂದ್ರೆ ಕಾಲ್ ಬರೆ ಹಾಕ್ತಾ ನಿನ್ನ ಇವಳು ಗೌರಿ ಒಂಥರ ಮರ್ಕ್ಯೂರಿ, ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್. ಬಿಬಿಎಂ ಓದಿದಾಳೆ, ಎಂಬಿಎ ಓದ್ತಾ ಇದ್ದಾಳೆ, ಸದ್ಯಕ್ಕೆ ಲವ್ ಟಿವಿಯಲ್ಲಿ ಆಂಕರ್ ಆಗಿ 3 ವರ್ಷದ ಕೆಲಸ ಮಾಡ್ತಾ ಇದ್ದಾಳೆ. ತುಂಬಾ ಫೇಮಸ್, ಊರು ತುಂಬಾ ಇವಳಿಗೆ ಫ್ಯಾನ್ಸ್. ಆದ್ರೆ ಗೌರಿಗೆ ಮಾತ್ರ ಮನುಷ್ಯರನ್ನ ಕಂಡ್ರೇನೆ ಅಲರ್ಜಿ. ಅದ ಕಾರಣ ಅವ್ರ ಅಪ್ಪ ಅಮ್ಮ. ಗೌರಿ ವಯಸ್ಸಿಗೆ ಬಂದ್ಮೇಲೆ ಓಡೋಗಿ ಮದುವೆ ಆದ್ರು, ಕನ್ಫ್ಯೂಸ್ ಆದ್ರ ಬೇರೆ ಬೇರೆ ಅವ್ರ ಜೊತೆ. ಅವತ್ತಿಂದ ಗೌರಿಗೆ ಮನುಷ್ಯರನ್ನ ಕಂಡ್ರೆ ಆಗದೇ ಇಲ್ಲ. ಅದು ಸ್ವಲ್ಪ ಪೇಸ್ಟ್ ಬೇಕಿತ್ತು. ಕೊಬ್ಬಲ್ವಾ ಇವಳಿಗೆ? ಇದು ಜೂಜು. ಇವಳಿಗೆ ಜೂಜುನೇ ಪ್ರಪಂಚ, ಜೂಜುಗೆ ಇವಳೇ ಪ್ರಪಂಚ. ಈ ಜೂಜುನ ಎಷ್ಟು ಹಚ್ಕೊಂಡಿದ್ದಾಳೆ ಅಂದ್ರೆ, ಗೌರಿಗೆ ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ಎಲ್ಲ ಈ ಜೂಜುನೇ. ಇವರಿಬ್ರಿಗೂ ಎಷ್ಟು ಅಟ್ಯಾಚ್ಮೆಂಟ್ ಅಂದ್ರೆ, ತನ್ನದೇ ಆದ ಕಲರ್ಫುಲ್ ವರ್ಲ್ಡ್ ಅಲ್ಲಿ ಕೂಲ್ ಆಗಿದ್ದಾಳೆ. ಆದ್ರೂ ಮನುಷ್ಯರು ಅಂದ್ಮೇಲೆ ಒಂದಲ್ಲ ಒಂದ್ ಪ್ರಾಬ್ಲಮ್ ಇದ್ದೇ ಇರುತ್ತಲ್ವಾ. ಗೌರಿಗಿರೋ ಒನ್ ಅಂಡ್ ಓನ್ಲಿ ಪ್ರಾಬ್ಲಮ್. ಏರಿಯಾ ಏರಿಯಾ ಹೊಸ್ಬಾನಾ?
ಹಲೋ, ಗುಡ್ ಈವ್ನಿಂಗ್ ಅಣ್ಣ, ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಗೌರಿ. ಲವ್ ಟಿವಿನಲ್ಲಿ ನಿಮ್ಮ ಫೇವರೇಟ್ ಕಾರ್ಯಕ್ರಮ ಕೇಳಿ ಪ್ರೇಮಿಗಳಿಗೆ ಸ್ವಾಗತ. ಇವತ್ತು ನನ್ನ ಪ್ರಶ್ನೆ ಏನಂದ್ರೆ, ಹುಡುಗರು ನಮ್ಮ ಹಿಂದೆ ಬಿದ್ದು ಐ ಲವ್ ಯು ಅಂದ್ರೆ, ಆ ಕ್ಷಣದಲ್ಲಿ ಹುಡುಗಿರಾದ ನಾವು ಯಾವ ನಿರ್ಧಾರ ತಗೋಬೇಕು, ಹೇಗ್ ರಿಯಾಕ್ಟ್ ಮಾಡ್ಬೇಕು? ಬನ್ನಿ, ನಮ್ಮ ಮೊದಲನೇ ಕಾಲರ್ ರೆಡಿ ಆಗಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಯಾರು? Hello baby, love you. ಇವತ್ತಿನ ಪ್ರಶ್ನೆ ಗೊತ್ತಾ? Repeat please. ಯಾರಾದ್ರೂ ಹುಡುಗರು ನಮ್ ಹಿಂದೆ ಬಿದ್ದು ಐ ಲವ್ ಯು ಅಂದ್ರೆ ಏನಂದ್ರೆ? ಐ ಲವ್ ಯು. ಥ್ಯಾಂಕ್ ಯು ಚಿನ್ನ, ಇಷ್ಟು ದಿನಕ್ಕಾದ್ರೂ ನಿಂಗೆ ನನ್ ಮೇಲೆ ಲವ್ ಆಯ್ತಲ್ಲ. ಭವಿಷ್ಯ ನಿಮ್ಗೆ ಸರಿಯಾಗಿ ಕಿವಿ ಕೇಳಿಸಲ್ಲ ಅನ್ಸುತ್ತೆ. ನಾನು ಹೇಳಿದ್ದು ಹುಡುಗರು, ಹುಡುಗರು ಐ ಲವ್ ಯು ಅಂದ್ರೆ ಹುಡುಗಿರು ಯಾವ ನಿರ್ಧಾರ ತಗೋಬೇಕು ಅಂತ. ಸಿಂಪಲ್, ಒಪ್ಕೊಂಡು ಮುದ್ದಾಡ್ಬೇಕು. ಸರ್, ಕಟ್ ಮಾಡಕ್ ಹೇಳ್ತಿದ್ದಾರೆ. ಅವನಿಂದಾನೆ ನಮ್ ಪ್ರೋಗ್ರಾಮ್ ಡಿಮ್ಯಾಂಡ್ ಇರೋದು. ಓಡ್ತಾನೆ ಇರ್ಲಿ. ಇದು ನಿಮ್ಮ ಅಭಿಪ್ರಾಯ? ನನ್ನೊಬ್ಬನ ಅಭಿಪ್ರಾಯ ಅಲ್ಲ ಚಿನ್ನ, ಪ್ರಾಯದಲ್ಲಿರೋ ಪ್ರತಿಯೊಬ್ಬನ ಅಭಿಪ್ರಾಯ. ಇವಾಗ ನಿಮ್ಗೆ ಯಾವ ಹಾಡು ಬೇಕು? ಆಹಾ, ಕ್ಯಾಮ್ರಾ ಮುಂದೆ ಅದೆಷ್ಟು ಚೆನ್ನಾಗಿ ಡವ್ ಮಾಡ್ತೀಯ ಚಿನ್ನ. ಗೌರಮ್ಮ ನಿನ್ನ ಗಂಡ ಯಾರಮ್ಮ ಹಾಕು. ಓ, ಖಂಡಿತವಾಗ್ಲೂ ಹಾಕ್ತೀವಿ, ನೋಡಿ ಎಂಜಾಯ್ ಮಾಡಿ. ಹಲೋ ಹಲೋ ಬೇಬಿ, ಲವ್ ಯು. ಫೇಷಿಯಲ್ ಇಂದ ಪೆಡಿಕ್ಯೂರ್ ಎಲ್ಲ ಮಾಡಿಸ್ಕೋ ಚಿನ್ನ. ನಿನಗೆ ಅಂದ ಜಾಸ್ತಿ ಆದ್ರೆ ನನಗ್ ತಾನೇ ಆನಂದ. ಇಷ್ಟು ಕಾಟ ಕೊಡೋ ಲಕ್ಕಿಯಿಂದ ಗೌರಿ ಸ್ವಲ್ಪನಾದ್ರೂ ರಿಲೀಫ್ ಆಗಿದ್ದಾಳೆ ಅಂದ್ರೆ ಕಾರಣ ಈ ಜೂಜು. ಯಾಕೆ ಅಂದ್ರೆ ಡೈನಸರ್ಗು ಎದುರ್ತಿರೋ ಲಕ್ಕಿ, ಜೂಜುನ್ ಕಂಡ್ರೆ ಸೂಸು. ಚಿಕ್ಕ ವಯಸ್ಸಲ್ಲಿ ಲಕ್ಕಿಗೆ ನಾಯಿಯಿಂದ ಗಂಡಾಂತರ ಅಂತ ಒಬ್ಬ ಜ್ಯೋತಿಷ ಹೇಳಿದ್ನಂತೆ. ಅದಕ್ಕೆ ಜುಜುಬಿ ನಾಯಿನ ಕಂಡ್ರೆ ಲಕ್ಕಿಗೆ ಭಯಂಕರ ಭಯ. ಪ್ರತಿ ಸಲ ಗೌರಿಯಿಂದ ಲಕ್ಕಿ ಬಿದ್ದಾಗೆಲ್ಲ ಲಕ್ಕಿಯಿಂದ ಜೂಜು ಬೀಳುತ್ತೆ. ಈ ಕಥೆಯಲ್ಲಿ ಮುಖ್ಯವಾಗಿ ಬರೋ ಮೂವರ್ನು ನೋಡಿದ್ರಲ್ಲ, ಇವ್ರ ಜೀವನದಲ್ಲಿ ಮುಂದೇನಾಗುತ್ತೆ ಅಂತ ನೀವೇ ನೋಡಿ. ನಮಸ್ಕಾರ, ನಾನು ನಿಮ್ಮ ಮನೆ ಮಗಳು ಗೌರಿ. ಲವ್ ಟಿವಿಯ ಕೇಳಿ ಪ್ರೇಮಿಗಳ ಕಾರ್ಯಕ್ರಮದ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ನಮ್ಮ ಪ್ರಶ್ನೆ ಏನಂದ್ರೆ, ಪ್ರೀತಿಯಲ್ಲಿ ಒಬ್ಬ ವರ್ಸ್ಟ್ ಪ್ರೇಮಿ ಆಡೋ ಮಾತು ಯಾವುದು, ಪ್ರೀತಿಯಲ್ಲಿ ಒಬ್ಬ ಬೆಸ್ಟ್ ಪ್ರೇಮಿ ಆಡೋ ಮಾತು ಯಾವುದು? ಉತ್ತರ ಒಂದೇ ಸಾಲಲ್ಲಿರಬೇಕು, ಆದರೆ ಪದಗಳು ಮಾತ್ರ ಅದ್ಲು ಬದಲಾಗಿರಬೇಕು. ಇವತ್ತಿನ ಸ್ಪೆಷಲ್ ಎಪಿಸೋಡ್ನ ಜಡ್ಜ್ ಮಾಡಕ್ಕೆ ಬಂದಿದ್ದಾರೆ ನಮ್ಮ ಸ್ಪೆಷಲ್ ಅತಿಥಿಗಳು. ಪ್ಲೀಸ್ ವೆಲ್ಕಮ್ ಅವರ್ ಸ್ಪೆಷಲ್ ಜಡ್ಜಸ್. ಹಲೋ ಹಲೋ, ಇಷ್ಟನ ಬಲೂನ್ಸ್? ಫ್ರೇಮ್ ಇಸ್ ಲುಕಿಂಗ್ ಎಂಪ್ಟಿ. ಹೇಳಿ. ಪ್ರೀತಿಗೋಸ್ಕರ ಪ್ರಾಣ ಬಲಿ ಕೊಡ್ತೀನಿ ಬೆಸ್ಟ್ ಪ್ರೇಮಿ ಮಾತು, ಪ್ರಾಣಕ್ಕೋಸ್ಕರ ಪ್ರೀತಿ ಬಲಿ ಕೊಡ್ತೀನಿ ವರ್ಸ್ಟ್ ಪ್ರೇಮಿ ಮಾತು. ವೆರಿ ಗುಡ್. ನೆಕ್ಸ್ಟ್. ಸನಿಹ ಅನ್ನೋದು ಪ್ರತಿ ಪ್ರೇಮಿಗೂ ಇಷ್ಟ ಆಗೋದು, ವಿರಹ ಅನ್ನೋದು ಪ್ರತಿ ಪ್ರೇಮಿಗೂ ಕಷ್ಟ ಆಗೋದು. ಇದೆಲ್ಲ ಓಕೆ, ಆದ್ರೆ ಇದ್ಯಾವುದು ಪ್ರೈಸ್ ವಿನ್ನಿಂಗ್ ಆನ್ಸರ್ಗಳಲ್ಲ. ಇಷ್ಟು ಜನ ಇದ್ದೀರಾ, ನಿಮ್ಮಲ್ಲಿ ಬೆಸ್ಟ್ ಆನ್ಸರ್ ಕೊಡೋಂತ ಒಬ್ಬ ವ್ಯಾಲೆಂಟೈನ್ ಇಲ್ವಾ? ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಐ ಲವ್ ಯು ಬಟ್ ಅನ್ನೋದು ಒಬ್ಬ ವರ್ಸ್ಟ್ ಪ್ರೇಮಿ ಆಡೋ ಮಾತು, ಬಟ್ ಐ ಲವ್ ಯು ಅನ್ನೋದು ಒಬ್ಬ ಬೆಸ್ಟ್ ಪ್ರೇಮಿ ಆಡೋ ಮಾತು. ಅರ್ಥ ಆಗ್ಲಿಲ್ಲ? ನಾನು ನಿನ್ನ ಪ್ರೀತಿಸ್ತೀನಿ, ಆದರೆ ಜಾತಿ ಮತ ಆಸ್ತಿ ಅಂತಸ್ತು ಹಾಳು ಮೂಳು ಅನ್ನೋದು ಒಬ್ಬ ವರ್ಸ್ಟ್ ಪ್ರೇಮಿ ಆಡೋ ಮಾತು. ಜಾತಿ ಮತ ಹಾಳು ಮೂಳು ಆಸ್ತಿ ಅಂತಸ್ತು, ಆದರೆ ನಾನು ನಿನ್ನ ಪ್ರೀತಿಸ್ತೀನಿ ಅನ್ನೋದು ಒಬ್ಬ ಬೆಸ್ಟ್ ಪ್ರೇಮಿ ಆಡೋ ಮಾತು. Hey, young man. Congrats. Thank you, sir. Thank you. Sir,
ಬರೀ ಕಂಗ್ರಾಟ್ಸ್ ಹೇಳಿದ್ರೆ ಸಾಲದು. ನನಗೊಂದು ಆಸೆ ಸರ್, ಗೌರಿ ಸರ್ ಮೈ ಫೇವ್ರೇಟ್, ನಾನು ದೊಡ್ಡ ಫ್ಯಾನು, ಫಾಲೋಯರ್, ದಿನ ಫಾಲೋ ಮಾಡ್ತೀನಲ್ಲ ಸರ್. ಇವ್ರ ಕೈ ಪ್ರೈಸ್ ತಗೋಬೇಕು ಅನ್ನೋದು ನನ್ನ ಡ್ರೀಮ್ ಸರ್. ದಯವಿಟ್ಟು ಈಗ ಬಂದಿರೋ ಪ್ರೈಸ್ ನೀವು ಕೈ ಕೊಡಿಸ್ಬಿಡಿ ಸರ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು ಸರ್. ಡೈಲಾಗ್ ಹೊಡೆದು ಟ್ಯಾಲೆಂಟ್ ಪ್ರೂವ್ ಮಾಡಿ ನಿನ್ ಕೈ ಹಿಡ್ಕೊಂಡಿದ್ದೀನಿ, ಅಸುಲ್ವಾ ಬಿಟ್ಬಿಡಕಾಗತ್ತಾ? ಲವ್ ಯು, ಕಂಗ್ರಾಚುಲೇಷನ್. ಅಬ್ಬಾ, ಕ್ಯಾಮ್ರಾ ಮುಂದೆ ಏನ್ ಚೆನ್ನಾಗಿ ಡೌ ಮಾಡ್ತೀಯ ಚಿನ್ನ. ನಿನ್ ಲಿಪ್ಸು ಹತ್ರದಿಂದ ಎಷ್ಟು ಚೆನ್ನಾಗಿದೆ ಗೊತ್ತಾ? ನನ್ನ ಕೈ ಬಿಡು ಅಂದ್ರೆ ಕೈ ಕತ್ತರಿಸ್ಬಿಡ್ತೀನಿ. ಸುಮ್ಮನೆ ನೀನು ರೊಮ್ಯಾಂಟಿಕ್ ಮಾಡೋದ್ರ ಬೇಕಾದ್ರೆ ಏನೋ ಮಾತಾಡ, ಕೈ ಸಿಗಿದ್ರೆ ಅಂತ ಮಜಾ ಇದೆ ಗೊತ್ತಾ ನಿಮಗೆ? ಏನ್ ಲೂಸಾ ನೀನು? ಮಾನ ಮರ್ಯಾದಿಲ್ವಾ ನಿನ್ಗೆ? ಗ್ಯಾರಂಟಿ ಸರಿಯಾಗಿ ಇಡ್ತಿಂತ್ಯ? ಚೆನ್ನಾಗಿದೆಯಲ್ಲೇ ನೀನು, ಚೆನ್ನಾಗಿದೆಯಲ್ಲೇ ಹಿಗ್ಗ ಮುಗ ಲಬ್ಬು ಕಣೆ ನಂಗೆ ನಿಮ್ಮೆಲ್ಲೆ. ಚೆನ್ನಾಗಿದ್ನಲ್ಲೇ ನಾನು, ಚೆನ್ನಾಗಿದ್ನಲ್ಲೇ ಮೂನ್ಲೈಟ್ ನಲ್ಲಿ ಮುಖ ನೋಡಿ ಹಾಳಾಗೋದ್ನಲ್ಲೇ. ಇನ್ನು ಒಂದ್ ಮೇಲೆ ಕನ್ಫರ್ಮ್ ತಿಳಿ, ಬೇಕೇ ಬೇಕಪ್ಪ ಕಂಡು ಗಲಿ, ಇಲ್ಲಿ ನಿನಗಂತ ಸಿಲಿಕಾನ್ ಗಿಳಿ. ನಾನು ಹುಟ್ಟಿರುವೆ ಹೈಟೆಕ್ ಹುಳಿ, ಆಫರ್ ಅಂದ್ರೂನು ಚಪ್ಪರ್ ಅಂದ್ರೂನು ನೆನ್ಬಿಟ್ ಹೋಗೋದಿಲ್ವೇ. ಪಾಪಿ ಅಂದ್ರೂನು ಪಾಪರ್ ಆದ್ರೂನು ಲವ್ ಿದೆಯಲ್ಲೇ ನೀನು, ಚೆನ್ನಾಗಿದೆಯಲ್ಲೇ ಈಗ ಮುಗ ಲಬ್ಬು ಕಣೆ ನಂಗೆ ನಿಮ್ಮೆಲ್ಲೆ. ಕಿರಿಕಿರಿ ಮಾಡದೆ ಪ್ರೀತು ಹಾಟು ಮಿಲಾಯಿಸು, ಪಾಗಲ್ ಪ್ರೇಮಿ ಹಾಟಲ್ಲಿ ಇಲ್ಲವೇ ಲೀಗಲ್ ಕೇಸು ಹಾಕುವೆ ನಾನು, ಲಾಯರ್ ಹಿಡಿದು ಕೋರ್ಟಲ್ಲಿ ಬಾಂಡ್ ಪೇಪರ್ ತಂದು ಇಗ್ಲೇ ಅಗ್ರಿಮೆಂಟ್ ಮಾಡಿ ಕೊಡ್ಲೇ. ಪ್ರಾಣ ಬೇಕಾದ್ರೂ ಕೊಡ್ತೀನಿ ಬಾರೆ, ರಾಣಿ ಹಂಗೆ ನಾ ಇರ್ತೀನಿ ಬಾರೆ, ಹೋಗಿ ಗ್ಲೋಬೆಲ್ಲ ಸುತ್ತಾಡ ಬಾರೆ. ಚಪ್ಪರ್ ಅಂದ್ರೂನು ನಿನ್ಬಿಟ್ ಹೋಗೋದಿಲ್ವ, ಪಾಪಿ ಅಂದ್ರೂನು ಪಾಪರ್ ಆದ್ರೂನು ಲವ್ ನಿಲ್ಲೋದಿಲ್ವೇ. ಚೆನ್ನಾಗಿದೆಯಲ್ಲೇ ನೀನು, ಚೆನ್ನಾಗಿದೆಯಲ್ಲೇ ಹೇ
ಲಬ್ಬುಪಣೆ ನಂಗೆ ನಿಮ್ಮೆಲ್ಲೆ ಇದು ಲಕ್ಕಿ ಲೈಫ್. ಲಕ್ಕಿ ಲೈಫಲ್ಲಿ ಇರೋದು ಎರಡೇ ಗೋಲು, ಒಂದು ಗೌರಿ, ಎರಡನೇದೇನು ಅಂತ ಯು ವಾಂಟ್ ಟು ಸಿ ವಾಚ್ This is for you, you, thank you, and you. Thank you. Wow, cool dress, dude. Oh, yeah? Thank you. Hey, you have a great taste, huh? I'm lucky. You? Amy? You? Megha? You? Winnie? Oh, good. Yella okay. Detergent soap add ge, ee towel get up yaake. ನಾನ್ ಅಟ್ಲೀಸ್ಟ್ ನಿಮ್ಗೆ ಟವಲ್ ಕೊಡ್ಸಿದೀನಿ. ಆ ಡಬ್ಬಾ ಡೈರೆಕ್ಟರ್ ಬಿಗಿನಿಲ್ ಬಟ್ಟೆ ಒಗಿಸ್ಬೇಕು ಅಂತಿದ್ದ. ಸೋ ಸಿಲಿನಾ, ಐ ನೋ, ಇದಕ್ ಮುಂಚೆ ಎಲ್ಲೂ ನಿಮ್ ನಾನ್ ನೋಡೇ ಇಲ್ಲ. ನೋಡಕ್ ಚಾನ್ಸ್ ಇಲ್ಲ. ಐ ವಾಸ್ ಇನ್ ಹಾಲಿವುಡ್. ಹಾಲಿವುಡ್? ಯೇ, ಹಾಲಿವುಡ್. ಬಿಳಿ ಜಿರಳೆಗಳ ಜೊತೆ ಕೆಲಸ ಮಾಡಿ ಮಾಡಿ ಬೋರ್ ಆಗೋಯ್ತು. ನನ್ ಟ್ಯಾಲೆಂಟ್ ನನ್ ದೇಶಕ್ಕೆ ಯೂಸ್ ಆಗಲಿ ಅಂತ ಐ ಕೇಮ್ ಟು ಬಾಲಿವುಡ್. ಎಲ್ಲಾರು ಇಲ್ಲಿಂದ ಅಲ್ಲಿಗೆ ಹೋದ್ರೆ ನೀವೇನ್ರಿ ಅಲ್ಲಿಂದ ಇಲ್ಲಿಗ್ ಬಂದಿದ್ದೀರಾ? ನಾವ್ ಹಂಗೆ ಸ್ವಲ್ಪ ಡಿಫ್ರೆಂಟ್. ನೀವು ಡೈರೆಕ್ಟ್ ನೋಡ್ರಿ. ಕ್ಯಾನ್ ಐ ಹ್ಯಾವ್ ಯುವರ್ ನಂಬರ್? ಸೆಲ್ ಫೋನ್? ಮೀ? ಆರ್ ಯು ಕೇರಿಂಗ್? ಕಾಂಜಿ ಪಿಂಜಿಗಳ ಕೈಗೆಲ್ಲ ಮೊಬೈಲ್ ಸಿಕ್ಕಿದ್ಮೇಲೆ ನಾನು ಯೂಸ್ ಮಾಡೋದೇ ಬಿಟ್ಬಿಟ್ಟೆ. ನಾನು ಯೂಸ್ ಮಾಡ್ತಿರ್ಬೇಕಾದ್ರೆ 32 rupees ಔಟ್ ಗೋಯಿಂಗ್, 16 rupees ಇನ್ಕಮಿಂಗ್. ಹೇ, ಐಮ್ ಗೆಟಿಂಗ್ ಎ ಸ್ಯಾಟ್ ಫೋನ್. ಸ್ಯಾಟಲೈಟ್ ಫೋನ್. ಹಲೋ, ಈ ಸಲ ಗ್ಯಾರಂಟಿ ಕಟ್ಬಿಡ್ತೀನಿ ಸರ್. ದಯವಿಟ್ಟು ಸರ್, ದಯವಿಟ್ಟು ಕಟ್ ಮಾಡ್ಬಿಡಿ ಸರ್. ಸರ್ ಸರ್ ಪ್ಲೀಸ್ ಸರ್, ದಯವಿಟ್ಟು ಕಟ್ ಮಾಡ್ಬಿಡಿ ಸರ್ ಪ್ಲೀಸ್. ಇಂಟ್ರೆಸ್ಟಿಂಗ್. ನಿಮ್ ಡ್ಯಾಡ್ ಏನ್ ಮಾಡ್ತಾರೆ? ಮೈ ಡ್ಯಾಡ್ ಓನ್ಸ್ ಗ್ರನೈಟ್ ಫ್ಯಾಕ್ಟರಿ. ಹೌ ಅಬೌಟ್ ಯುವರ್ ಮಾಮ್? ಅಮ್ಮ ತುಂಬಾ ಬಿಜಿ, ಬೇಡ ಬೇಡ ಅಂದ್ರೆ ಸಮಾಜ ಸೇವೆ ಮಾಡ್ತಿರ್ತಾರೆ. ನಿಮ್ಗೆ ಇಷ್ಟೆಲ್ಲ ಇದ್ಮೇಲೆ ನೀವೇ ಯಾಕೆ ಯಾರು ಡೈರೆಕ್ಟ್ ಮಾಡ್ತಿಲ್ಲ? ಈ ಡಬ್ಬಾ ಅಣ್ಣ ನಾನ್ ಡೈರೆಕ್ಟ್ ಮಾಡದ. ಈ ಡಬ್ಬಾ ಡೈರೆಕ್ಟ್ ಮಾಡಕ್ಕೆ ಡಬ್ಬಾ ಡೈರೆಕ್ಟರ್ ಇದಾನಲ್ಲ. ರೀ ಡೈರೆಕ್ಟರ್? ಯಾ ಸ್ವೀಡಿ, ಆ ಡೈರೆಕ್ಟರ್ನೇ ಡಬ್ಬಾ ನನ್ ಮಗ ಅಂತಿರೋದು. ಅವನೇನಾದ್ರೂ ಡೈರೆಕ್ಟರ್ ಅಂದ್ರೆ ಆ ಡೈರೆಕ್ಟರ್ ಪದಕ್ಕೆ ಅವಮಾನ. ಅವನೊಬ್ಬ ಡಬ್ಬಾ ಡಮ್ಮಿ ವೇಸ್ಟ್ ಬಾಡಿ ಡೈರೆಕ್ಟರ್. ಎಲ್ಲ ನಡೀತಿದೆ ಸರ್, ನಿಮ್ ಬಗ್ಗೆನೆ ಮಾತಾಡ್ತಿದ್ದೆ. ಗೊತ್ತು, ನನ್ ಬಗ್ಗೆನೆ ಮಾತಾಡ್ತಾ ಇದ್ದೆ ಸರ್. ಅದು ಗೆಟ್ ಲಾಸ್ಟ್. ಆನಂದ್, ಆನಂದ್, ಯಾರಿಲ್ಲಿ ಆನಂದ್? ರೇ, ನಿಮ್ಮನ್ನೇ ಕರೀತಾ ಇರೋದು. ಇವನ ಹೆಸರು ಆನಂದ. ಇವನ ಹೆಸರು ಇವನಿಗೆ ಮರ್ತೋಗಿದೆ, ಯಾಕೆ ಅಂದ್ರೆ ಇವನ್ ಜನ ಕರೆಯೋದೇ ಬೇರೆ ಹೆಸರಲ್ಲಿ. ಅದೇನು ಅಂತ ತೋರಿಸ್ತೀನಿ ನೋಡಿ. ಟೇಕ್ ಯುವರ್ ಸೀಟ್. ನಮಸ್ಕಾರ ಸರ್, ಥ್ಯಾಂಕ್ ಯು. SSLC-ನಲ್ಲಿ 625-420, PUC-ನಲ್ಲೂ 600-420. ಸರ್ ಅದು ರಿವ್ಯಾಲ್ಯೂಷನ್ ಹಾಕಿದೆ ಸರ್, ಕನ್ನಡದಲ್ಲಿ 5 marks ಜಾಸ್ತಿ ಬಂತು ಸರ್. ಹಾಗಿದ್ರೆ 425 ಇರ್ಬೇಕಾಗಿತ್ತಲ್ರಿ? ಆದ್ರೆ ಇಂಗ್ಲಿಷಲ್ಲಿ 5 marks ಕಮ್ಮಿ ಬಂತು ಸರ್, ಕೊನೆ 420 ಫಿಕ್ಸ್ ಆಯ್ತು ಸರ್. ಇಟ್ಸ್ ನಾಟ್ ಮೈ ಮಿಸ್ಟೇಕ್ ಸರ್. ಸರ್ 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 ಸರ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್ ನೋಡಿ ಸರ್. ಅದನ್ನ ನೋಡೋ ಅವಶ್ಯಕತೆ ಇಲ್ಲ ಬಿಡ್ರಿ, ಅದರಲ್ಲೂ 420 ಇರುತ್ತೆ. ಅದೇ ಸರ್, ಮಾರ್ಕ್ಸ್ ಕಾರ್ಡ್ ನೋಡದೇನೆ ಇಷ್ಟು ಕರೆಕ್ಟ್ ಆಗಿ ಹೇಳ್ತಾ ಇದೀರಾ? ನಿಮ್ ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಪ್ಲೀಸ್ ಲೀವ್ ಸರ್. ಮತ್ ನನ್ ಕೆಲಸ ಸರ್. ಕೆಲಸ ಕೆಲಸ ಇಲ್ಲ, ಹೋಗ್ರಿ ಸರ್. 420 ಒಳ್ಳೆ ಮಾರ್ಕ್ಸ್ ಅಲ್ವಾ ಸರ್? ಮಾರ್ಕ್ಸ್ ಏನೋ ಒಳ್ಳೇದು, ಆದ್ರೆ ನಂಬರ್ ಇದೆಯಲ್ಲ 420, ಅದು ಒಳ್ಳೇದಲ್ಲ. ಸರ್ ಸರ್ ಸರ್, ನಾನು ಮಾರ್ಕ್ಸ್. ಟೈಮ್ ಎಷ್ಟು ರೀ? 420 ಸರ್. ಕರೆದ್ರೆ ಯೂ ಗೆಟ್ ಆಫ್. 420. ಏಯ್, ಓವರ್ ಓವರ್ ಆಗಿ ನಗಬೇಡ ಕಣ್ಲ. ರಿಲ್ಯಾಕ್ಸ್ ಡೂಡ್, ಚಿಲ್. ಏಯ್ ಏಯ್ ಏಯ್, ಮಂಡ್ಯದವನೇ, ಪಾರಿ ನಮ್ ತರ ಆಡಕ್ ಹೋಗ್ಬೇಡ. ನಮಗೊಂದು ಕೆಲಸ ಸಿಕ್ಕಿಲ್ಲ ಅಂತ ನಾವು ಟೆನ್ಷನ್ ಮಾಡ್ಕೊಂಡು ಸಾಯ್ತಾ ಇದ್ದೀವಿ. 420 ನಿನಗೆ ಜನ್ಮದಲ್ಲಿ ಕೆಲಸ ಸಿಗೋದಿಲ್ಲ ಕಣ್ಲ. ತಗೋ ಇನ್ಮೇಲೆ ದಿನ ಈ ಪ್ಲೇಟ್ ಪಳ ಪಳ ಅನ್ನೋ ತರ ವರ್ಷ ಕೆಲಸ ಏನಾದ್ರು ಮಾಡು. ಹೌದೌದು, ತಮಗೇನು ಹೋದ ಕಡೆಲೆಲ್ಲ ಕರೆದು ಕರೆದು ಕೆಲಸ ಕೊಡ್ತಾವ್ರೆ. ಹಲೋ, ತಾವು ರಿಜೆಕ್ಟ್ ಅದಕ್ಕೆ ತಮಗ್ ಸಿಗೋದು ಅಂತ ಕಿತ್ತೋಗಿರೋ ತಟ್ಟೆ. ಏನ್ ಕಿತ್ತೋಗಿರೋ ತಟ್ಟೆ ಅಂತಿದ್ಯಾ? 200 ಹಳೆ ಆಂಟಿಕ್ ಪೀಸ್ ಅಮ್ಮ, ವ್ಯಾಲೆಂಟೈನ್ಸ್ ಡೇ ಪ್ರೈಸ್ ಇಟ್ಟಿದ್ದು ಅಣ್ಣ ಬೆಸ್ಟ್ ವ್ಯಾಲೆಂಟೈನ್ ಹೊಡ್ಕೊಂಡ್ ಬಂದಿರೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಗೌರಿ ಕೈಯಾರೆ ಕೊಟ್ಟಿರೋದು ವಿಂಬಲ್ಡನ್ ಪ್ಲೇಟ್ಗಿಂತ ಹೆಚ್ಚು. ಲೇ ಲೇ ಲಕ್ಕಿ, ಹಿಂಗೆ ಆದ್ರೆ ನಮ್ ಕೆಲ್ಸದ ಕತೆ ಹೆಂಗ್ಲಾ?
ಕೆಲ್ಸನ ನಾವ್ಯಾಕೆ ಕೆಲ್ಸ ಮಾಡ್ಬೇಕು? ನಮ್ಗೆ ಅಂತ ಕೆಲ್ಸ ಮಾಡೋನು ಬಾವನಲ್ಲ ಎಲ್ಲವನು ಇನ್ನೂ ಬಂದಿಲ್ವಾ? ರೀಟಾ ಪ್ಲೀಸ್ ಬೇಡ ಅನ್ಬೇಡ, ಈ ಗಿಫ್ಟ್ ತಗೋ. ನೋಡು ಹನ್ಸ್, ಐ'ಮ್ ವೆರಿ ಕ್ಲಿಯರ್, ಈ ಗಿಫ್ಟ್ ನ ನಾನು ತಗೊಳ್ಳೇಬೇಕಂದ್ರೆ ನೀನ್ ನನ್ ಜೊತೆ US ಬರ್ಬೇಕು. ಇಲ್ಲೆಲ್ಲ ಹೆಂಗ್ ಬಿಟ್ ಬರ್ಲಿ? ಏನಿದೆ ಇಲ್ಲಿ, ಆ ಕೋತಿಗಳನ್ನ ಬಿಟ್ ಬರಕ್ಕಾಗಲ್ವಾ ನಿನ್ ಕೈಲಿ? ಅವರು ನನ್ ಫ್ರೆಂಡ್ಸ್ ರೀಟಾ, ನನ್ಗಿಂತ ಅವ್ರೇ ಹೆಚ್ಚಾಗೋದ್ರ? ನೋಡೋ ಹನ್ಸ್, ನಾನಾ ಇಲ್ಲ ಅವ್ರ ಡಿಸೈಡ್ ಮಾಡ್ಕೋ. ಗಬ್ಬೆಬ್ಸ್ಕೊಂಡು ಸ್ವಲ್ಪ ನೀಟಾಗಿ ಇಟ್ಕೊಳಕ್ ಆಗಲ್ವಾ? ನೋಡ್ಲಾ 420, ಯಾವ ನೀಟ್ನೆಸ್ ಬಗ್ಗೆ ಮಾತಾಡ್ತಾವನೆ? ಲೇ ಹನುಮಂತ, ನಿನ್ ನೀಟ್ನೆಸ್ ಬಗ್ಗೆ ನಮಗ್ ಗೊತ್ತಿಲ್ವಾ? ಕೆರಗೋಡು ಸ್ಕೂಲು, ರಾಮನ ಬಂಟ ಹನುಮ. ಯೋ ಹನುಮ, ನೀನ್ ಯಾವ ಸ್ನಾನ ಮಾಡ್ಕೊಂಡ್ ಬತ್ತಿಯಾ ಅವತ್ತೇ ಕಳ್ಳ ನಿನ್ ಇಲ್ಲಿ ಕೂಡ್ಸೋದು. ನಿನ್ ಮಕ್ಕೆ ಗೊಣ್ಣೆ ಸುರ್ಸ್ಕೊಂಡು ಹೆಂಗ್ ನಿಂತಿರ್ತಿದ್ದೆ ನಾವ್ ನೋಡಿಲ್ವಪ್ಪ ನಿನ್ ನೀಟ್ನೆಸ್. ನಿನ್ನತ್ರ ಮಾತಾಡ್ತಾ ಇದೀನಲ್ಲ, ನನಗ್ ಬುದ್ಧಿ ಇಲ್ಲ. ಗೊಣ್ಣೆ ಸುರ್ಕ ಬಾಲೆ. ಲವ್ ಎದ್ದೇಳ್ರು, ಬೆಳಗಾಯ್ತಿ ಎದ್ದು ಪ್ರಪಂಚ ನೋಡ್ರು. ಲವ್ ಹನುಮ, ಒಗ್ ಕೆಲ್ಸ ನೋಡ್ಲಾ, ನಾ ನೋಡಿಲ್ದಿರ ಪ್ರಪಂಚ ನೀನ್ ನೋಡಿದ್ಯಾನ್ಲ. ಲೋ ಲಕ್ಕಿ, ನಿನ್ನ ಹತ್ರ ಮಾತಾಡಕ್ಕಾಗತ್ತೇನೋ ನೋಡು. ಎಲ್ಲೆಲ್ಲಿ ಇಂಟರ್ವ್ಯೂಸ್ ಇದೆ ಎಲ್ಲ ಡೀಟೇಲ್ಸು ಈ ಪೇಪರಲ್ಲಿದೆ. ಈ ಇಂಟರ್ವ್ಯೂಗಾದ್ರೂ ಹೋಗೋ, ಮಿಸ್ ಮಾಡಬೇಡ್ವೋ. ಲೋ ಲಕ್ಕಿ, ಟೈಮ್ ಟು ಟೈಮ್ ಊಟ ಮಾಡ್ಕೊಳ್ರೋ. ಈ ದುಡ್ಡೆಲ್ಲಿ ಇಡ್ಲಿ? ಪೇಪರಲ್ಲಿ ಇಟ್ಟಾಯ್ತಲ್ಲ, ದುಡ್ಡಿಲ್ಲಿ ಇಡು. ಏನ್ ಗುರಾಯಿಸ್ತೀಯ? ದುಡ್ಡು ಕಾಲ ಹತ್ರ ಇಟ್ಟು ನಮಸ್ಕಾರ ಮಾಡ್ಕೊಂಡು ವಾಯ್ತಾಯ್ ವಾಯ್ತಾಯ್ ವಾಯ್ತಾಯ್. ಇದಕ್ಕೇನ್ ಕಮ್ಮಿ ಇಲ್ಲ. ಬೆಳಬೆಳಗ್ಗೆ ಡಿಸ್ಟರ್ಬ್ ಮಾಡ್ತಂತ ಹೋಗೋವಾಗ ದೇವ್ರ ಕೈ ಮುಗಿದ್ಬಿಟ್ಟು ಹೋಗೋ, ಒಳ್ಳೇದಾಗತ್ತೆ. ಮುಚ್ಕೊಂಡು ಹೋಗ್ಲಾ, ದೇವ್ರ ಕೈ ಮುಗಿದ ತಕ್ಷಣ ಒಳ್ಳೇದಾಗಿದ್ದಿದ್ರೆ ಪೂಜಾರಿಗಳೆಲ್ಲ ಮಲ್ಲಿನ ರೇಂಜ್ ಅಲ್ಲಿದವ್ರು. ದೇವ್ರಂತೆ ದೇವ್ರು, ನಿಮ್ ದೇವ್ರ ಏನ್ ಕಿಸ್ ಬಿಡ್ತಾನ? ಹೋಗ್ಲಾ, ಕಲ್ ಮುಂದೆ ಕೈ ಮುಕ್ಕೊಂಡು ಗೂಬೆಗಳ್ತಾರ. ವಾಯ ಸ್ಮಾರ್ಟ್ ಆಗಿರೋ ಬಸ್ ಹತ್ತಂಗಿಲ್ವಾ? ಇದು ಹೆಂಗಸರು ಬಸ್ಸು, ಗಂಡಸರು ಹತ್ತಂಗಿಲ್ಲ. ಓ ಒಂದೇ ಒಂದ್ ನಿಮಿಷ, ಹೂ ಕೊಟ್ಟು ಹೇಳ್ದು ಬಿಡ್ತೀನಿ. ಹೇಳಿದ್ರೆ ಅರ್ಥ ಆಗಲ್ವಾ? ಸ್ವಲ್ಪ ಕಾಮನ್ ಸೆನ್ಸ್ ಐತಲ್ಲ ನಿನಗೆ. ಪ್ಲೀಸ್ ಮೇಡಮ್, ಒಂದ್ ಮಿನಿಟ್. ಗೀಸು ಇಲ್ಲ ಗೀಸು ಇಲ್ಲ, ಹೇಳಿದ್ರೆ ಅರ್ಥ ಆಗಲ್ವಾ? ಇಳಿಯ ಕೆಳಗೆ ಹೇಳ್ತಾ ಇದ್ದೀನಿ ಗಂಡಸರು ಹತ್ತಂಗಿಲ್ಲ ಅಂತ. ನನ್ ಗಂಡಸು ಅಂತ ಯಾರು ಹೇಳಿದ್ದು? ಸುಮ್ನೆ ತಮಾಷೆ ಮಾಡ್ಬೇಡ ಕಣಯ್ಯ, ನೀನ್ ನೋಡಿದ್ರೆ ಗೊತ್ತಾಗಲ್ವಾ? ಏನ್ ನೋಡಿದ್ರೆ ಗೊತ್ತಾಗುತ್ತೆ? ತರಲೆ ಮಾಡ್ಬೇಡ, ನೀನು ನೋಡಿದ್ರೆ ಗೊತ್ತಾಗಲ್ವಾ? ಅದೇ, ಏನ್ ನೋಡಿದ್ರೆ ಗೊತ್ತಾಗುತ್ತೆ? ಹೆಂಗ್ ಮಾತಾಡ್ತಾನೆ ನೋಡು, ನೋಡಿದ್ರೆ ಗೊತ್ತಾಗಲ್ವಾ? ಅದೇ, ಏನ್ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಲೇ ಇಲ್ಲ. ಓಕೆ ಬಂಡಿ ಅವರೇ, ನಿಮ್ಗೋಸ್ಕರ ಒಂದು ಸಾಂಗ್ ಪ್ಲೇ ಮಾಡ್ತಾ ಇದೀವಿ, ನೋಡಿ ಎಂಜಾಯ್ ಮಾಡಿ. ಹಲೋ ಹಲೋ ಗೌರಿ, ನಿನ್ ಸೂಸು ತುಂಬಾ ಡಲ್ ಆಗಿದ್ದಾನೆ, ಅವನಿಗೆ ಹುಷಾರಿಲ್ಲ, ಅವನು ಊಟನೂ ಮಾಡ್ತಾ ಇಲ್ಲ. ಓಕೆ ನಾನು ಬಂದೆ. ಹೇ ಯಾಕೆ, ಏನಾಯ್ತು, ಎನಿ ಪ್ರಾಬ್ಲಮ್? ಐ ಆಮ್ ಸಾರಿ, ನನ್ನ ಸೂಸುಗೆ ಹುಷಾರಿಲ್ಲ, ನಾನು ಹೋಗ್ಬೇಕು. ಓಹ್ ಸರಿ.
ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗ್ಬಿಡಿ. ಅದು ಐ ಆಮ್ ಸಾರಿ, ನಾನು ಈಗಲೇ ಹೋಗಬೇಕು. ಲೈವ್ ಕವರೇಜ್ ಹೊಡ್ತಾ ಇದೆ, ಕೋಟ್ಯಾಂತರ ಜನ ನೋಡ್ತಾ ಇದ್ದಾರೆ, ಅರ್ಧ ಗಂಟೆ ತಾನೆ, ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗಿ. ಇಲ್ಲ ಆಗಲ್ಲ, ನಾನು ಹೋಗಲೇಬೇಕು. ರೇ ಸ್ವಲ್ಪ ಲೇಟ್ ಆಗಿ ಹೋದ್ರೆ ನಿಮ್ಮ ನಾಯಿ ಏನು ಸಾಯಲ್ಲ, ಹಂಗೇನಾದ್ರೂ ಸತ್ತರೆ ನಾನೇ ಬೇರೆ ನಾಯಿ ತಂದ್ಕೊಡ್ತೀನಿ. ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗ್ರಿ. ಅದೇ ನಿನ್ನ ಮಗ ಸತ್ತೋದ್ರೆ ಇನ್ನೊಬ್ಬನ್ ತಗೋತ್ಯ? ವಾಟ್ ರಬ್ಬಿಶ್ ಆರ್ ಯು ಟಾಕಿಂಗ್. ನಿನ್ನ ನಾಯಿನ ನನ್ನ ಮಗಂಗೆ ಕಂಪೇರ್ ಮಾಡ್ತಾ ಇದೀಯಾ? ನಿನಗೆ ನಿನ್ನ ಮಗ ಎಷ್ಟು ಇಂಪಾರ್ಟೆಂಟು ಅದಕ್ಕಿಂತ ಹೆಚ್ಚು ನನ್ನ ಜೂಜು. ಈ ಕೆಲಸ, ಈ ಚಾನಲು, ನಥಿಂಗ್ ಇನ್ ಫ್ರಂಟ್ ಆಫ್ ಜೂಜು. ಲೇ ಲಕ್ಕೆ, ನಿಂದೊಂಥರ ವಿಚಿತ್ರ ಲವ್ಕಣ, ಎಂತೆಂಥವ್ರಿಗೆ ಎಂತೆಂಥವ್ರೋ ಬೀಳ್ತಾವ್ರೆ, ನೋಡೋದಕ್ಕೆ ಇಷ್ಟು ಚೆನ್ನಾಗಿದೆಯಾ? ನಿನ್ನಂಥವ್ನಿಗೆ ಆ ಹುಡುಗಿ ಬೀಳಲ್ಲ ಅಂತಾಳಲ್ಲ, ಏನು ಮಾಡೋಕ್ಕಾಗುತ್ತೆ? ಲಕ್ಕಿ ಲಕ್ಕಿ, ಒಂದು ಸೂಪರ್ ಐಡಿಯಾ. ಏನು? ಸೀನ್ ನಂಬರ್ ಒನ್, ಈ ಏರಿಯಾದಲ್ಲಿ ಸ್ವಲ್ಪ ಜನ ಹುಡುಗರನ್ನ ಸೆಟಪ್ ಮಾಡ್ತೀನಿ. ಸೀನ್ ನಂಬರ್ ಟೂ, ಗೌರಿ ನಿನ್ನ ಜೊತೆಲಿ ಇರಬೇಕಾದ್ರೆ ಆ ಹುಡುಗರು ಕಿವಿಕ್ ಮಾಡ್ತಾರೆ. ಸೀನ್ ನಂಬರ್ ತ್ರೀ, ಹೀರೋ ರೇಂಜಲ್ಲಿ ನೀನು ಅವ್ರ ಜೊತೆ ಫೈಟ್ ಮಾಡ್ತೀಯ. ಸೀನ್ ನಂಬರ್ ಫೋರ್, ಆಸ್ ಯೂಶುವಲ್ ಹೀರೋಗೆ ಹೀರೋಯಿನ್ ಬಿದ್ದೋಗ್ತಾಳೆ ಅಷ್ಟೇ. ಹೆಂಗೈತೆ? ಕಿತ್ತೋಗಿರೋ ಸಿನಿಮಾ ಐಡಿಯಾ ಕೊಡ್ತೀಯಾ? ಈಗಿನ ಕಾಲದಲ್ಲಿ ಸಿನಿಮಾಗಳೇ ನಡೀತಿಲ್ಲ, ಇನ್ ಸಿನಿಮಾ ಐಡಿಯಾ ನಡೆಯುತ್ತಾ? ಲೋ, ಅವಳ ಗೌರಿ ಕಣ, ಬನ್ನೂರ್ ಕುರಿ ಅಲ್ಲ ಮರ್ಕ್ಯೂರಿ, ಡಬ್ಬ ಐಡಿಯಾಗೆಲ್ಲ ಬಿಡಲ್ಲ. ಖಂಡಮ್, ಓವರ ಖಂಡಮ್ ಮಾಡ್ತಾ ಇದೀಯಾ, ಎಲ್ಲ ಸಿನಿಮಾದಲ್ಲೂ ಇದೇ ವರ್ಕೌಟ್ ಆಗ್ತಾ ಇರೋದು. ನೋಡೋ, ಈ ಐಡಿಯಾನ ಉಪಯೋಗಿಸ್ಕೊಂಡು ಹೀರೋಯಿನ್ಗಳನ್ನ ಬೀಳಿಸ್ಕೊಳ್ದೇ ಇರೋ ಹೀರೋಗಳಿಲ್ಲ, ಈ ಐಡಿಯಾಗೆ ಬೀಳದೇ ಇರೋ ಹೀರೋಯಿನ್ಗಳಿಲ್ಲ. ನನ್ನ ಮಾತು ಕೇಳು, ಹೇಳ್ದಂಗೆ ಮಾಡು. ಹಲೋ ಬೇಬಿ, ಲವ್ ಯು, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಇವತ್ತು ನನ್ನ ಬರ್ತ್ಡೇ ಅಂತ ಯಾವ ಮುಟ್ಟಾಳೆ ಹೇಳಿದ್ದು? ಗೆಸ್ ಮಾಡಿದೆ, ಯಾಕಂದ್ರೆ ನಮಗೆ ಸ್ವಲ್ಪ ಡ್ರೆಸ್ಸಿಂಗ್ ಸೆನ್ಸು, ಗೆಸ್ಸಿಂಗ್ ಸೆನ್ಸು ಜಾಸ್ತಿ. ನಾನ್ಸೆನ್ಸ್, ಇವತ್ತು ನನ್ನ ಬರ್ತ್ಡೇ ಅಲ್ಲ. ಸೊ ವಾಟ್, ದಿನ ನಿನಗೆ ವಿಶ್ ಮಾಡ್ತಾನೆ ಇರ್ತೀನಿ, ಯಾವ ಥರ ಒಂದಿನ ಸಿಂಕ್ ಆಗ್ಲೇಬೇಕಲ್ಲ ನಿನ್ನ ಬರ್ತ್ಡೇ. ಗುರು, ಇವತ್ತು ಬರ್ತ್ಡೇ ಅವಳ್ದಲ್ಲ, ನಂದು. 420 ಸೂಪರ್ ಸೆಟಪ್ ರೆಡಿ ಮಾಡ್ಬಿಟ್ಟವನೆ, ಬೇಜಾನ್ ಬಿಲ್ಡಪ್ ತಗೊಂಡ್ಬಿಡ್ಬೇಕು. ಉಕ್ಕಿ ಬರ್ತಿರೋ ಅಲೆನಾ ಅಂತ ತಡೆದು ಬಿಡ್ತೀನಿ, ತಲೆನೇ ಕೆಡಿಸ್ಕೊಳಲ್ಲ. ಬೆಂಕಿ ಮಳೆ ಬಂದ್ರು ಅಂಬ್ರೆಲ್ಲ ಹಿಡ್ಕೊಂಡು ಮೈಲ್ಡಾಗಿ ಮೇಂಟೈನ್ ಮಾಡ್ಬಿಡ್ತೀನಿ, ಟೆನ್ಷನೇ ಮಾಡ್ಕೊಳಲ್ಲ. ಆದ್ರೆ ಗೌರಿನ ರೇಗಿಸಿದ್ರೆ ಮಾತ್ರ ನೀನ್ ಬೈಲ್ಡಾಗ್ಬಿಡ್ತೀನಿ. ಹಲೋ, ಏ ಅವ್ರು ರೇಗಿಸ್ತಾ ಇರೋದು ನನ್ನನ್ನಲ್ಲ, ನಿನ್ನ. ಸೋಟ್, ನನ್ನನ್ನು ರೇಗಿಸ್ರೇನು ನಿನ್ನನ್ನು ರೇಗಿಸ್ರೇನು, ಎರಡು ಒಂದೇ ಅಲ್ವಾ ಚಿನ್ನ? ನೋಡ್ತಾ ಇರು, ಈಗ ಒಬ್ಬೊಬ್ಬರನ್ನ ಹೆಂಗ್ ಹೊಡೆದೋಡಿಸ್ತೀನಿ. ಹಲೋ ಹ್ಯಾಂಡ್ಸಮ್. ಯಾ ಬೇಬಿ, ನಿನ್ನನ್ನಲ್ಲ, ಯು. ನೀನೇ ಹ್ಯಾಂಡ್ಸಮ್. ಇವನೂರಲ್ಲಿ ಹೇಳೋರ್ ಕೇಳೋರ್ ಯಾರು ಇರ್ಲಿಲ್ಲ, ಬೇಜಾನ್ ಎಗರಾಡ್ತಾ ಇದ್ದ. ನೀವ್ ಯಾರೋ ಪುಣ್ಯಾತ್ಮರು ಬಂದಿದ್ದೀರ, ಅದೇನಂತ ಸ್ವಲ್ಪ ವಿಚಾರಿಸ್ತೀರಾ? ಈ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ, ನಿನ್ನ ಬಾಂಚೋದ್ನ ನನ್ ಕಣ್ ತುಂಬಾ ನೋಡ್ಬೇಕಂತ ತುಂಬಾ ಆಸೆ ಇದೆ. ನೋಡ್ತೀಯ ಚಿನ್ನ, ನೋಡ್ತೀಯ. ಆದ್ರೆ ಒಂದ್ ಸಣ್ಣ ಚೇಂಜ್, ಅವ್ರು ನನ್ನ ವಾಂಚೋದನಲ್ಲ, ನಾನು ಅವ್ರನ್ನ ವಾಂಚೋದನ. ಬಾರಮ್ಮ, ಯಾರ್ ಯಾರಿಗ್ ವಾಂಚ್ತಾರೆ ಅಂತ ಈಗ ಗೊತ್ತಾಗುತ್ತೆ. ಎಷ್ಟ್ ಪುಷ್ಪವಾಗಿದ್ಯಾ ಮಮ್ಮಿ, ಏನ್ ತಿನ್ನಿಸ್ತಾರಪ್ಪ? ಏ ಚೆನ್ನಾಗಿ ಯಾಕೆ ಮಾಡ್ಬೇಕಪ್ಪ? ರಕ್ತ ರಕ್ತ ಬಂದ್ಮೇಲೆ ತಾನೇ ಹೀರೋ ಹೊಡಿಬೇಕು. ಎಷ್ಟು ಸಿನಿಮಾ ನೋಡಿಲ್ಲ. ಹೊಡೆದ್ ಸಾಕಮ್ಮ, ದುಡ್ಡು ತಗೊಂಡಿದ್ಯಲ್ಲ ಹೊಡೆಸ್ಕೋ, ದುಡ್ಡು ತಗೊಂಡ್ರ ಅದೇ ಹೊಡಿಯಕ್ಕಮ್ಮ. ಎಲ್ಲೋ ಮಿಸ್ ಹೊಡಿತೈತಲ್ಲ. ಓ, ಇದ ವಿಷಯ
ದೇವರು ಬರೀ ನಿಂಗೆ ನನ್ನ ಸಾಂಗ್ ಡ್ಯಾನ್ಸ್ ನೋಡೋ ಚಾನ್ಸ್ ಕೊಟ್ಟಿದ್ದ, ಇವತ್ತು ನನ್ನ ಫೈಟ್ ನೋಡೋ ಚಾನ್ಸ್ ಕೊಟ್ಬಿಟ್ಟ. ಯು ನೋ ವಾಟ್, ನಿಜ ಹೇಳ್ಬೇಕಂದ್ರೆ ಲಕ್ಕಿ ನಾನಲ್ಲ, ಲಕ್ಕಿ ನೀನು. ಓಹೋ, ಇನ್ನೇನು ಮತ್ತೆ, ಯಾವತ್ತೋ ಇರೋ ನಿನ್ ಬರ್ಡೇಗೆ ಇನ್ ಯಾವ ನನ್ನ ಮಗ ದಿನಾ ಫ್ಲವರ್ಸ್ ಗ್ರೀಟಿಂಗ್ಸ್ ಎಲ್ಲ ತಗೊಂಡ್ ಬಂದ್ ಹ್ಯಾಪಿ ಬರ್ಡೇ. ಗುರು, ಬರ್ಡೇ ಅವಳ್ದಲ್ಲಮ್ಮ ನಂದು. ಹೆಂಗೆ ತಲೆ ಎಡ್ಸ ಬಿಡೋ, ನಮ್ಮ ಹುಡುಗರು ಸೂಪರ್ ಫೈಟ್ ಪಡ್ತಾರೆ ನೋಡಕ್ ಚಿಕ್ಕವ್ರು ಅಷ್ಟೇ. ಸರಿ ಇವ್ರು, ಪಾರ್ ಬಾಗಲ್ ತೆಗಿಯೋದ್ ಲೇಟ್ ಆಗೋಯ್ತು, ನಾವೇ ಓಪನ್ ಮಾಡಿಸ್ಕೊಂಡು ಕುಡ್ಕೊ ಬಂದಿದ್ದೀವಿ ಗೊತ್ತಾ. ಹೇಗೆ ನಮ್ ಗ್ಯಾಗ್ ಸಕದಾಯ್ತಲ್ಲ, ಬೇಜಾನ್ ಪಿಕ್ಚರ್ ಈ ತರ ಸೀರಿಯಲ್ ಆಕ್ಟ್ ಮಾಡೋರು ಭಯ, ಬೇಕಾದ್ರೆ ನೋಡಿ. ಇದು ಹೊಡೆದಿಲ್ಲ, ಓವರ್ ಆಕ್ಟಿವ್ ಬೇಡ ಆಯ್ತಾ. ನೀನೇನು ತಲೆ ಕೆಡಿಸ್ಕೊಬೇಡ ಗುರು, ನಮ್ಗೆ ಎಷ್ಟಾದ್ರೂ ಬೀಳೆ ಒಬ್ರು ಬಿಟ್ಟು, ಆದ್ರೆ ನೀನ್ ಹುಡುಗಿನಿಗೆ ಬೀಳ್ಲೇಬೇಕಷ್ಟೇ. ಎಲ್ಲಾ ಪಿಕ್ಚರ್ ಅಲ್ಲಿ ಒಂದೊಂದ್ ಸೆಟ್ಅಪ್ ಮಾಡ್ಕೊಂಡ್ ಬಂದ್ರೆ ನೀನ್ ಎರಡೆರಡು ಸೆಟ್ಅಪ್ ಮಾಡ್ಕೊಂಡ್ ಬಂದಿದ್ಯಾ? ಯು ಜಸ್ಟ್ ಗೋ ಟು ಹೆಲ್, ಸ್ಟೂಪಿಡ್.
ಸಾರಿ ಲಕ್ಕಿ, ನಾನು ಕೊಟ್ಟಿರೋ ಐಡಿಯಾ ಇಂದ ನಿನ್ನ ರಿಯಲ್ ಫೈಟು ವೇಸ್ಟ್ ಆಯ್ತು. ನನ್ನ ಫೈಟ್ ಹಂಗಿರ್ಲಿ, ಈ ಫೈಟಲ್ಲಿ ನಿಂಗೆ ಏಟ್ ಆಯ್ತಾ? ಈ ಏಟ್ ಇರ್ಲಿ, ಆ ಫೈಟ್ ಇಂದ ನಿನಗೆ ಏಟ್ ಆಯ್ತಾ? ಅನುಮಾನನೇ ಇಲ್ಲ, ಜೀವನದಲ್ಲಿ ನೀವಿಬ್ರು ಉದ್ಧಾರ ಆಗೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಹೆಂಗ್ ಕಾಣುತ್ತೆ? ಕುಡಿದ್ಬಿಟ್ಟು ಫುಲ್ ಟೈರ್ಡ್ ಆಗ್ಬಿಟ್ಟಿದ್ಯಾ? ನಿನ್ ಕಣ್ಣೆಲ್ಲ ಮಜಾ ಬಿಡಿದೆ, ನಮಗ್ ನಮ್ ಫ್ಯೂಚರ್ ಬ್ರೈಟ್ ಆಗಿ ಕಾಣಿಸ್ತಿದ್ಯ ಅಮ್ಮ. ಲೇ ಲೇ, ನನಗ್ ಲೈಫ್ ಅಲ್ಲಿ ಇರೋದು ಒಂದೇ ಚಿಂತೆ ಕಣ್ರು, ಎಣ್ಣೆ ಸಲ್ಲದೆ ಬರ್ಬೋದು. ನೀವಿಬ್ರು ಸೆಟ್ಲ್ ಆಗ್ಬೇಕು ಕಣ್ರು. ನಾವ್ ಆಗ್ತೀವಿ, ನಿನ್ ನೀವು ನೋಡ್ಕೊಳ್ಳಿ. ನೋಡ್ಕೋತೀನಿ ರೋ, ಆದ್ರೆ ನಿಮ್ಮಿಬ್ರಿಗೂ ಸ್ವಲ್ಪ ಬೇಜಾರಾಗ್ಬೋದು. ಬೇಜಾರಾ? ಯಾಕೆ? ನಾಳೆ ಬೆಳಗ್ಗೆ ರೀಟಾ ಜೊತೆ US ಹೋಗ್ತಾ ಇದ್ದೀನಿ. ನನ್ನ ಆಶೀರ್ವಾದ ಯಾವಾಗಲೂ ನಿನ್ ಮೇಲೆ ಇರುತ್ತೆ. ಏ, ಅಲ್ಲಿ ಹೋದ್ಮೇಲೆ ನಿಂಗೆ ಏನಾದ್ರೂ ಹೆಲ್ಪ್ ಬೇಕಂದ್ರೆ ನಮಗೆ ಫೋನ್ ಮಾಡಮ್ಮ, ಸಹೋಜ ಪಟ್ಕೋಬೇಡ. ನಾನು ಹೋಗ್ತಾ ಇದ್ದೀನಿ ಅಂದ್ರೂ ನಿನಗೆ ಫೀಲೇ ಆಗ್ತಾ ಇಲ್ವಾ? ಫೀಲಾ? ಲೇ, ಯಾವನ ಇವನು ಫೀಲಾಗಿ ನನ್ನ ಮೇಲೆ ಹೋಯ್ತಿದ್ಯಾ? ವಾಗ ವಾಗ ಲೇ. ಮಗ, ಚಿಕನ್ ತಿಂತೀಯಾ ಇಲ್ಲ ಚಿಪ್ಸ್ ತಿಂತೀಯಾ? ಚಿಕನ್ ತಿನ್ನು. ಒಂಟಿ ಬಿಟ್ಟ ಲೇ ಲೇ ಲೇ, ಹನುಮ ಹೋಗ್ಲೇಬೇಕಲ್ಲ. ಲಕ್ಕಿ, ನಾನು ಹೋಗ್ತಾ ಇದ್ದೀನೋ? ಏನಲ್ಲೇ ಹನುಮ, ನಿನ್ನೆ ರಾತ್ರಿಯಿಂದನು ಹೋಯ್ತಾನೆ ಇದೆಯಾ? ಬೇಗ ಹೋಗಲೆ. ಹನುಮಂತ ಹನುಮಂತ, ಏನ ಲಕ್ಕಿ, ಏನೋ ಮಾಡೋದೀಗ, ಏನಾದರೂ ಮಾಡಲೇಬೇಕು. ರಾತ್ರಿ ಮಿಕ್ಕಿರೋ ಎಣ್ಣೆ ತಗೊಂಬ. ಏನಿದು ಇಷ್ಟು ಹಾರ್ ನೋಡಿದ ಆಸೆ ಬರ್ತಿಲ್ವಲ್ಲ? ವಾಗ ಹುಡುಗಿರಿಂದ ಬಿದ್ರೆ ಆಳ ಹೋಯ್ತೀಯ. ಸದ್ಯ ಅವಳು ನೋಡಿಲ್ವಲ್ಲ. ಏ ಗೌರಿ, ಗೌರಿ, ಗೌರಿ. Sorry, brothers and sisters. Hey girls, what's happening? Who's this guy? Universal problem, love problem. Hey, what are you doing? What's your problem, yeah? I am it. Oh my God, save me, girls. Ray, Gauri. Gau. Hey, Gauri. Nin tumba kruri. ಇವತ್ತೆರಡರಲ್ಲಿ ಡಿಸೈಡ್ ಆಗ್ಲೇಬೇಕು. ಡು ಆರ್ ಡೈ, ಲವ್ ಆರ್ ಲಿವ್. ಏನು ಬೆಳ್ಬೆಳ್ಗೆ ಕುಡ್ಕೊಂಡ್ ಬಂದಿದ್ಯಾ? ಹೌದು. ಏನಿವಾಗ ಆಳದ ಹುಡುಗಿರ್ಗೆ ಆಲ್ಕೋಲ್ ಹಾಕೊಂಡ್ಬಂದು ಹೇಳಿದ್ರಲ್ಲೇ ಅರ್ಥ ಆಗೋದು? ನಾ ಹುಡುಗರು IAS ಎಕ್ಸಾಮ್ ಪ್ರಿಪೇರ್ ಆಗೋ ರೇಂಜ್ ಪ್ರಿಪೇರ್ ಆಗಿ ಬಂದು ಐ ಲವ್ ಯು ಅಂದ್ರೆ ನೀರು ಕುಡ್ದ ಸಲೀಸಾಗಿ ಇಲ್ಲ ಅಂದ್ಬಿಡ್ತೀರಾ? ಏ, ನಾವು ಹುಡುಗರು ಅಂದ್ರೆ ಏನ್ಕೊಂಡ್ಬಿಟ್ಟಿದ್ದೀರಾ? ಹುಡುಗಿರಿಗೋಸ್ಕರ ನಾವು ತಾಜ್ ಮಹಲ್ ಕಟ್ಟಿದ್ದೀವಿ, ತಾಜ್ ಮಹಲ್. ಕುತುಬ್ ಮಿನಾರ್ ಕಟ್ಟಿದ್ದೀವಿ, ಗೋಲ್ ಗುಂಬಸ್ ಕಟ್ಟಿದ್ದೀವಿ, ದೇವಸ್ಥಾನ ಕಟ್ಟಿದ್ದೀವಿ, ಇನ್ನೂ ಏನೋ ಕಟ್ಟಿದ್ದೀವಿ, ಅವ್ರೆ ನೆನಪಾಗ್ತಾ ಇಲ್ಲ. ನೀವು ನಮಗೋಸ್ಕರ ಏನ್ ಕಟ್ಟಿದ್ದೀರಾ? ಬರೀ ಹಾಕೊಂಡ್ ಕೂಟಿದ್ದೀರಾ? ನಮ್ಮ ತಲೆ ಕೆಡಿಸಿ ಗಂಟ್ಲು ಗಂಟ ಕುಡಿಸಿ ಇಂಡೈರೆಕ್ಟ್ ರೋಡ್ಗಳಲ್ಲಿ ಬಾಲ್ ಕಟ್ಸಿದ್ದೀರಾ? ನಾವು ಚೆನ್ನಾಗಿ ಕುಡ್ದು ಕುಡ್ದು ನಮ್ ಕಿಡ್ನಿ ಲಿವರ್ ಡ್ಯಾಮೇಜ್ ಆದ್ಮೇಲೆ ಸಮಾಧಿ ಕಟ್ಸಿದೀರಾ? ನೀ ಮಕ ಮುಚಗ. ಏ, ಯಾರ ಇವನು? ಕಿರಾತ್ಕ? ಏ, ನಂಗೂರಿಸ್ತಿದ್ಯಾ? ಓ, ನೀನ್ ತುಂಬಾ ಫೇಮಸ್, ನಿನ್ ಬೇಜಾನ್ ಫ್ಯಾನ್ಸ್, ಊರ್ಗೊಬ್ಳ ಪದ್ಮಾವತಿ ಅಂತನಾ? ನಾವು ಏನ್ ಕಮ್ಮಿ ಇಲ್ಲಮ್ಮ, ನಮ್ಮಿಂದ ಬೆಜ್ಜಾನ್ ಹುಡುಗಿರ್ ಬಿದ್ದವ್ರೆ, ಆದ್ರೆ ನಾನ್ ಮಾತ್ರ ನಿನ್ನೇ ಬಿದ್ದಿದ್ದೀನಿ ನೋಡು.
ಇಲ್ಲಿಂದ ಸುಮ್ಮನೆ ಹೊಟ್ಟೋಗ್ಬಿಡು, ಇಲ್ಲಿಂದ ಗ್ರಾಚಾರ ನಟಿಗಿರಲ್ಲ. ಏನ್ ಎದುರಿಸ್ತಾ ಇದೆಯಾ ಗೌರಿ? ಇವತ್ ಎರಡ್ರಲ್ಲೊಂದು ಡಿಸೈಡ್ ಆಗ್ಲೇಬೇಕು. ಅದ್ ಯಾರು ಬಂದ್ ಏನ್ ಮಾಡ್ಕೊತಾರ ನಾನು ನೋಡ್ತೀನಿ. ಏ ಬರಲೇ ಬಾರೋ ಮಗನೇ ಬಾ. ಇಷ್ಟೆಲ್ಲ ರೆಡಿಯಾಗಿ ಬಂದವನು ನಿನ್ನ ಮರಿತೀನ. ಹಾ Take this mule and keep quiet, you dirty dog. ಇವತ್ತು ಶನಿವಾರ, ನಾನ್ ವೆಜ್ ತಿನ್ನಲ್ಲ ಅನ್ಸುತ್ತೆ. ವೆಜ್ಜು ಇದೆ. ನಾನೇನು ಮಾಡ್ಲಿ ಸ್ವಾಮಿ, ನನ್ ಹುಡುಗಿ ನಾಯಿ ಪ್ರೇಮಿ. ನಾನೂನು ಒಳ್ಳೆ ಪ್ರೇಮಿ, ಈ ನಾಯಿ ಮುಂದೆ ಡಮ್ಮಿ. ಹುಡುಗಿ ಮನೆಯಲ್ಲಿ ನಾಯಿ ಇದ್ರೆ ಲವ್ ತುಂಬಾನೇ ಕಷ್ಟ. ನಾಯಿ ಬದಲು ಹುಡುಗಿಗೊಬ್ಳು ತಂಗಿ ಇರಬಾರ್ದಿತ್ತ, ನಂಗೆ ಸಿಗಬಾರ್ದಿತ್ತ. ನಾನೇನು ಮಾಡ್ಲಿ ಸ್ವಾಮಿ, ನನ್ನ ಹುಡುಗಿ ನಾಯಿ ಪ್ರೇಮಿ. ನಾನೂನು ಒಳ್ಳೆ ಪ್ರೇಮಿ, ಈ ನಾಯಿ ಮುಂದೆ ಡೊಮ್ಮಿ. ಹುಡುಗಿ ತಲೆಯಲ್ಲಿ ಮೆದುಳೆ ಇಲ್ಲ, ಹೆಚ್ಚು ಹೇಳೋದೇ ಕಷ್ಟ. ಲವ್ ಯು ಅಂತ ಹೇಳೋ ಬದಲು ಟಿಚ್ಚಿ ಹೊಡೆಯೋದೇ ಬೆಸ್ಟ, ಮುಚ್ಕೊಂಡಿರೋದು ಬೆಸ್ಟ. ನಾನೇನು ಮಾಡ್ಲಿ ಸ್ವಾಮಿ, ನನ್ ಹುಡುಗಿ ನಾಯಿ ಪ್ರೇಮಿ.
got these hell of a boxing game. Go. It's gonna punch you till you wear a sling. Crashing and crashing and crashing and smashing it, yeah! Yeah. ನಾನೇ ಇಲ್ವಾ ಚಾಂಪಿಯನ್ನು ಹೆಂಗ ನಾ ಹೆಗಲ ಮೇಲೆ ಹತ್ತು ಬಾರೆ ನನ್ನ ನಿನ್ನ ಪ್ರೇಮ್ ಕಹಾನಿಗೆ ಕುನ್ನಿಯು ಕಡ್ಡಿ ಇಡಬಹುದೇ ಲವ್ವಲಿ ಸೈಕಲ್ ಹೊಡೆಯುವ ಟೈಮಲ್ಲಿ ಚಕ್ರಕ್ಕೆ ತೀರ್ಥ ಬಿಡಬಹುದೇ ತೂ ಹೋಗಪ್ಪ ಹೆಣ್ಮಕ್ಕಳನ್ನ ಕನ್ವಿನ್ಸ್ ಮಾಡೋದೇ ಕಷ್ಟ ಹುಡುಗಿ ಕೊಟ್ಟ ದೇವ್ರು ಜೊತೆಗೆ ನಾಯಿ ನ್ಯಾಕೆ ಛೂ ಬಿಟ್ಟ ಕಿವಿಯ ಮೇಲೆ ಹೂ ಬಿಟ್ಟ ನಾನೇನು ಮಾಡ್ಲಿ ಸ್ವಾಮಿ ನನ್ನ ಹುಡುಗಿ ನಾಯಿ ಪ್ರೇಮಿ ನಾನೂನು ಒಳ್ಳೆ ಪ್ರೇಮಿ ಈ ನಾಯಿ ಮುಂದೆ ಡಮ್ಮಿ ಇಲ್ಲಿ ಬಿದ್ದು ಲಕ್ಕಿ ಜೀವನದಲ್ಲಿ ಬೀಳ್ತಾನೆ ಹೋದ ಬೀಳ್ತಾನೆ ಹೋದ ಮೇಲೆ ಎದ್ದೇಳ್ಳೇ ಇಲ್ಲ. ಹನುಮ ಲಕ್ಕಿನ ಬಿಟ್ಟು ಹೋದ್ಮೇಲೆ ಎಷ್ಟು ಎಫೆಕ್ಟ್ ಆಯ್ತು ಅಂದ್ರೆ ಲಕ್ಕಿ ಲೈಫ್ ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಆಗೋಯ್ತು. ಯಾರ್ದೋ ಪೆಗ್ಗೋ ಫಾರಂ ಮೆಗ್ಗೋ ನಂಬ್ಕೊಂಡಿದ್ದ ಲಕ್ಕಿ ಕಂಗಾಲಾಗೋದ. ಆದ್ರೂ ಎಕ್ಸ್ಟ್ರಾ ಕೊಬ್ಬಿಗೇನು ಕಮ್ಮಿ ಇರಲಿಲ್ಲ. ನಾನು ಎಲ್ಲಿ ಕೈ ಇಟ್ಟರು ಕಣ್ಣು ಮುಚ್ಕೊಂಡು ಕೆಲಸ ಸಿಗುತ್ತೆ ಅನ್ಕೊಂಡಿದ್ದು ಲಕ್ಕಿಗೆ. ಈ ಲಕ್ಕಿ ನಿಮ್ಮ ಹತ್ರ ಕೆಲಸ ಕೇಳ್ಕೊಂಡು ಬಂದಿರೋದು ನಿಮ್ ಲಕ್ ಕೆಲಸ ಕೊಡಿ. ಓವರ್ ನೈಟ್ ಅಲ್ಲಿ ನಿಮ್ ಕಂಪನಿ ಹೆಂಗ್ ಡೆವಲಪ್ ಮಾಡ್ತೀನಿ ನೋಡಿ. ಇದ್ಯಾಕೋ ಓವರ್ ಆಯ್ತು, ಕೆಲಸ ಇಲ್ಲ ನಡೆ. ಆರ್ಡರ್ ಮಾಡಿದ್ರೆ ಕೆಲಸ ಸಿಗಲ್ಲ ಅಂತ ರಿಕ್ವೆಸ್ಟ್ಗೆ ಬಂದ ಲಕ್ಕಿ. ಸರ್, ನಿಮ್ ಕಂಪ್ನಿಲಿ ಒಂದು ಕೆಲಸ ಕೊಟ್ರೆ ಸಿನ್ಸಿಯರ್ ಆಗಿ ಕೆಲಸ ಮಾಡಿ ನಿಮ್ ಕಂಪ್ನಿ ಒಳ್ಳೆ ಹೆಸರು ತರ್ತೀನಿ ಸರ್. ನಮ್ ಕಂಪ್ನಿಗೆ ಆಲ್ರೆಡಿ ಒಳ್ಳೆ ಹೆಸರಿದೆ, ನೀನೇನು ತಂದ್ಕೊಡೋದ್ ಬೇಡ. ಕೊನೆಗೆ ಕೆಲ್ಸಕ್ಕೋಸ್ಕರ ಲಕ್ಕಿ ಕಣ್ ಕಣ್ ಬಿಡುವಂಗಾಯ್ತು. ಇನ್ನು ಈ 420 T20 ಕುಡಿದ್ ಸತ್ರು ಈ ಜನಮದಲ್ಲಿ ಕೆಲಸ ಸಿಗಲ್ಲ. ಏನ್ ಮಾಡೋದು ಅಂತ ಗೊತ್ತಾಗ್ದೆ ಇರೋದನ್ನೆಲ್ಲ ಮಾರ್ಕೊಳಕ್ ಶುರು ಮಾಡ್ದ. ಆದ್ರೂ ಗೌರಿಗೆ ಸೈಟ್ ಹೊಡೆಯೋದ್ ಮಾತ್ರ ಬಿಡ್ಲೇ ಇಲ್ಲ. ದಿನ ಬೊಕ್ಕೆ ಕೊಡ್ತಿದ್ದ ಲಕ್ಕಿ ಒಂದ್ ರೋಸಿಗೆ ಬಂದ. ಕೆಲ್ಸ ಕಲಿತಿದ್ದ ಲಕ್ಕಿ ಗೌರಿ ಕಣ್ಮುಂದೇನೆ ಹೋದ್ರು ನೋ 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 ನೋ. ಆಮೇಲೆ ಗೌರಿ ಮೊದಲು ಕೆಲ್ಸ ಅಂತ ಡಿಸೈಡ್ ಮಾಡ್ದ. ಆದ್ರೂ ಯಾವ ಕೆಲ್ಸನೂ ಸಿಗ್ಲೇ ಇಲ್ಲ. ಹಿಂಗೆ ಗೌರಿನ ಲಗ್ನ ಆಗಿ ಆಡ್ ಕೆಲ್ಸದಲ್ಲಿ ಮಗ್ನ ಆಗ್ಬೇಕಂತಿದ್ದ ಲಕ್ಕಿ ಕನಸು ವಿಘ್ನಗಳ ಮೇಲೆ ವಿಘ್ನ ಬಂದು ಮಗ್ನ ಆಗೋಯ್ತು. ಲಕಲಕ ಅಂತ ಹೊಳಿತಿದ್ದ ಲಕ್ಕಿ ಆರೇ ತಿಂಗಳ ಸೈಕಲ್ ಗ್ಯಾಪ್ ನಲ್ಲಿ ಮಿಕಮಿಕ ಅಂತ ಕಣ್ಬಿಟ್ಕೊಂಡು ಬಿದ್ದಿರೋವಾಗ ಲಕ್ಕಿ 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 ಪೇಪರ್ ನೋಡಿದ್ಯಾ, ಪೇಪರ್ ನೋಡಿದ್ಯಾ? ಏನ್ ಸರ್ಕಾರ ಬಿದ್ದೋಯ್ತಾ? ಓ, ನಿನ್ ಕೆಲ್ಸದ ವಿಷಯ ಕಣೋ. ಹೋಗ, ಅದೆಲ್ಲ ವೇಸ್ಟ್. ಯಾವನ್ ನೋಡಿದ್ರೆ ಎಕ್ಸ್ಪೀರಿಯನ್ಸ್ ಕೇಳ್ತಾನೆ. ಈ ಕೆಲ್ಸಕ್ಕೆ ಎಕ್ಸ್ಪೀರಿಯನ್ಸ್ ಬೇಡ ಅಂತ ಕಣೋ. ಕೈ ತುಂಬಾ ಸಂಬಳ, ನೀನೇ ಆಸೆ ಪಡ್ತಾ ಇದ್ದ ಕೆಲ್ಸ ಆ ಡೈರೆಕ್ಟರ್ ಪೋಸ್ಟ್ ಕಣೋ. ನೋಡು, ಎಂತ ಕೆಲ್ಸನಾದ್ರೂ ಮಾಡೋದಕ್ಕೆ ರೆಡಿ ಆಗಿದೆ. ಇವತ್ತು ಗೋಲ್ಡನ್ ಚಾನ್ಸ್ ಹುಡ್ಕೊಂಡ್ ಬಂದಿದೆ ನೋಡು. ಶಮಿಕಾ ಕ್ರಿಯೇಟಿವ್ ಸೊಲ್ಯೂಷನ್ಸ್ ಹೆಂಗೆ? ಹಲೋ, ಯಾಕಪ್ಪ ಹೆಂಗ್ ನುಗ್ತಾ ಇದೀಯಾ? ಏನ್ ಬೇಕಿತ್ತು? ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ. ಇಂಟರ್ವ್ಯೂ ಈ ಅವತಾರದಲ್ಲಿ? ಲಾಖೆ ಸಿಕ್ಕಾಪಟ್ಟೆ ಮಾಡ್, ಅಡ್ಜಸ್ಟ್ ಮಾಡ್ಕೋಬೇಕು. ಸಾರಿ, ನಿನ್ನನ್ನ ಒಳಗಡೆ ಬಿಡಕ್ಕಾಗಲ್ಲ. Why? What's wrong, man? ಇಂಗೆ ಚಂಗ್ ಚಂಗಿಲಾಗಿಲ್ಲ ಬರೋರಿಗೆ ನಮ್ಮ ಕಂಪನಿಲಿ ಎಂಟ್ರಿ ಇಲ್ಲ. Hey, this is not ಚಂಗ್ ಚಂಗ್ಲು. This is style, fashion. ನಾನು ಇಲ್ಲಿ ಬಂದಿರೋದು ಆಡ್ ಡೈರೆಕ್ಟರ್ ಕೆಲಸಕ್ಕೆ. ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ಸೈಡ್ ಪ್ಲೀಸ್. ಹಲೋ, ನಿನ್ನನ್ನು ಒಳಗಡೆ ಬಿಟ್ರೆ ನನ್ನ ಎಮಡಿ ಹೊರಗಡೆ ಆಗ್ತಾರೆ ಗೊತ್ತಾ? ಲುಕ್, ಐ ಆಮ್ ಎ ಕ್ರಿಯೇಟಿವ್ ಪರ್ಸನ್. ನಾನು ಸಿಕ್ಕಾಪಟ್ಟೆ ಬುದ್ಧಿವಂತ. ಎರಡು ನಿಮಿಷ ನಿಮ್ ಬಾಸ್ ಹತ್ರ ಒಳಗ್ ಬಿಟ್ರೆ ಹಿಂಗ ಕೆಲಸ ಗಿಡಿಸ್ಕೊಂಡು ಬಂದ್ಬಿಟ್ಟು. ಹಲೋ, ನಮ್ದು ತುಂಬಾ ರೆಪ್ಯೂಟೆಡ್ ಕಂಪನಿ, ಇಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಹಲವಾರು ರೂಲ್ಸ್ಗಳಿದೆ ನೋಡಲ್ಲಿ. ಅಲ್ಲಿ ನೋಡು, ನಮ್ಮ ಎಂಪ್ಲಾಯ್ಸ್ ಎಷ್ಟು ನೀಟಾಗಿದ್ದಾರೆ. ಹಿಂಗೆಲ್ಲ ಹುಚ್ಚುಚ್ಚಾಗಿ ಬಂದರೆ ಕೆಲಸ ಕೊಡೋದಿರಲಿ, ಒಳಗಡೆನೂ ಬಿಡಲ್ಲ. ಅಣ್ಣ. ಏನ್ತಮ್ಮ? ಕೆಲಸದ ಅವಶ್ಯಕತೆ ತುಂಬ ಇದೆ ಅಣ್ಣ. ಬೇಜಾನ್ ಕಷ್ಟದಲ್ಲಿದ್ದೀನಿ ಅಣ್ಣ. ತಿನ್ನಕ್ಕೂ ಗತಿ ಇಲ್ಲ ಅಣ್ಣ.
ಬಿಟ್ಟು ಹಂಗೆ ಗಿಟ್ಟಿಸ್ಕೊಂಬಂದ್ಬಿಡ್ತೀನಿ, ದಯವಿಟ್ಟು ಬಿಡೋಣ. ನೋಡಕ್ಕೆ ಒಳ್ಳೆಯವನ ಥರ ಕಾಣದೇ ಇದ್ರು ಯಾಕೋ ಒಳ್ಳೆಯವನು ಅನಿಸ್ತಾ ಇದ್ದೀನಿ. ಒಂದು ಕೆಲಸ ಮಾಡಿ, ನಾಳೆನೂ ಇಲ್ಲಿ ಇಂಟರ್ವ್ಯೂ ನಡೆಯುತ್ತೆ, ನೀನು ಇಲ್ಲೇ ಕೆಲಸ ಮಾಡಬೇಕು ಅಂತಿದ್ದೆ. ಈ ಅವತಾರನ ಬದಲಾಯಿಸ್ಕೊಂಡು ನೀಟಾಗಿ ಬಾ, ಹಿಂಗಂತೂ ಒಳಗಡೆ ಬಿಡೋಕ್ಕಲ್ಲ. ರೂಲ್ಸ್ ರೂಲ್ಸೇ ಅಣ್ಣ, ಪ್ಲೀಸ್ ಅಣ್ಣ. ಇದ್ಯಾವ ಬಾಧೆ ಗುರು, ಈಗಿರೋ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂದರೆ ಕೆಲಸ ಸಿಗಲೇಬೇಕು, ಕೆಲಸ ಸಿಗಬೇಕು ಅಂದರೆ ನಮ್ಮ ಪರ್ಸ್ನಾಲಿಟಿನೇ ತ್ಯಾಗ ಮಾಡಬೇಕು. ಅಂಕಲ್ಗಳ ಥರ ಫಾರ್ಮಲ್ಸ್ ಹಾಕೋಬೇಕು, ಕೂದಲು ಕಟ್ ಮಾಡಬೇಕು. ನನ್ನ ಗಡ್ಡ ಗಡ್ಡನೂ ತೆಗಿಬೇಕಲ್ಲಪ್ಪ, ಏನು ಮಾಡೋದು? ಕೆಲಸ ಬೇಕು ಅಂದರೆ ಕಾಂಪ್ರಮೈಸ್ ಆಗಲೇಬೇಕು. ಏನು ತಿರ್ಗ್ಯಾಕ್ ಬಂದೆ? ಅಲ್ಲಿ ಹೋದ್ಲಲ್ಲ ಹುಡುಗಿ, ಅವಳು ಯಾರು? ನಮ್ಮ ಕಂಪ್ನಿ ಅಡ್ವರ್ಟೈಸಿಂಗ್ ಮ್ಯಾನೇಜರು. ಅಬ್ಬಾ, ನಾನೆಲ್ಲ ಆಂಕರ್ ಗೌರಿ ಅನ್ಕೊಂಡ್ಬಿಟ್ಟಿದ್ದೆ. ಆಂಕರ್ ಗೌರಿನೇ ಅವರು. ಹಾಂ, ಅವರೇ ಈಗ ನಮ್ಮ ಕಂಪ್ನಿ ಹೊಸದಾಗಿ ಬಂದಿರೋ ಅಡ್ವರ್ಟೈಸಿಂಗ್ ಮ್ಯಾನೇಜರು. ನಾಳೆ ನಿನ್ನೆ ಇಂಟರ್ವ್ಯೂ ಮಾಡೋದು ಅವರೇನೆ. ಅವ್ರು ಹೂ ಅಂದ್ರೆ ನಿನಗೆ ಕೆಲಸ. ಏನಂದ್ರೆ ಅವ್ರು ಹೂ ಅಂದ್ರೆ ನಿನಗೆ ಕೆಲಸ. ಅವ್ರು ಹೂ ಅಂದ್ರೆ ನಿನಗೆ ಕೆಲಸ. ಅವ್ರು ಹೂ ಅಂದ್ರೆ ನಿನಗೆ ಕೆಲಸ. ನಮ್ಮ ತಾಯಣೆ ಹೂ ಅನ್ನಲ್ಲ. ಅದ್ ನಿಜ ಬಿಡು, ನನ್ನ ಡಾರ್ಲಿಂಗು ನನ್ನ ನೋಡಿದ್ರೇ ಆ ಬುಸ್ಕುಟ್ಟಂಗೆ ಬುಸ್ಕುಡ್ತಾಳೆ, ಇನ್ನು ಕೆಲಸ ಕೊಡ್ತಾಳ ಮತ್ತೆ ಬುಸ್ಕುಡ್ತೆ ಬಿಡ್ತಾಳ? ಅದಿನ ಥರ ಹಿಂದೆ ಬಿದ್ದು ಹೊಸ ಕಟ್ಟನ ಕೊಟ್ಟಿದೆ ನೀನು. ಏನೋ ಮಾಡೋದೀಗ, ಏನು ಮಾಡೋದೀಗ? ನಿನಗೆ ಗೌರಿನೂ ಬೇಕು, ಕೆಲಸನೂ ಬೇಕು. ಡೋಂಟ್ ವರಿ, ಎಲ್ಲ ಬಾಗಿಲುಗಳು ಕ್ಲೋಸ್ ಆಗಿದ್ದಾಗ ಕಿಟಕಿ ಓಪನ್ ಇದ್ದೇ ಇರುತ್ತೆ. ಕಿಟಕಿನ ಅದೆಲ್ಲಿದೆಯೋ? ಈಗ ನಾನು ಕೊಡೋ ಐಡಿಯಾದಲ್ಲಿ. ಏನದು ನೋಡು, ಗೌರಿ ಕೈಲಿ ನೀನು ಸಿಗಬಾರ್ದು, ನಿನ್ನ ಕೈಯಲ್ಲಿ ಕೆಲಸ ಸಿಗಬೇಕು. ಅದಕ್ಕೆ ನಿನ್ನ ಗೆಟಪ್ ಚೇಂಜ್ ಆಗ್ಬೇಕು. ಬೂಟ ನೋಡ್ತೀನಿ ನಾನು, ನಮ್ಮ ಮಗನೆ ಕಿತ್ತೋಗಿರೋ ಹಳೆ ಸಿನಿಮಾ ಐಡಿಯಾ ಕೊಡ್ತೀಯ? ಓಲ್ಡ್ ಇಸ್ ಗೋಲ್ಡ್ ಮೈ ಡಿಯರ್. ನಿನಗೆ ಎಷ್ಟು ಸಲ ಹೇಳೋದು, ಗೌರಿ ಹತ್ರ ಇದೆಲ್ಲ ವರ್ಕೌಟ್ ಆಗಲ್ಲ, ಅವಳು ಬನ್ನೂರ್ ಕುರಿ ಅಲ್ಲ. ಗೊತ್ತಕಣಲ್ಲ, ಅವಳು ಮರ್ಕುರಿ ಅಂತ ನೋಡ್ಲಕ್ಕೆ. ಹೆಂಗೋ ನಿನ್ನ ಹೆಸರು ವಿಕ್ರಮ್ ಕುಮಾರ್, ಮಾರ್ಕ್ಸ್ ಕಾರ್ಡಲ್ಲಿರೋದು ಅದೇ ಹೆಸರು. ಆ ಹೆಸರಲ್ಲಿ ಲಕ್ಕಿ ಇಲ್ಲ ಅಂತ ಲಕ್ಕಿ ಅನ್ನೋ ಹೆಸರನ್ನ ನೀನೇ ನಾಮಕರಣ ಮಾಡಿಕೊಂಡು ಊರ್ ತುಂಬ ಲಕ್ಕಿ ಲಕ್ಕಿ ಅಂತ ಹೇಳ್ಕೊಂಬರ್ತಾ ಇದೀಯ. ಹೌದು, ಅದಕ್ಕೇನೀಗ? ಲಕ್ಕಿನ ಸಾಯಿಸು, ವಿಕ್ಕಿನ ಹುಟ್ಸು, ಕೆಲಸನ ಗಿಟ್ಸು, ಅಷ್ಟೇ. ಲೇ, ಇದೆಲ್ಲ ವರ್ಕೌಟ್ ಆಗುತ್ತೇನೋ? ಲೇ, ಬೇರೆ ದಾರಿನೇ ಇಲ್ಲ ಕಣೋ. ನೋಡಲಕ್ಕೆ, ನೀನು ಲಕ್ಕಿ ಅಲ್ಲ, ವಿಕ್ಕಿ ಥರ ಆ್ಯಕ್ಟ್ ಮಾಡು, ಕೆಲಸ ಗಿಟ್ಟಿಸ್ಕೊ. ನೀನು ಸೆಟ್ಲ್ ಆಗ್ತೀಯ, ನಾನು ಸೆಟ್ಲ್ ಆಗ್ತೀನಿ. ಲೇ, ಎಂತೆಂಥ ಸಿಚುವೇಶನ್ನು ಹ್ಯಾಂಡ್ಲ್ ಮಾಡಿರೋ ಅಂತ ಮಹಾನ್ ಹುಟ್ಟು ಕಲಾವಿದ ನೀನು, ನೀನು ಹೇಳ್ಕೊಡ್ಬೇಕೇನ ನಾನು? ನೋಡಲಕ್ಕೆ, ಸಾರಿ ವಿಕ್ಕಿ, ದೇವರಿದ್ದಾನೆ, ಮುನ್ನುಗ್ಗು, ಜೈಯನ್ನು ಜೈಯನ್ನು. ದೇವ್ರಂತೆ ದೇವ್ರು, ನಿಮ್ ದೇವ್ರ ಏನ್ ಕಿಸ್ಬಿಡ್ತಾನ ಹೋಗ್ಲ, ಕಲ್ ಮುಂದೆ ಕೈ ಮುಕ್ಕೊಂಡು ಗೂಬೆಗಳ್ತಾರ ವಾಗ. ಹೆಂಗೋ ಕರ್ಸ್ಕೊಂಬಿಡ್ತೀರಲ್ಲ, ಆಲ್ ಇಂಡಿಯಾ ಮುಕ್ಕೋಟಿ ದೇವ್ರಗಳ ರ್ಯಾಂಕಿಂಗ್ ಲಿಸ್ಟಲ್ಲಿ ನೀವೇ ನಂಬರ್ ಒನ್ ಅಂತೆ. ನೀವು ತುಂಬ ಸ್ಟ್ರಾಂಗ್ ಪವರ್ಫುಲ್ ಅಂತ ಅವ್ರು ಇವ್ರು ಹೇಳೋದನ್ನ ಕೇಳಿದ್ದೀನಿ. ಪರ್ಸನಲ್ ಆಗಿ ಮೀಟ್ ಮಾಡಕ್ಕಾಗಿರ್ಲಿಲ್ಲ. ಏಕದಂತ ವಕ್ರತುಂಡ ಮೂಷಿಕ ವಾಹನ, ನಿನ್ನೇ ನಂಬ್ಕೊಂಡ್ ಬಂದಿದ್ದೀನಪ್ಪ ತಂದೆ. ನನ್ನ ಇದೇನಾದ್ರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಪ್ಪ. ಕಪಡಪ್ಪ ಕಪಡಪ್ಪ ಕಪಡಪ್ಪ. ಓಂ ವಕ್ರತುಂಡಾಯ ವಿದ್ಮಹೇ ಏಕದಂತಾಯ ಧೀಮಹಿ. ಹಿಂಗ್ ನಾನ್ ನಿನ್ಗೆ ಯಾವತ್ತು ಟಾರ್ಚರ್ ಕೊಟ್ಟವನಲ್ಲ. ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಒಂದು, ನನ್ನ ಕೆಲಸ ಸಿಗ್ಬೇಕು. ಇನ್ನೊಂದು, ಗೌರಿ ನನ್ನ ಗುರುತಿಡಿಬಾರ್ದು. ಅಲ್ಲ, ಫಸ್ಟ್ ಟೈಮ್ ಏನೋ ನೀನ್ ಹೆಲ್ಪ್ ಕೇಳ್ತಿದ್ದೀನಿ ಗುರು. ನನಗೆ ಹೆಲ್ಪ್ ಮಾಡಿ ನಿನಗಿರೋ ನಂಬರ್ ಒನ್ ಪೊಸಿಷನ್ ನೀನು ಉಳಿಸ್ಕೋ. ನೀ ನನಗೆ ಹೆಲ್ಪ್ ಮಾಡಲೇಬೇಕು, ಮಾಡ್ತೀಯ, ನಿನಗೆ ಬೇರೆ ದಾರಿನೇ ಇಲ್ಲ. ಬರಲ್ಲ ಪ್ಲೀಸ್ ಯಾ.
ಸರ್ ಇಲ್ಲಿ ಸಲೂನ್ ಅವರು ಬನ್ನಿ 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 ಸರ್ ಬನ್ನಿ ಸರ್ ನಮ್ದು ಸರ್ ಸಲೂನ್ ಸರ್ ನಂದೇ ಸರ್ ಇದು ಕೂತೀನಿ ನನ್ನ ಮಗನೇ ಅಪರೂಪಕ್ಕೆ ಒಂದು ಗಿರಾಕಿ ಬಂದ್ರೆ ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ ಸರ್ ಸಾರಿ ಸರ್ ಲೈ ಇದು ಯಾವ ಡಬ್ಬಾ ಸಲೂನ್ ಕರ್ಕೊಂಡ್ ಬಂದಿದ್ಯೋ ತಪ್ಪು ಸರ್ ಇದು ಒಂಥರ ದೇವಸ್ಥಾನ ಇದ್ದಂಗೆ ಏನ ದೇವಸ್ಥಾನ ನೋಡಿ ಸರ್ ದೇವಸ್ಥಾನದಲ್ಲೂ ತಲೆ ಬಗ್ಸ್ತೀರಾ ಇಲ್ಲೂ ತಲೆ ಬಗ್ಸ್ತೀರಾ ಅಲ್ಲೂ ಕೂದ್ಲು ಕೊಡ್ತೀರಾ ಇಲ್ಲೂ ಕೂದ್ಲು ಕೊಡ್ತೀರಾ ಜೀವನದಲ್ಲಿ ಒಳ್ಳೇದಾಗ್ಲಿ ಅನ್ನೋಕ್ಕೋಸ್ಕರ ಅಲ್ಲಿ ಹರಕೆ ಕೊಡ್ತೀರಾ ಜೀವನದಲ್ಲಿ ಚೆನ್ನಾಗಿ ಕಾಣಲಿ ಅನ್ನೋಕ್ಕೋಸ್ಕರ ಇಲ್ಲಿ ಕೂದ್ಲು ಕೊಡ್ತೀರಾ ಯಾವ ಸಲೂನು ತೆಗ್ದಿರಲ್ಲ ಕಾಸು ಬೇರೆ ಇಲ್ಲ ಇರೋ ಕಾಸಿಗೆ ಇಂಥದೇ ಸಿಗೋದು ಎರಡೇ ನಿಮಿಷ ನಿಮ್ಮ ನಂಗೆ ಇದು ನಿನ್ನೇನು ಮಾಡ್ಬೇಕು ಹಲೋ ಏನಿಲ್ಲ ಇಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ ಹಿರಿಗೆ ಕಡೆ ನಾನ್ ರೆಡಿ ಸರ್ ನೀನ್ ಕೈ ಇಡ್ತಿರೋದು ಲಕ್ಕಿ ತಲೆಗೆ ಅದು ನೀನ್ ಲಕ್ ಅನ್ಕೋ ದಯವಿಟ್ಟು ಏನು ಹೆಚ್ಚು ಕಮ್ಮಿ ಆಗ್ತೀರಿ ನೀಟಾಗಿ ಹೇರ್ ಕಟ್ ಮಾಡಮ್ಮ ಬ್ರದರ್ ನನಗೆ ಎಲ್ಲ ಹೇಳಿದ್ದಾರೆ ಸುಮ್ಮನೆ ನಿಮ್ ತಲೆನ ನನ್ನ ಕೈಲಿ ಕೊಡಿ ಸರ್ ಈ ಔಟ್ಸ್ಟ್ಯಾಂಡಿಂಗ್ ಸಾವು ಕಲೆ ಏನು ಅಂತ ನೋಡಿ ನನ್ನ ಕಲೆನೆ ನಿಮಗೆ ತೋರಿಸಿದ ಮೇಲೆ ನಿಮ್ಮ ತಲೆಗೆ ಬರುವಂತ ಬೆಲೆನ ನೋಡಿ ಸರ್ ಯು ಜಸ್ಟ್ ಸ್ಮೈಲ್ ಪ್ಲೇಸ್ ಆ ಒಂದೇ ಒಂದು ಫೋಟೋ ಆರ್ಟಿಸ್ಟ್ ಈಗ ಏನ್ ಮಾಡ್ತೀರಂದ್ರೆ ಕೂದ್ಲ ಮೇಲೆ ಎತ್ತಿ ಒಳಗಿನ ಮಾತ್ರ ನನಗೆಲ್ಲ ಗೊತ್ತು ನೀವು ಮುಚ್ಕೊಂಡು ನಿಂತ್ಕೋತೀರಾ ಅಳ್ಬಾರ್ದು ಮಕ್ಳು ಅಳ್ಬಾರ್ದು ಸೂಪರ್ ಆಗಿ ರೆಡಿ ಎಲ್ಲಿ ಒಂದೇ ಒಂದೇ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಹಂಗೆ ಒಂದೇ ಒಂದು ಫೋಟೋ ತೊಗೊಂಡ್ಬರ್ತೀನಿ ಎಲ್ಲಿ ಅತ್ತಿಸ್ ಗಾರ್ ಓಹೋ ಏನ್ ಸ್ಮಾರ್ಟ್ ಅಯ್ಯ ಚಿ ಅಣ್ಣ ಏ ಸಾಧು ಈಗ ನನ್ನ ಪಿಸಿ ಹುಡುಗಿ ನನ್ನ ಗ್ಯಾರಂಟಿ ಗುರುತು ಹಿಡಿಯಲ್ಲ ನಿಮ್ಮ ಹುಡುಗಿನ ನಿನ್ನ ಸೃಷ್ಟಿ ಮಾಡಿದ ನಿಮ್ಮ ಅಪ್ಪ ಬಂದ್ರು ನೀನ್ ಯಾರು ಅಂತ ಕಂಡಿಡಿಯಕ್ಕಾಗಲ್ಲ ಟೆಸ್ಟ್ ಮಾಡ್ತೀರಾ ಲೆಕ್ಕುಳ ಇವ್ರು ಯಾರು ಅದೇನಿಲ್ಲ ನಿಮ್ಮ ಬಟ್ಟೆ ಬಟ್ಟೆ ನೋಡಿ ಹಂಗ ಹೇಳ್ತಾವನೆ ಅಲ್ವೇನಾ ಬಟ್ಟೆ ನೋಡಿ ಕಣ್ಣು ಹಿಡಿದಿಲ್ಲ ಆ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಏನೇ ಚೇಂಜ್ ಆದ್ರೂ ಯಾರದ್ ಕಣ್ಣೈತಲ್ಲೋ ನಾನ್ ಸಾವಿರ ಜನದ ಮಧ್ಯೆ ಇದ್ರು ಗೌರಿ ಗ್ಯಾರಂಟಿ ಕಂಡಿದ್ ಬಿಡ್ತಾಳೆ ಡೋಂಟ್ ವರಿ ಲಕ್ಕಿ ಅದಕ್ಕೂ ಒಂದು ಐಡಿಯಾ ಇಟ್ಟಿದ್ದೀನಿ Computer point program have come a long way since. Doctor, namaskara. New? Nana, de, phone, eyeball, color change. Niva! Naan nimagosarane kaayta idde. Banni, banni, banni. Hey, ivaru yako ishtu excited aagtidare? ಅವ್ರ ಸ್ಪೆಷಾಲಿಟಿನೇ ಅದು ಎಲ್ಲ ಕೆಲಸನೂ ಬಹಳ ಎಕ್ಸೈಟಿಂಗ್ ಆಗಿ ಮಾಡ್ತಾರೆ ಡಾಕ್ಟರ್ ನನ್ನ ಕಣ್ಣಿದೆಯಲ್ಲ ನೀವೇನು ಹೇಳಬೇಡಿ ಜಸ್ಟ್ ನೀವು ಈ ಅಗ್ರಿಮೆಂಟ್ ಸೈನ್ ಹಾಕ್ಬಿಡಿ ಸಾಕು ಅಗ್ರಿಮೆಂಟ್ ಅಗ್ರಿಮೆಂಟ್ ಅವ್ರೆ ಫಾರ್ಮಾಲಿಟಿ ಅಷ್ಟೇ ಕಣ್ಣು ಸೈನ್ ಹಾಕಿ ಸಾಕು ಪರವಾಗಿಲ್ಲ ಮಾಡಿ ನೀವು ನೋಡಿ ನೀವು ನೋಡ್ರಿ ಬರ್ತೀನಿ ಸಿಸ್ಟರ್ ನನ್ ಮಗನೇ ಏನಾಯ್ತು ಎಲ್ಲಿ ನೋಡಿದ್ರು ಕಲ್ ಕಲರ್ ಹೋಗಿ ಇಬ್ರು ಸರ್ ನನಗೆ ಹೋಗಿ ಹಾಕ್ಬೇಕು ಅಂತಿದ್ರೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಸ್ ಡಾಕ್ಟರ್ ಆದಿ ಫೇಮಸ್ ಐ ಸ್ಪೆಷಲಿಸ್ಟ್ ಜೀನಿಯಸ್ ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ ನೋ ಟೆನ್ಷನ್ ನನ್ನ ಹತ್ರ ಬಂದ ಮೇಲೆ ಮುಗಿತು ನಿಮ್ ಪ್ರಾಬ್ಲಮ್ ಕಮಾನ್ ಕಮಾನ್ ಬನ್ನಿ ಬನ್ನಿ ಸರಿ ಮಾಡಿ ಮಾಡಿ ಡಾಕ್ಟ್ರೆ ಇದಕ್ ಮುಂಚೆ ಈ ರೀತಿ ಐಬಾಲ್ ಕಲರ್ ಚೇಂಜ್ ಯಾರಿಗಾದ್ರೂ ಮಾಡಿದಿರ ತಾನೆ ಓ ಬೇಕಾದಷ್ಟು ಕಣ್ಣು ಓಪನ್ ಮಾಡಿ ಸಕ್ಸಸ್ ಸಕ್ಸಸ್
ಡಾಕ್ಟರ್, ಯುವರ್ ಜೀನಿಯಸ್, ಯುವರ್ ಜೀನಿಯಸ್. ಡಾಕ್ಟರ್, ನೀವೆಲ್ಲೋ ಚಂದ್ರಲೋಕದಲ್ಲಿ ಇರಬೇಕಾಗಿತ್ತು. ಇಲ್ಲೇ ಚಂದ್ರ ಲೇಔಟ್ ಅಲ್ಲಿ ಮನೆ ಮಾಡ್ಕೊಂಡು ಈ ಕಿತ್ತೋಗಿರೋ ಕ್ಲಿನಿಕ್ ಅಲ್ಲಿ ಇದ್ದೀರಾ. ಚಂದ್ರಲೋಕ ಡಾಕ್ಟರ್, ಏನು ಫೀಸ್ ನೋಡಿ, ನಾವು ಅದರಲ್ಲೆಲ್ಲ ಪಕ್ಕ, ಯಾರಿಗೂ ಮೋಸ ಮಾಡೋದಿಲ್ಲ. ತಗೊಳ್ಳಿ. ಹಾ, ಎಕ್ಸ್ಪೆರಿಮೆಂಟ್ ಮಾಡಿದ ಕುರಿ ಕೋಳಿ ನಾಯಿ ಹಂದಿಗೆ ಫೀಸ್ ಕೊಟ್ಟಿದ್ದೀವಿ, ಇನ್ನು ನಿಮಗೆ ಕೊಡಲ್ವಾ? ಇವರು ಫೀಸ್ ತಗೊಳ್ಳೋ ಡಾಕ್ಟರ್ ಅಲ್ಲ, ಫೀಸ್ ಕೊಡೋ ಡಾಕ್ಟರ್. ನೋಡಿ, ಹೀಗೆ ಯಾವ್ದಾದ್ರು ಗಿರಾಕಿಗಳಿದ್ರೆ ಕರ್ಕೊಂಡ್ ಬನ್ನಿ. ಬೇವರ್ಸಿ, ನಿನಗ್ ದುಡ್ಡು ಬೇಕಾಗಿತ್ತು, ಆ ಡಾಕ್ಟರ್ ಎಕ್ಸ್ಪೆರಿಮೆಂಟ್ ಮಾಡಕ್ ಒಬ್ಬ ಬಕರ ಬೇಕಾಗಿತ್ತು, ನಾನೇ ಸಿಕ್ಕಿದ್ದೇನ? ಕಣ್ಣೋಗಿ ಏನ ಮಾಡ್ತಿದ್ದೆ? ಏನಾಗಿಲ್ಲ ತಾನೆ, ಯಾಕೆ ಟೆನ್ಷನ್ ಆಗ್ತೀಯ? ನೋಡು, ಲೆನ್ಸ್ ಗಿನ್ಸು ಅಂತ ಹೋಗೋದಕ್ಕೆ ನಮ್ಮ ಹತ್ರ ಕಾಸೆಲ್ಲ ಹೋಯ್ತು. ಈಗ ನೋಡಿದ್ಯಾ, ನಿನ್ನ ಐ ಬಾಲ್ ಕಲ್ಲರು ಚೇಂಜ್ ಆಯ್ತು, ನಿನ್ನ ಗೆಟಪ್ ಚೇಂಜ್ ಮಾಡೋದಕ್ಕೆ ಚೇಂಜು ಸಿಕ್ತಾಯ್ತು. ಸರ್, 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 ನೆನ್ನೆ ಲಕ್ಕಿ ಅಂತ ಬಂದಿದ್ರಲ್ಲ ನೀವೇ ತಾನೆ? ಎಕ್ಸಾಕ್ಟ್ಲಿ. ನೆನ್ನೆ ಅಷ್ಟು ಕೆಟ್ಟ ಕೆಟ್ಟದಾಗ ಬಂದಿದ್ರಿ, ಈಗ ನೋಡಿ ಸರ್, ರಾಜ್ಕುಮಾರ್ ತರ ಬಂದಿದ್ದೀರಾ. ಹಿಂಗೆ ಬಂದ್ರೆ ಯಾರು ಕೆಲಸ ಕೊಡೋರ ಅಂತಾರೆ. ನಾನು ನೋಡ್ತೀನಿ, ಹೋಗಿ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ಸ್ ಹಂಗಿರ್ಲಿ, ನಾನೇ ಲಕ್ಕಿ ಅನ್ನೋ ವಿಷಯನ ಯಾರಿಗೂ ಹೇಳಬಾರ್ದು. ಹೇಳಲ್ಲ, ಹೋಗಿ ಸರ್. ಬರೀ ಬಾಯಿ ಮಾತಲ್ಲಿ ಹೇಳಿದ್ರಾಗಲ್ಲ, ಪ್ರಾಮಿಸ್ ಮಾಡಿ. ಈ ಸಣ್ಣ ವಿಷಯಕ್ಕೆಲ್ಲ ಪ್ರಾಮಿಸ್ ಹಾಕಿ, ಹೋಗಿ ಸರ್. ದಯವಿಟ್ಟು ಮಾಡಿ ಸರ್, ನಿಮ್ ಗಂಟೇನೋಗಲ್ಲ. ಅಯ್ಯೋ ಮಾಡ್ರಿ. ಓಕೆ, ನನ್ನ ಪ್ರಾಣ ಹೋದ್ರೂ ಸರಿ, ನೀವೇ ಲಕ್ಕಿ ಅಂತ ನಾನು ಯಾರಿಗೂ ಹೇಳಲ್ಲ. ಇದು ನಾನು ಕೊಡ್ತಿರೋ ಭಾಷೆ. Sorry, I'm Vicky. Vikram Kumar. Interview... Excuse me. Your good name? Vicky. Vikram Kumar. Vikram Kumar. Vikram. ನಿಮ್ಗೆ ಲಕ್ಕಿ ಅಂತ ಯಾರಾದ್ರು ಅಣ್ಣ ತಮ್ಮ ಇದ್ದಾರಾ? ಇಲ್ಲ, ನಮ್ಮ ಪೇರೆಂಟ್ಸ್ಗೆ ನಾನು ಒಬ್ಬನೇ ಮಗ. ಮಿಸ್ಟರ್ ವಿಕ್ರಮ್ ಕುಮಾರ್, ಡಿಗ್ರಿ ಮುಗಿಸಿ 2 ವರ್ಷ ಆದ್ರೂ ನೀವ್ಯಾಕೆ ಎಲ್ಲೂ ಕೆಲಸ ಮಾಡಿಲ್ಲ? 2 ವರ್ಷದಿಂದ ನನಗಿಷ್ಟ ಆಗುವಂತ ಯಾವುದೇ ಕೆಲಸ ಸಿಗ್ಲಿಲ್ಲ. ಸುಲಭವಾಗಿ ಸಿಗೋ ಕೆಲಸನ ಕಷ್ಟಪಟ್ಟು ಮಾಡೋದು ನನಗಿಷ್ಟ ಆಗ್ಲಿಲ್ಲ. ನಿಮ್ಗೆ ಕಸಿನ್ ಬ್ರದರ್ ಯಾರಾದ್ರೂ ಇದ್ದಾರಾ ಲಕ್ಕಿ ಅಂತ? ಇಲ್ಲ, ನಮ್ಮ ಇಡೀ ವಂಶಕ್ಕೆ ನಾನೊಬ್ನೇ ಗಂಡು ಮಗ. ಓಕೆ ಮಿಸ್ಟರ್ ವಿಕ್ರಮ್, ನಿಮ್ಮ ಆಟಿಟ್ಯೂಡ್ ನಮಗೆ ತುಂಬ ಇಷ್ಟ ಆಯಿತು. ಗೌರಿ, ಯು ಹ್ಯಾವ್ ಎನಿ ಮೋರ್ ಕ್ವೆಶ್ಚನ್ಸ್? ನಿಮಗೆ ನಿಕ್ ನೇಮ್ ಏನಾದರೂ ಇದೆಯಾ ಲಕ್ಕಿ ಅಂತ? ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಈ ಕೆಲಸ ಕೊಡೋದಕ್ಕೆ ಬೇಕಾಗಿರೋಷ್ಟು ಪರ್ಸ್ನಲ್ ಡೀಟೇಲ್ಸ್ ಆ ಸರ್ಟಿಫಿಕೇಟ್ಸಲ್ಲಿ ಇದೆ. ಈ ಕೆಲಸಕ್ಕೆ ಅಷ್ಟು ಸಾಕು ಅನ್ಕೋತೀನಿ. ಸಿ ಮಿಸ್ಟರ್ ವಿಕ್ರಮ್, ಇದರಲ್ಲಿ ನೀವು ವರ್ಕ್ ಮಾಡಬೇಕಾದ ಪ್ರಾಡಕ್ಟ್ ಡೀಟೇಲ್ಸ್ ಇದೆ. ಇದಕ್ಕೆ ನೀವು ಕಾನ್ಸೆಪ್ಟ್ ಡೆವಲಪ್ ಮಾಡ್ಕೊಂಡು ಬನ್ನಿ. ಕಾನ್ಸೆಪ್ಟ್ ಇಷ್ಟ ಆದರೆ ನಿಮಗೆ ಕೆಲಸ ಸಿಗುತ್ತೆ. ಶೂರ್ ಸರ್.
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಿ ಯು ಟುಮಾರೋ. ಒಂದು ನಿಮಿಷ ಸರ್. ಓಕೆ. ಲಕ್ಕಿ ಲಕ್ಕಿ ವಿಕ್ರಮ್. ಯಾ ನೀನ್ ಲಕ್ಕಿ ತಾನೆ? ಐಮ್ ಸಾರಿ. ಯಾರೀ ಲಕ್ಕಿ ನಿಮ್ ತುಂಬ ತಲೆ ಕೆಡಿಸಿರೋ ಆಗಿದೆ. ನಾನಾಗಲೇ ಹೇಳಿದ್ನಲ್ಲ, ಐಮ್ ವಿಕಿ ವಿಕ್ರಮ್ ಕುಮಾರ್. ಹೊರಗಡೆ ನೋಡಿದ್ರೆ ನಿಮ್ಮ ಕಂಪ್ನಿ ಬಗ್ಗೆ ತುಂಬ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾರೆ, ನೀವು ನೋಡಿದ್ರೆ ಒಳ್ಳೆ ಚಿಕ್ಕ ಮಕ್ಕಳ ಥರ ಲಕ್ಕಿ ಲಕ್ಕಿ ಅಂತ. ವೆರಿ ಫನಿ. ಎಕ್ಸ್ಕ್ಯೂಸ್ ಮೀ. ಫ್ಯಾಂಟಾಸ್ಟಿಕ್. ಒನ್ ಡೇನಲ್ಲಿ 10 ಆಪ್ಷನ್ಸ್. ವೆರಿ ಗುಡ್. ಥ್ಯಾಂಕ್ ಯು. ವೆರಿ ನೈಸ್. ಅನ್ಬಿಲೀವಬಲ್. ಥ್ಯಾಂಕ್ ಯು ಸರ್. ವೆರಿ ಗುಡ್ ವರ್ಕ್. ಥ್ಯಾಂಕ್ ಯು ಗೌರಿ. ಹಿ ಈಸ್ ದ ರೈಟ್ ಪರ್ಸನ್. ಐ ಥಿಂಕ್ ಯುವರ್ ಪೇ ವಿಲ್ ಡೂ ವಂಡರ್ಸ್. ನಿಮಗೆ ಕೆಲಸದ ಡೀಟೇಲ್ಸ್ನ ಗೌರಿ ಕೊಡ್ತಾರೆ. ಇನ್ ಮುಂದೆ ನೀವು ಗೌರಿನ ಫಾಲೋ ಮಾಡಿ. ಅಯ್ಯೋ ಗೌಡ, ನನ್ನ ಮಕ್ಕಳ ಇಷ್ಟು ದಿನ ಮಾಡಿದ್ದು ಅದೇ, ಇನ್ ಮುಂದೆ ಮಾಡೋದು ಅದೇ. ಗೌರಿ, ಕ್ಯಾರಿ ಆನ್. ಥ್ಯಾಂಕ್ ಯು ಸರ್. Congrats. Thank you, sir. Impressive. Thank you.
ಬಾರಮ್ಮ ಬಾರಮ್ಮ ಹಾರ್ಟಲ್ಲೇ ನಿನ್ ಪಾದ ಇಕ್ಕಮ್ಮ ಎಂದಿಗೂ ಮಾಸದ ಪ್ರೀತಿಯ ಸೀಲುವತ್ತಮ್ಮ ವಿಕ್ಕಿ ಆದ್ಮೇಲೆ ಲಕ್ಕಿ ಲೈಫ್ ವೈಟ್ ಅಂಡ್ ವೈಟ್ ಆಗೋಯ್ತು. ಕಂಪನಿ ಕಾರು, ಕಂಪನಿ ಫ್ಲಾಟ್, ರಾಜಯೋಗ. ಫೋರ್ 20 ರೂಮ್ ನೋಡ್ಬಾರ್ಲ ಏನಾಯ್ತಲ್ಲ. ಹೌದು ಕಳ್ಳ. ಏನ್ ಲಕ್ಕ ಮಗ, ಫೋರ್ 20 Come in. Hi. Hi, Vicky. ಏನ್ ಬಂದಿದ್ದು? ನಾನು ಇಲ್ಲ, ಎದುರುಗಡೆ ಫ್ಲಾಟ್ ಅಲ್ಲಿ ಇರೋದು. ಅದ್ ನಂಗೊತ್ತು, ನಾನೇ ಅಲ್ವಾ ನಿಮ್ಗೆ ಕೀ ಕೊಟ್ಟಿದ್ದು? ಯಸ್ ಯಸ್ ಯಸ್. ಒನ್ ಸೆಕ್. ಏ ಬೈಲಿ. ನಮ್ಮನೆ ದೇವ್ರಿಗೆ ಹೋಗಿದ್ವಿ, ಎರಡು ತೆಂಗಿನಕಾಯಿ ತಂದ್ವಿ, ಒಂದು ನಮ್ಮನೆ ಕಟ್ಟಿದ್ವಿ, ಇನ್ನೊಂದು ತುಂಬಾ ಒಳ್ಳೇದಾಗುತ್ತೆ ನಿಮ್ಮನೆ ಕಟ್ಲಾ? ಶೋರ್. ನೀವು? ನಾನು 4 ಆನಂದ್. 4 ಆನಂದ್? ಅಲ್ಲ, ಎಲ್ರಿಗೂ ಇದೇ ಡೌಟ್ ಬರುತ್ತೆ, ಇದು ಯಾವ ತರ ಇದು, ಇದು ಯಾವ ತರ ಇದು, ಹೆಂಗೆ? ಸಿಕ್ಸರ್ಸ್ ಇದ್ದು ಅವ್ರು ಸಿಕ್ಸ್ ಹೊಡೆದು ಹೊಡೆದು ಸಿಕ್ಸರ್ಸ್ ಇದ್ದು ಇವ್ ತುಂಬಾ 4 ಹೊಡಿತಾ ಇದ್ರು. 4 ಆನಂದ್. ಸೊ ನೀವ್ ದೊಡ್ಡ ಕ್ರಿಕೆಟರಾ? ಆಕ್ಚುಲಿ ನಾನು ಅಲ್ಲಿ ಕುಂಬ್ಳೆ ಅಲ್ಲ. ದಿಯೋ ಯೋನೋ ಪ್ರಚೋದಯ. ಓಂ ಶಾಂತಿ ಶಾಂತಿ. ನನ್ ಫ್ಲಾಟು ನಿಮ್ ಫ್ಲಾಟ್ ತರನೇ ಇದೆ. ಒಂದೇ ಅಪಾರ್ಟ್ಮೆಂಟು, ಒಂದೇ ಕಂಪನಿ ಕೊಟ್ಟಿರೋ ಫ್ಲಾಟ್ ಅಲ್ವಾ, ಒಂದೇ ತರ ಇರುತ್ತೆ. ಏನ ಆಶ್ಚರ್ಯ ಅಲ್ಲ? ಆಫೀಸಲ್ಲೂ ಎದುರು ಬದ್ರು ಇನ್ನು ಎದುರು. ಒಂದ್ ನಿಮಿಷ ಬಂದೆ. ಒಂದೇ ಒಂದ್ಸಲ ಲೈಫಲ್ಲ ಗಣಪತಿ ಕೈ ಮುಗ್ದಿದ್ದು ಕಣ್ಲ. ಇಷ್ಟಪಟ್ಟು ಕೆಲ್ಸನು ಕೊಟ್ಟ, ಇಷ್ಟಪಟ್ಟು ಹುಡುಗಿನೂ ಕೊಟ್ಟ, ಅದಕ್ಕೆ ಕಣ್ಲ ನಂಬರ್ 1 ರ್ಯಾಂಕಿಂಗ್ ಅಲ್ಲಿ ಇರೋದು. ಎಲ್ಲ ನಮ್ಮ ಐಡಿಯಾ ಮಹಿಮೆ ಕಣ್ಲ. ಫಸ್ಟ್ ಟೈಮ್ ನೀನ್ ಕೊಟ್ಟಿರೋ ಐಡಿಯಾ ವರ್ಕ್ಔಟ್ ಆಗಿದೆ. ಅದೇ ಖುಷಿಲಿ ನನ್ ಫ್ಲಾಟ್ ನೀನೇ ಇಟ್ಕೊಂಡ್ಬಿಡ್ಲ. ಫ್ಲಾಟಾ? ಹಂಗಾರ ತಾವೆಲ್ಲಿ ಕೊಂಟ್ರ? ನಾವು ನಮ್ ಡಾರ್ಲಿಂಗ್ ಗೌರಿ ಜೊತೆ ಇದೇ ಫ್ಲಾಟ್ ಅಲ್ಲಿ ಸೆಟ್ಲ್ ಆಗ್ಬಿಡ್ತೀವಮ್ಮ. ಮದ್ವೆ ಆದ್ಮೇಲೆ ಬೇರೆ ಬೇರೆ ಇರೋಕಾಯ್ತದೆ. ಏನ್ಲ ಅಂದ್ರೆ ಆಗ್ಲೇ ಮದುವೆವರೆಗೂ ಹೊಂಟೋಗ್ಬಿಟ್ರು. ನೋಡಮ್ಮ, ಲೈಫ್ ಅಲ್ಲಿ ನಮಗ್ ಬೇರೆ ಪ್ರಾಬ್ಲಮ್ ಬರಕ್ ಚಾನ್ಸೇ ಇಲ್ಲ. ಅಣ್ಣ ಐಡಿಯಾ ಕೊಟ್ಟಮೇಲೆ ಯಾವ ಪ್ರಾಬ್ಲಮ್? ಅದ್ ಯಾವನ್ ಬರ್ತಾನೋ ನಾನು ನೋಡೆ. ವಿಕ್ಕಿ ವಿಕ್ಕಿ ಅಂತ ಊರ್ ತುಂಬಾ ಯಾಮಾರ್ಸ್ಕೊಂಡ್ ಬರ್ತಾ ಇದೆ. ಆದ್ರೆ ನಿನ್ನ ಪರಮ ಶತ್ರು ನಾಯಿ ಇದನ್ನೇ ಮರ್ತು ಬಿಟ್ಟಿದ್ದಲ್ಲೂ. ಚಾನ್ಸೇ ಇಲ್ಲ, ನೀನ್ ಸತ್ತೆ, ನಾನ್ ಯಾಟಕ್ಕಿಲ್ಲ, ನಾನು ಒಂಟೆ, ನೀನ್ ಸತ್ತೆ, ನಾನು ಒಂಟೆ, ನೀನ್ ಸತ್ತೆ. ನೋಡು, ಸಾಮಾನೆಲ್ಲ ಪ್ಯಾಕ್ ಮಾಡ್ಕೊಂಡ್ಬರ್ತೀನಿ. ಮೊದಲಿಂದ ಪುಟ ಹಣ, ಮೊದ್ಲು ಪುಟ ಹಣ. ಅಪ್ಪ ಗಣಪತಿ, ನೀನ್ ನಂಬರ್ 1 ದೇವ್ರೆ ಆಗಿದ್ರೆ ಈ ನಾಯಿಂದ ನನ್ನ ಕಾಪಾಡಪ್ಪ. ಇದೇ ನನ್ನ ಪರಮ ಶತ್ರು, ಇದನ್ನೇ ಮರ್ತು ಬಿಟ್ಟಿದ್ನಲ್ಲಪ್ಪ. ದೇವ್ರೆ, ಕಬಡಪ್ಪ 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 ಕಬಡಪ್ಪ. ಗಣಪತಿ, ಹೆಂಗೆಂಗೋ ಇದ್ದವನ್ನ ಹೆಂಗೋ ತಂದು ನಿಲ್ಸ್ಬಿಟ್ಟಿದ್ಯಾ, ಹೆಂಗಾರು ಮಾಡಿ ನಾಯಿ ನನ್ನ ಕಬಾಡ್ಬಿಡಪ್ಪ, ಹೆಂಗೋ ಸೆಟ್ಲ್ ಆಗ್ಬಿಡ್ತೀನಪ್ಪ. ಗಣಪತಿ ಗಣಪತಿ ಕಬಡಪ್ಪ 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 ಗಣಪತಿ. Huh.
ನಮ್ ಗುರುತಿಡ್ತಿಲ್ವಲ್ಲಪ್ಪ. ಎಸ್ ಏಯ್ ನೈ ಮಾಡಿದೆ, ಏನ್ ಮಕ್ಕ ಮಾಡ್ತಿದ್ಯಾ? ನಾನು ಲಕ್ಕಿ. ಏಯ್ ಮಗಳು ಮಗಳು ಏ ಫೋಟೋ ಹೇಳಿ ಬರಲಿ. ಹಾ ಅಪ್ಪ ಗಣಪತಿ ನೀನ್ ಗ್ರೇಟ್ ಅಪ್ಪ, ಕಾಪಾಡ್ಬಿಡಪ್ಪ. ಎಸ್ ಏನೋ ಬರ್ತಿದ್ದೆ ಬರಬೇಕು. ಏಯ್ ಅಲ್ಲೋಡು ಈ ಗೂಬಿ ನನ್ನ ಗುರುತಿಡ್ತಿಲ್ಲ ಕಣು. ಅಯ್ಯೋ ಈ ನನ್ನ ಮಗನ ಬೇಜಾನ್ ಇಂಟೆಲಿಜೆಂಟ್ ಆಗದ್ಕೊಂಡ್ಬಿಟ್ಟಿದ್ದೆ. ನೋಡು ನೋಡು ಅಲ್ಲಿ ನೋಡಲೇ ಕಣ್ಕಂಡ್ಬಿಟ್ಕೊಂಡು ಹೆಂಗ್ ನೋಡ್ತೈತೆ. ಏಯ್ ಗೂಬೆ ನೀವ್ ನನ್ ಜೂಜುನ್ ಮೀಟ್ ಮಾಡಿಲ್ಲ ಅಲ್ಲ? ಓ ನನ್ ಜೂಜು ನನ್ಗೆಲ್ಲ ಅಲ್ವಾ ಜೂಜು. My life, my love, my everything. Zuzu, Vicky, hi, hello. Hi. Hi, so cute. Atra bada kachu padte. Zuzu. I love dogs. How da? Yeah. Great. That's nice. Okay. Bye. Okay. Kai kati dine. Okay, thank you. Bye. 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 ಈ ಜಾಗದಲ್ಲಿ ಸಿಕ್ಕಾಪಟ್ಟೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಇದೆ, ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ. ನಮಸ್ಕಾರ ಗುರು. ಹೋರ್ಡಿಂಗ್ ಸೂಪರ್ ಗುರು. ಓಕೆ ಓಕೆ ನೋಡಿ, ಫಸ್ಟ್ ಆ ಜಾಗ ಎಲ್ಲಿದೆ ಅಂತ ತೋರಿಸಿ, ಇಲ್ಲಿಂದ ಬೇಗ ಹೊರಟೋಗೋಣ. ಇಲ್ಲೇ ಮುಂದೆ ರೈಟ್ ಅಲ್ಲಿದೆ. ಇದ್ರ ಬಗ್ಗೆ ನಾನು ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿದ್ದೀನಿ. ಈ ತರ ಒಂದು ಏರಿಯಾ ಅಕ್ಕಪಕ್ಕದಲ್ಲಿ ಎಲ್ಲೂ ಇಲ್ಲ. ಈ ಏರಿಯಾ ಏನಾದ್ರೂ ನಮ್ ಕಂಪನಿ ಹೋರ್ಡಿಂಗ್ ಬಿದ್ಬಿಟ್ರೆ ನಮ್ ಕಂಪನಿ ಜೀವ. ಏನಾಯ್ತು ಈಗ ತಾನೇ ಚಂದಿ ಅಂದ್ರೆ? ಅದೇ ಅದೇ ಅದೇ, ಅಕಸ್ಮಾತ್ ನಮ್ ಕಂಪನಿ ಹೋರ್ಡಿಂಗ್ ಇಲ್ಲಿ ಬಿದ್ಬಿಟ್ರೆ ನಮ್ ಕಂಪನಿ ಚಿಂದಿ ಆಗಿ ನಾವು ಚಿಂತೆ ಚಿತ್ರಾನ ಹೋಗ್ತೀವಿ. ಬನ್ನಿ ಹೋಗೋಣ, ಬನ್ನಿ ಹೋಗೋಣ. ತುಂಬಾ ಕ್ಲಾಸ್ ಜನ ಅಂದ್ರಿ? ಕ್ಲಾಸ್ ಜನ ಅನ್ಕೊಂಡೆ, ಆದ್ರೆ ನೋಡಿದ್ರಲ್ಲ ಎಲ್ಲ ಕಿತ್ತೋದವರು, ಚಪ್ಪರ್ಗಳು, ಲೈಟ್ ಕಂಬ ಕುಚ್ಚೋಯ್ತಾ ಇದಾರೆ. ಅದಕ್ಕೆ ಬನ್ನಿ ಹೋಗೋಣ, ಬನ್ನಿ ಬನ್ನಿ ಬನ್ನಿ. ಮತ್ತೆ ಯಾಕೆ ನನ್ನ ಎನರ್ಜಿ ಮತ್ತೆ ಟೈಮ್ ವೇಸ್ಟ್ ಮಾಡಿದ್ರಿ? ಯಾವನು ಗೊತ್ತಿತ್ತು ನನಗೆ ಈ ರೇಂಜ್ ಫಿಟ್ಟಿಂಗ್ ಇಟ್ಟಿರ್ತಾರೆ ಅಂತ? ಏನು ಫಿಟ್ಟ ಫಿಟ್ ಆಗಲ್ಲ, ನಾನು ಆಕ್ಚುಲಿ ಯಾವ್ದೋ ಏರಿಯಾ ಅನ್ಕೊಂಡು ಈ ಏರಿಯಾನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಮ್ ಸ್ಟ್ಯಾಂಡರ್ಡ್ಗೆ ಸೆಟ್ ಆಗಲ್ಲ, ಬನ್ನಿ ಹೋಗೋಣ, ಬನ್ನಿ ಪ್ಲೀಸ್. ಈ ಸಂದಿಲ್ ಸಲೂನ್ ಇರೋ ನಿನಗೆ ಹೆಂಗೋ ಗೊತ್ತಾಯ್ತು? ಎಲ್ಲ ಹೋರ್ಡಿಂಗ್ಸ್ ಡೀಟೇಲ್ ಆಗಿ ಅಡ್ರೆಸ್ ಹಾಕಿ ಸಪ್ತವ್ ನನ್ನ ಮಗ. ನಿನ್ನ ಫೋಟೋ ಇವನಿಗೆ ಹೆಂಗೋ ಸಿಕ್ತು? ಇದೇನು ಹಳೆ ವಸ್ತು ಎರಡು ಹಾಕ್ಬಿಟ್ಟು. ಒಳ್ಳೆ ರಜನಿಕಾಂತ್ ಸಿನಿಮಾ ಕ್ಯೂ ನಿಂತಂಗ್ ನಿಂತವ್ರೆ. ಹಲೋ ಎಕ್ಕಡಕ್ಕೆ ಆಂಧ್ರ ನಿಂಗ್ ಕೊಚ್ಚಿ ಮೂರು ರೋಜುಲ ಹಿಂದೆ ಟಿಕೆಟ್ ಕೂಡ ತಿಸ್ಕೊ ನಾನು ಕ್ಯೂ ಅಮ್ಮ ಕ್ಯೂ. ಏಯ್ ಗುರು, ಇಲ್ಲಿ ಕಟ್ಟಿಂಗ್ ಮಾಡಿಸ್ಬೇಕು ಅಂದ್ರೆ ಕೌಂಟರ್ ಅಲ್ಲಿ ಟಿಕೆಟ್ ತಗೊಂಡು ಕ್ಯೂ ಅಲ್ಲಿ ಬರ್ಬೇಕಮ್ಮ. ಹಲೋ ಸರ್, ಇವತ್ತು ಸ್ಯಾಟರ್ಡೆ, ಸಲೂನ್ ಗೆ ಫುಲ್ ರಶ್ ಐತೆ, ಕೌಂಟರ್ ಅಲ್ಲಿ ಟಿಕೆಟ್ ಗೆ ಸಿಗಲ್ಲ. ನನ್ನ ಹತ್ರ ಒಂದ್ ಬ್ಲಾಕ್ ಟಿಕೆಟ್ ಗೆ ಐತೆ ಬೇಕು. ಏನು ಲಕ್ಕಿ, ಇದು ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಬ್ಲಾಕ್ ನೋಡಿದೀನಿ, ಥಿಯೇಟರ್ ಅಲ್ಲಿ ಬ್ಲಾಕ್ ನೋಡಿದೀನಿ, ಕಟಿಂಗ್ ಶಾಪ್ ಅಲ್ಲೂ ಬ್ಲಾಕ್. ಯಾವ್ದೋ ಇದು ಕಾಮಿಡಿ. ಸಾಧು ಅಂಗಡಿ ಮೇಲೆ ಬಿತ್ತು ಅವತ್ತೇ ನಮ್ ಗುರು ಲಕ್ಷಣ ಆಗೋಯ್ತಣ. ಹೌದಣ, ಇವಾಗ ನಮ್ ಸಾಧು ಇದನ್ನೆಲ್ಲ ಬಿಟ್ಬಿಟ್ಟು ಊರ್ ತುಂಬಾ ಇವ್ರ ಫೋಟೋನ ಹಾಕೊಂಡು ಇವ್ರ ಹೆಸರಲ್ಲಿ ದೊಡ್ಡ ದೊಡ್ಡ ಬ್ರಾಂಚ್ ಗಳನ್ನ ಓಪನ್ ಮಾಡ್ಕೊಂಡು ಆರಾಮಾಗಿದ್ದಾರೆ. ಈಗ ಸಾಧು ಅಲ್ಲ, ಲಕ್ಕಿ ಮೈ ಡಾರ್ಲಿಂಗ್, ನನ್ನ ಪಾಲಿನ ದೇವರು, ಕಮಾನ್ 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 ಕಮಾನ್. ಊರ್ ತುಂಬಾ ನನ್ನ ಫೋಟೋಸ್ ಇರೋ ಹೋರ್ಡಿಂಗ್ ಹಾಕಿದ್ಯಾ ಮೊದ್ಲದನ್ನ ತೆಗ್ಸಿ. ಸುಮ್ಮನೆ ಸುಮ್ಮನೆ ನಾನು ಹೇಳ್ತೀನಿ, ಸುಮ್ಮನೆ ಸಾರಿ ಸಾಧು. ಅದಕ್ಕೋಸ್ಕರ ನಾನು ಕೆನೆ ಮೇಲೆ ಹೊಡೆದ. ನೋಡು ಲಕ್ಕಿ, ನಿನ್ ರಾಯಲ್ಟಿ ಬೇಕಾದ್ರೆ ಕೇಳೋ ಕೊಟ್ಬಿಡ್ತೀನಿ, ಹೋರ್ಡಿಂಗ್ಸ್ ನೆಲ್ಲ ತೆಗೀಂದ್ರೆ ಮಾತ್ರ ನನ್ಗೆ ಆಗಲ್ಲ. ರಾಯಲ್ಟಿ ಕೀಳ್ತೀನಿ, ಸುಮ್ಮನೆ ಇರೋ.
ಈ ಕೆನ್ನೆ ವ್ಯಾಲ್ಯೂ ಗೊತ್ತಾ ನಿನ್ಗೆ? ಕೆನ್ನೆ ವ್ಯಾಲ್ಯೂ ಗೊತ್ತಾ ನಿನ್ಗೆ? ನಮ್ಮ ಹುಡುಗಿರೆಲ್ಲ ಮುತ್ಕೊಟ್ಟು ನೆಕ್ಕಿರೋ ಮಾರ್ಕ್ ಇದೆ ನೋಡು ಪಾಪ ನೋಡು, ಅವರೆಲ್ಲ ಎಷ್ಟು ಫೀಲಿಂಗ್ಸ್ ಅಲ್ಲಿ ಇದ್ದವ್ರೆ ಡಾರ್ಲಿಂಗ್. ಮೈ ಚಿನ್ನ, ಸಾರಿ ಮಾ, ಡೋಂಟ್ ಫೀಲ್ ಬ್ಯಾಡ್. ಅವ್ರು ಫೀಲ್ ಆಗದಂಗಿರ್ಲಿ, ಆ ಹೋರ್ಡಿಂಗ್ ನೋಡಿ ನನ್ನ ಹುಡುಗಿ ಫೀಲ್ ಆದ್ರೆ ನಿಮ್ ಹುಡುಗಿನ ನಿಮ್ ಹುಡುಗಿ ಫೀಲ್ ಆಗೋದಕ್ಕೂ ನಾನು ಹೋಲ್ಡಿಂಗ್ಸ್ ತೆಗಿಯೋದಕ್ಕೂ ಏನಪ್ಪ? ಅದೊಂದು ದೊಡ್ಡ ಕತೆ. ಏನ್ ಕತೆ? ಓಹೋ, ಇದಾ ವಿಷಯ. ಲಕ್ಕಿ ನೀನ್ ಡೋಂಟ್ ವರಿ ಮಾಡ್ಕೊ, ನಿನ್ನ ಲವ್ ಲೈಫ್ಗಿಂತ ನನ್ನ ಬಿಸ್ನೆಸ್ ನನಗೇನು ದೊಡ್ಡದಲ್ಲ. ನಾನು ಎಲ್ಲ ಹೋರ್ಡಿಂಗ್ಸ್ ಕಿತ್ತಾಕ್ತೀನಿ, ಎಲ್ಲ ಬೋರ್ಡ್ಗಳು ಕಿತ್ತಾಕ್ತೀನಿ. ಯು ಡೋಂಟ್ ವರಿ, ಯು ಗೋ ಕ್ಯಾರಿ ಆನ್, ಕ್ಯಾರಿ ಆನ್. ಥ್ಯಾಂಕ್ ಯು. ಏನಪ್ಪ? ಸಾರಿ ಮಾ, ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸಾಧು, ನೀನು ಬರ್ತೀನಿ ಬಾ. ಲಕ್ಕಿ, ಪ್ರಾಬ್ಲಮ್ ಸಾಲ್ವ್. ಬಾಯ್ ಬಾಯ್ ಸಾಧು, ಬಾಯ್. ಅಲ್ಲಕ್ಕಿ, ಏನ್ ಸಾಧು? ಹೋಲ್ಡಿಂಗ್ಸ್ ಎಲ್ಲ ಕಿತ್ತಾಕ್ತೀನಿ, ಆದ್ರೆ ಏನ್ ಆದ್ರೆ ನಾಳೆ ಪೇಪರ್ಗೆ ಹಾಡು ಕೊಟ್ಬಿಟ್ಟಿದ್ದೀನಲ್ಲ. ನಾಳೆ ಪೇಪರು ಡಿಸ್ಪ್ಯಾಚ್ ಆಗೋಯ್ತಲ್ಲ ಸರ್. ಡಿಸ್ಪ್ಯಾಚ್ ಆಗೋಯ್ತಾ? ಹೌದು. ಏನೋ ಮಾಡೋದೀಗ, ಏನೋ ಮಾಡೋದು ಅಂದ್ರೆ. ಸಾರಿ, ನಾಳೆ ಯಾವುದೇ ಕಾರಣಕ್ಕೂ ಗೌರಿ ಕೈ ಪೇಪರ್ ಸಿಗ್ದಿರಂಗ್ ನೋಡ್ಕೋಬೇಕಷ್ಟೇ. ಫೋಟೋಂಡಿ ಒಗ ಪೇಪರ್ ಎತ್ಕಂಬ. ಏನು ಕಲ್ತ? ನಾನು ಮಾಡಲ್ಲಪ್ಪ. ಯೋಫರ್, ನನ್ನ ಮಗನೇ, ಮಾಡಬಾರ್ದು ಅಲ್ಕ ಕೆಲಸ ಎಲ್ಲ ಮಾಡ್ತೀಯಾ. ಪೇಪರ್ ಎತ್ಕೊಂಬ ಅಂದ್ರೆ ಕಳ್ತನ ಅಂತ ರಾಗ ಹೇಳಿದ್ಯಾ? ಹೋಗ ಪೇಪರ್ ಎತ್ಕೊಂಬ. ನೋಡು, ಏನ್ ಬೇಕಾದ್ರೆ ಮಾಡ್ತೀನಿ. ಕಳ್ತನ ಮಾತ್ರ ಮಾಡಲ್ಲ, ಕಳ್ತನ ಮಾತ್ರ ಮಾಡಲ್ಲ, ನಾನು ಮಾಡಲ್ಲಪ್ಪ, ನಾನು ಮಾಡಲ್ಲ. ನಿನ್ನ ಹೆಸರು ಕಳ್ಳ? ಅಂತೂ ಎಲ್ಲ ಪೇಪರು ಫಿನಿಶ್. ಅಯ್ಯೋ, ಇದು ಯಾವ್ದೋ ಪೇಪರ್ ಮಿಸ್ ಆಗ್ಬಿಟ್ಟೈತಲ್ಲಪ್ಪ. Hi. Hi. Did you see Vicky? No, ma'am. ಯಾರೇ ಪೇಪರ್ ನೋಡಿದ್ರ? ಅದಕ್ಕೆ ಇಲ್ಲಿ ಬಚ್ಚಿಟ್ಕೊಂಡಿದ್ದೀರಾ ನೀವು? ಈ ಬಬಲ್ ಗಮ್ಮು ಡಬಲ್ ಗೇಮು ಎರಡು ನಂಗೆ ಇಷ್ಟ ಅಲ್ಲ. ನೀವ್ ಎಷ್ಟು ಬೇಗ ಚೇಂಜ್ ಆಗ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಬೇಕು ಅಂತ ಚೇಂಜ್ ಆಗ್ಲಿಲ್ಲ. ವಾಟ್? ನನ್ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಓಹೋ, ನಂಗೆ ಪೇಪರ್ ಸಿಕ್ಕಿದ್ರೆ ವಿಷಯ ಗೊತ್ತಾಗುತ್ತೆ. ವಿಷಯ ಗೊತ್ತಾದ್ರೆ ನೀವು ಸಿಕ್ಕಾಕೋತೀರಾ? ನಾನೇ ವಿಷಯ ಬಂದು ನಿಮ್ ಹತ್ರ ಹೇಳ್ಬೇಕು ಅಂತಿದ್ದೆ. ನಾನೇ ಸ್ಟಾಪ್ ಇಟ್. ನಿಮ್ಗೆ ಈ ಪ್ರಾಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಹೇಳ್ಬಿಡಿ. ಪ್ರಾಜೆಕ್ಟ? ಹೌದು. ಯಾವ ಪ್ರಾಜೆಕ್ಟು? ಇದು. ನೀವು ಇಷ್ಟೊತ್ತು ಮಾತಾಡ್ತಿದ್ದು ಈ ಪ್ರಾಜೆಕ್ಟ್ ಬಗ್ಗೆನಾ? ಹೌದು. ಇನ್ಯಾವ್ದು ಅನ್ಕೊಂಡ್ರಿ? ನಾನು ಈ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಿದ್ದು. ನೀವು ಈ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡ್ತಿರೋ ಇಲ್ವೋ? ಹೇ, ಖಂಡಿತ ಮಾಡ್ತೀನಿ. ನಿಮ್ಗೆ ಇಷ್ಟ ಆದ್ಮೇಲೆ ಹ್ಯಾಂಡಲ್ ಏನು ಸ್ಟೇರಿಂಗ್ ಮಾಡ್ತೀನಿ. ಇಟ್ಸ್ ನಾಟ್ ಎ ಜೋಕ್ ವಿಕಿ, ಇಟ್ಸ್ ಪ್ರಿಟಿ ಕಾಂಪ್ಲಿಕೇಟೆಡ್. ಬಿಲೀವ್ ಮೀ, ಎಷ್ಟೇ ಕಷ್ಟ ಆದ್ರೂ ಈ ಪ್ರಾಜೆಕ್ಟ್ ನಮ್ಗೆ ಸಿಗೋಗ್ ಮಾಡ್ತೀನಿ. ನಿಮ್ಗೋಸ್ಕರನಾದ್ರೂ ಮಾಡೇ ಮಾಡ್ತೀನಿ. ಶೋ, ಇಟ್ಸ್ ಅ ಪ್ರಾಮಿಸ್. ಇಷ್ಟೊಂದು ಟ್ಯಾಲೆಂಟ್ ಇಟ್ಕೊಂಡು ನೀವು ಏನಕ್ಕೆ ತಪ್ಪಿಸ್ಕೋತಾ ಇದ್ರಿ? ಹಾ, ಅದು ಒಂಥರ ಟ್ಯಾಲೆಂಟ್ ಬಿಡಿ. ಎನಿವೇ, ಐ ಆಮ್ ಹ್ಯಾಪಿ ನೌ. ಇದೇ ಖುಷಿಲಿ ಒಂದು ಕಾಫಿ? ಕಾಫಿ ಓಕೆ. ಎಲ್ಲಿ ಎಲ್ಲಿ ಬೇಕಾದ್ರೂ ಇವತ್ತು ಸಂಜೆ ನಿಮ್ಮ ಫ್ಲ್ಯಾಟಲ್ಲಿ? ಡನ್.
ಅಲ್ಲ ಹೇಳ F420 ಇವತ್ ಸಂಜೆ ಗೌರಿ ಮನೆಗೆ ಬರ್ತಿದ್ದಾಳು. ಮ್ಯಾಟ್ರ್ ಅಲ್ಲಿ ತನಕ ಬಂದ್ಬಿಡ್ತಾ. ಅದಂಗಿರ್ಲಿ, ನಾನು ಹೇಳೋದನ್ನ ಸರಿಯಾಗಿ ಕೇಳು. ನಾನೇ ಲಕ್ಕಿ ಅಂತ ಪ್ರೂವ್ ಮಾಡಕ್ಕಿರೋ ಯಾವ ವಸ್ತುನು ಮನೇಲಿ ಇರಬೇಡ. ಯಾರಾದ್ರೂ ಕರೆದು ಎಲ್ಲ ಕೊಟ್ಟು ಕಳಿಸ್ಬಿಡು. ನೋಡು, ಸ್ವಲ್ಪ ಯಾವಾಗ ಎಲ್ಲ ಇಟ್ಕೊಂಡೋಗ್ಬಿಡುತ್ತೆ, ನನ್ನ ಪ್ರೆಸೆಂಟೇಷನ್ ಇದೆ. ಲೈಫಲ್ಲಿ ಫೋಕಸ್ ಅನ್ನು ತುಂಬಾ ಮುಖ್ಯ ಆಗುತ್ತೆ. ಈ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತು ಹೋಗ್ಬಾರ್ದು. ಎಕ್ಸ್ಕ್ಯೂಸ್ ಮೀ, ಏನೋ ಈ ಚೈನು ಸರ ಬೆಲ್ಟು ಎಲ್ಲಾನು ಕೊಟ್ಬಿಡ್ಲ. ಕೊಟ್ಟು ಕಳಿಸು. ನಮ್ ಕಾನ್ಸಂಟ್ರೇಷನ್ ಎಲ್ಲ ನಾವು ಮಾಡೋ ಕೆಲ್ಸದ ಮೇಲೆ ಮಾತ್ರ ಇರ್ಬೇಕು. ವಿಕಿ, ಏನಾ? ಹಲೋ ಲಕ್ಕಿ, ನಿನ್ ಫೇವ್ರೆಟ್ ಬ್ಲೂ ಜೀನ್ಸ್ ಇದ್ದು ಕೊಟ್ಬಿಡ್ಲೇನೋ? ಕೊಟ್ಟು ಕಳ್ಸು. ಆಯ್ತಪ್ಪ ಆಯ್ತು ಆಯ್ತು. ಅಲ್ಲೇ ಕಿವಿ ಬೋಲೆ ಇರೋ ಬರೋದನ್ನೆಲ್ಲ ಕೊಟ್ಟು ಸಾಯೋ. ಮತ್ತೆ ಮತ್ತೆ ಫೋನ್ ಮಾಡಬೇಡ. ಸಾರಿ, ವಾಟ್ಸ್ ಆಲ್ ದಿಸ್? ಯಾರೇ ಅದು ಬಿಟ್ಟು ಬಿಡ್ದಂಗೆ ಬೆಲ್ಲ ಮಾಡ್ತಾ ಇರೋದು? ಏಯ್ ಬರ್ತಿದ್ರೆ ಯಾರೇ ಅದು? ಸಯ್ಯಾಯಿ ಮಾಮೋ ನಾನೇ ನಣಿ ನಾನು. ಗುಡ್ ಆಫ್ಟರ್ನೂನ್ ಅವನ್ ಸರ್. ಇವನೇನ್ ಬೈತವನು ಇಲ್ಲ ನಮಸ್ಕಾರ ಮಾಡ್ತಾವನು? ಏಯ್ ಯಾರೇ ನೀನು? ನೀವೇ ಹೇಳಿ ಕಳಿಸಿದ್ರಂತೆ. ನಾನಾ? ಐ ಆಮ್ ಆಲ್ ಇಂಡಿಯಾ ಬೇಕರ್ ಪ್ರೆಸಿಡೆಂಟ್. ಅವನ ಇವನು ಭಿಕ್ಷಿಕ ಇಂಗ್ಲಿಷಾ? ಬೆಂಗಳೂರಿನಲ್ಲಿ ಭಿಕ್ಷ ಬೇಡಬೇಕು ಅಂದ್ರೆ ಆಲ್ ಲ್ಯಾಂಗ್ವೇಜ್ ಆಲ್ಸೋ ಕಮಿಂಗ್. ಸರ್ ಒನ್ ಮಿನಿಟ್, ಒನ್ ಅಂಡರ್ಸ್ಟ್ಯಾಂಡ್, ಸಿಂಗಲ್ ಟೈಮ್ ಇಸ್ ವೇಸ್ಟ್. ಐ ಆಮ್ ಬಾಂಬೆ ದಿಲ್ಲಿ. ಐ ಮುಚ್ಚಲ್ಲಪ್ಪ ಇವನು. ಏಯ್ ಬರ್ತಿದೀರ? ಐ ಆಮ್ ಟೈಮ್ ಇಸ್ ವೇಸ್ಟ್ ಅಂಡ್ ಗೋಯಿಂಗ್ ದೇರ್ ದಿಲ್ಲಿ ನಾ. ಓ ಯು ವಾಟ್ ಯು ಮೀನ್ ದೇರ್ ಬಟ್ಟೆ ಏರ್ ದಿಸ್ ಇಸ್ ಎ ತಟ್ಟೆ. ವಾಟ್ ಯು ಮೀನ್? ಸರ್ ಇದೇನ್ ಇದು? ಹೊಟ್ಟೆ ಪಾಡಿಗೋಸ್ಕರ ತಟ್ಟೆ ಹಿಡ್ಕೊಂಡು ಬಂದ್ರೆ ಬಟ್ಟೆ ಆಗ್ತದಿರಲ್ಲ. ನೋ ಬಟ್ಟೆ, ಓನ್ಲಿ ತಟ್ಟೆ. ದಿಸ್ ಇಸ್ ಎ ಹೊಟ್ಟೆ. ಏನೇ ಅದು ಹೊಟ್ಟೆ ತಟ್ಟೆ ಹೊಟ್ಟೆ ತಟ್ಟೆ. ಸರ್ ನನಗೆ ಮಾನ ಸೆಕೆಂಡ್ರಿ, ಪ್ರಾಣ ಪ್ರೇಮರಿ, ನೋ ಬಟ್ಟೆ. ಈ ಹೊಟ್ಟೆಗೋಸ್ಕರ ತಟ್ಟೆ ಏನಾದ್ರು ಹಾಕಿ ಸರ್. ನೀನು ಹೊಟ್ಟೆ ಹಾಕೋದಕ್ಕೆ ಇಲ್ಲೇನು ಇಲ್ಲ ಕಣಯ್ಯ, ಬ್ಯಾಚುಲರ್ಸ್ ಇರೋದು. ನಾವು ಅಡಿಗೆ ಮಾಡ್ಕೊಳ್ಳೋದಿಲ್ಲ, ಬಟ್ಟೆ ಕೊಟ್ಟಿದೆ ಅಂತಾನೆ ತಗೊಂಡು ಹೋಯ್ತಾರೆ. ಸರ್ ಏನು, ನಾನು ತಟ್ಟೆ ಹಿಡ್ಕೊಂಡು ರೋಡಿಗೆ ಬಂದ್ಮೇಲೆ ಮುಗೀತು. ಈ ಹೊಟ್ಟೆಗೆ ಏನಾದ್ರೂ ಹಾಕ್ಲೇಬೇಕು, ಬಟ್ಟೆ ಗಿಟ್ಟೆ ಬೇಡ. ತಟ್ಟೆ ಇಟ್ಕೊಂಡು ಬಂದು ಹೊಟ್ಟೆ ಹೊಟ್ಟೆ ಅಂತ ಪ್ರಾಣ ತಿ. ಹೊಟ್ಟೆ ತಟ್ಟೆ ಅಂತ ಪಡ್ಕೊಂಡಿದ್ದು ಒಳ್ಳೇದೇ ಆಯ್ತು. ಲಕ್ಕಿನ ಲಕ್ಕಿ ಅಂತ ಪ್ರೂವ್ ಮಾಡೋದಕ್ಕಿರೋದು ಇದೊಂದೇ ಒಂದು ಎವಿಡೆನ್ಸು. ಇದನ್ನೇ ಮರ್ತು ಬಿಟ್ಟಿದ್ನಲ್ಲ. ಆಯ್ತು, ಗೋಲ್ಡ್ ಕೋಟೆ ತಟ್ಟೆ, ಇದ್ರಲ್ಲಿ ಭಿಕ್ಷೆ ಬೇಡು, ಬರೀ ಬಿರಿಯಾನಿನೇ ಬೆಳೋದು. ನೋಡೋ ಇನ್ನೊಂದ್ಸಲ ಕಡೆ ಬರಬಾರ್ದು, ಬರಬಾರ್ದು. ಪೇಂಟ್ ಸಾರು ಇಲ್ಲ ಅನ್ನೋಲ್ಲ, ಬಿಟ್ಟರೆ ಪಡ್ಕೊಂಡು ಊರಿನವ್ರನ್ನೆಲ್ಲ ಸೇರ್ಕೊಡ್ತಾನೆ. ಬಿಡಲ್ಲ ಗುರು ಇವ್ ನಮ್ಮನ್ನ. ಏಯ್ ಏನೇ ಅದು, ಏನೇ ಏನಿಂದು? ಏನ್ ಲಾ 420 ಹೆಂಗಿದಿಲ್ಲ ಅಮ್ಮ? ನೀವ ಲೈಫಲ್ಲಿ ಡಿಸ್ಟರ್ಬೆನ್ಸ್ ತುಂಬಾ ಇರುತ್ತೆ. ಏನೇ ಬರಲಿ, ಏನೇ ಆಗ್ಲಿ, ನಾವು ಮಾತ್ರ ಡಿಸ್ಟರ್ಬ್ ಆಗ್ಬಾರ್ದು. ಏನೋ ಹಲೋ ಲಕ್ಕಿ, ಹಲೋ ಲಕ್ಕಿ, ಇಲ್ಲೊಂದು ಪ್ರಾಬ್ಲಮ್ ಕಣೋ. ಏನಾದ್ರೂ ಇರ್ಲಿ, ನೀನೇ ಮ್ಯಾನೇಜ್ ಮಾಡ್ ಸಾಯ್. ಹಲೋ ಹಲೋ ಲಕ್ಕಿ 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 ಮ್ಯಾನೇಜ್ ಮಾಡದ? ಇವ್ರ ನೆಂಗಪ್ಪ ಮ್ಯಾನೇಜ್ ಮಾಡ್ಲಿ. ನಮಸ್ತೆ ಆಂಟಿ. ನಮ್ಮ ಮನೆಗಳಲ್ಲೆಲ್ಲ ಹೀಗೆ ಫಸ್ಟ್ ಟೈಮ್ ಯಾರಾದ್ರೂ ಬಂದ್ರೆ ಮಾಡ್ತಾರೆ ಮಂಗಳಾರತಿ. ಬಾಮ್ಮ ಅವಳಿಗೆ. ವಿಕಿ ಅಪ್ಪ. ಅಲ್ಲ ಅಲ್ಲ, ಅವ್ರ ಡ್ಯಾಡಿ. ವೆರಿ ಫನ್ನಿ. ಬಾಮ ಬಾಮ. ಹೆಂಗೇನಾಯ್ತು
ಅವ ನನ್ ಮೊಮ್ಮಗ ಕಣವ. ಓ ನಮಸ್ತೆ. ಇದ್ಯಾಕವ್ವ ಇದು ಹಿಂಗ್ ನೋಡ್ತಾ ಇದೀಯ? ನಾನು 90 ಹಾಕಿದ್ದೀನಿ ಈ ವಯಸ್ಸಲ್ಲಿ. ಅಯ್ಯೋ 90 ಹಾಕೋದಕ್ಕೆ ಯಾವ ವಯಸ್ಸಾದ್ರೆ ಏನು? ನಾನು ಮನೇಲಿ ಯಾವಾಗಲೂ 90 ಹಾಕೊಂಡೇ ಇರ್ತೀನಿ. ನಿನಗೆ 90 ಹಾಕೋ ಅಭ್ಯಾಸ ಇಲ್ವಾ? ಚೇ, ನಂಗೆ ಆ ಥರ ಎಲ್ಲ ಅಭ್ಯಾಸ ಇಲ್ಲ. ಅಯ್ಯೋ, ಅದೆಲ್ಲ ಅಭ್ಯಾಸ ಮಾಡ್ಕೋಬೇಕು. 90 ಹಾಕಿದ್ರೆ ಎಷ್ಟು ಮಜಾ ಇರುತ್ತೆ ಗೊತ್ತಾ? ಇವ್ರು ಯಾವಾಗಲೂ ಬಂದರು? ಏಯ್, ಫೋನ್ ಮಾಡಿದ್ದಲ್ಲ ಅವಾಗಲೇ ಪ್ರಾಬ್ಲಮ್ ಇದೆ ಅಂತ. ಹೆಂಗಾರು ಮ್ಯಾನೇಜ್ ಮಾಡೋ ಅಂತ ನೀನು ಹೇಳಿದೆ. ಅದಕ್ಕೆ ನಂದೇ ಡೈರೆಕ್ಷನಲ್ಲಿ ಫುಲ್ ಮ್ಯಾನೇಜ್ ಮಾಡಿದ್ದೀನಿ. ಹೆಂಗೆ ಹೆಂಗೆ? ಅಯ್ಯೋ, ನೀನ್ ಯಾಕೆ ಗಣೇಶನ್ ಮಾಡು ಅಂದ್ರೆ ಈಶನ್ ಮಾಡಿದ್ರು ಓಕೆ, ನೀನ್ ಹೋಗಿ ಹೋಗಿ ಯೇಸನ್ ಮಾಡಿ. ಯಾಕೆ ಈಗ ಹೆಂಗ್ ಮ್ಯಾನೇಜ್ ಮಾಡಿ? ಪೇಟೆಯಲ್ಲಿರೋ ಹುಡುಗಿರು ಮುದುಕಿರು ಎಲ್ಲ 90 ಹಾಕ್ತಾರೆ. ಯಾಕೆ ಅಂತ ನನಗ್ ಗೊತ್ತಿರ್ಲಿಲ್ಲ. ನಾನು 90 ಹಾಕೊಂಡೆ. ಆ 90 ಹಾಕಿದ ಮೇಲೇನೆ ನನಗೆ ಸುಖ ಗೊತ್ತಾಗಿದ್ದು. ಅದು 90 ಅಲ್ಲ ಜಿ, 90. ನಮ್ಮಜ್ಜಿ ಒಂಥರ ಸ್ವಲ್ಪ. ನಾನೇನ್ ಹೇಳಿದ್ದು 90. ವಿಕಿ ಮಾತಾಡ್ತಾ ಇರಿ, ಬಂದೆ. ಬನ್ನಿ. ಕಾಫಿ ಕುಡಿಯೋಣವಾ? ಶೂರ್. ಕಾಫಿನ? ಏನಮ್ಮ ಮೊದಲನೇ ಸರಿ ಬರ್ತಾ ಇರೋದು, ಬರೀ ಕಾಫಿ ಅಂತೀಯಲ್ಲ. ನೋಡಮ್ಮ, ಇವತ್ತು ನೀನು ನಮ್ಮ ಮನೆಯಲ್ಲಿ ಊಟ ಮಾಡ್ಕೊಂಡೇ ಹೋಗ್ಬೇಕು. ಇಲ್ಲಿ ಪರವಾಗಿಲ್ಲ ಪಾಪ, ಅವ್ರಿಗೆ ಏನು ಅರ್ಜೆಂಟ್ ಕೆಲಸ ಇರುತ್ತೋ ಏನೋ. ಊಟ ಊಟ ಅಂತೆಲ್ಲ ನಾವು ತೊಂದರೆ ಕೊಡೋದು ಬೇಡ. ಯಾಕೋ ವಿಕ್ಕಿ, ಊಟ ಮಾಡ್ಕೊಂಡು ಹೋಗ್ಲಿ ಬಿಡೋ. ನೋಡಮ್ಮ, ನೀನು ಊಟ ಮಾಡ್ಕೊಂಡೇ ಹೋಗ್ಬೇಕು. ಅಲ್ಲಮ್ಮ ಯಾಕೆ? ಸರಿ ಆಯ್ತಮ್ಮ. ಚೂರ್ ಆಂಟಿ. ಗೌರಿ, ನಮ್ ವಿಕ್ಕಿ ತುಂಬಾ ಒಳ್ಳೆ ಹುಡುಗ. ಈಗಿನ ಕಾಲದಾಗೆ ಹುಡುಗರು ಕಳ್ಳಿ ತರ ಕೂದಲು ಬಿಟ್ಕೋತಾರೆ ನೋಡು. ನಮ್ ವಿಕ್ಕಿ ಒಂದಿನೂ ಹಂಗ್ ಬಿಟ್ಕೊಂಡಿಲ್ಲ, ಟೈಮಿಗೆ ಸರಿಯಾಗಿ ಕಟಿಂಗ್ ಮಾಡಿಸ್ಬಿಡ್ತಾನೆ. ಅವ್ರು ಕೇಳಿದ್ರ? ಪುಟ, ಯಾಕಮ್ಮ ಕಣ್ಣಲ್ಲಿ ನೀರು? ಖಾರ ಜಾಸ್ತಿ ಆಯ್ತಾ? ಇಲ್ಲ. ಮತ್ತೆ? ನನ್ನ ಲೈಫಲ್ಲಿ ಒಂದು ಫ್ಯಾಮಿಲಿ ಜೊತೆ ಊಟ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್. ಯಾಕವ್ವ, ನಿನಗೆ ಅಪ್ಪ ಅಮ್ಮ ಇಲ್ವಾ? ಇಲ್ಲ. ನೋಡ್ಬಿಟ್ಟ, ಇನ್ ಮುಂದೆ ನಮ್ಮನ್ನೇ ಅಪ್ಪ ಅಮ್ಮ ಅಂತ ಅನ್ಕೋ. ಜಾಣ ಬರಿ, ಊಟ ಮಾಡಮ್ಮ. Thanks for the dinner. My pleasure. ಮೊದಲು ನೀವು ಇಷ್ಟ ಆಗಿದ್ರಿ, ಈಗ ನಿಮ್ಮ ಮನೆಯವರು ನಂಗೆ ತುಂಬ ಇಷ್ಟ ಆದರು. ಒಂದು ಕುಟುಂಬ ಹೀಗೂ ಇರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಎನಿವೇ, ಗುಡ್ ನೈಟ್. ಓಕೆ, ಗುಡ್ ನೈಟ್, ಬಾಯ್. ಸಿ ಯು ಟುಮಾರೋ. ಯಾ. ವೆಹಿಕಲ್ ಏನಾದರೂ ಪ್ರಾಬ್ಲಮ್ ಆಯ್ತಾ? ನಾವಿಬ್ರು ಇರೋದು ಒಂದೇ ಅಪಾರ್ಟ್ಮೆಂಟಲ್ಲಿ, ನಾವಿಬ್ರು ಕೆಲಸ ಮಾಡೋದು ಒಂದೇ ಜಾಗದಲ್ಲಿ, ನಾವು ಹೋಗೋ ರೂಟು ಒಂದೇನೆ. ನಾವಿಬ್ರು ಯಾಕೆ ಬೇರೆ ಬೇರೆ ಕಾರಲ್ಲಿ ಹೋಗ್ಬೇಕು? ಇನ್ಮೇಲಿಂದ ನಾವಿಬ್ರು ಒಂದೇ ಕಾರಲ್ಲಿ ಹೋಗೋಣ. Thank you.
ಜೊತೆಗೆ ಬಂದಿರೋ ಗಾಳಿಗೆ ನಿನ್ನದೇ ಯೋಚನೆ ನಿನ್ನದೇ ಯೋಚನೆ ಕಣ್ಣಿನ ಅಂಚೆಗೆ ಬಂದಿರೋ ಮೋಡಕ್ಕೆ ನಿನ್ನದೇ ಯೋಚನೆ ನಿನ್ನದೇ ಯೋಚನೆ ನೀನಾದ್ರೂ ಸ್ವಲ್ಪ ಹೇಳು. ಹನುಮಾನ ಮೊದ್ಲು 200 ರೂಪಾಯಿ ಕೊಡೋ, 200 ರೂಪಾಯಿ ಕೊಡೋ ಹೇಳ್ತೀನಿ. 200 ರೂಪಾಯಿನ ಹ್ಞೂ ಕೊಡೋ. ಏನದು? ಯಾಕೆ? ಥ್ಯಾಂಕ್ ಯು ಸರ್. ತೊಳಪ್ಪ ಸರ್ ಹೋಗ್ತಾನೆ. ಸರಿ ಅಪ್ಪ, ಸದ್ಯ ನೀನು ಸಿಕ್ಕಿದ್ಯಲ್ಲ, ಒಳ್ಳೇದಾಯ್ತು. ಸಾರು ಯಾರು ಅಂತ ಗೊತ್ತಾಗ್ಲಿಲ್ಲ. ಅಪಾರ್ಟ್ಮೆಂಟ್ ಓನರ್. ಏಯ್ ನಾನು ಕಣೋ ಲಕ್ಕಿ. ಲಕ್ಕಿ ಏನೋ ನಿನ್ನ ಅವತಾರ? ನನ್ನ ಅವತಾರ ಹಂಗಿರ್ಲಿ, ನಿನ್ನ ಅವತಾರ ನಿಂಗೆ. ಓ ದೊಡ್ಡ ಕತೆ ಕಣೋ, ಏನಾಗೋಯ್ತು ಗೊತ್ತ? ಅಲ್ಲ ಕಣೋ ಲಕ್ಕಿ, ಅದು ಯು ಎಸ್ ಅಲ್ಲಿ ರೀಟಾ. ಅದಕ್ಕೆ ದೊಡ್ಡವ್ರ ಮಾತು ಕೇಳಬೇಕು ಅಂತ ಹೇಳೋದು. ಡೈ ಇದೆಲ್ಲ ಬೇಕಾಗಿತ್ತಾನ ನಿನಗೆ? ಹೌದು, ಅಂಥದ್ದೇನು ಆಯ್ತು? ನನ್ನ ಲೈಫ್ನ ಡೋರೇ ಕ್ಲೋಸ್ ಆಗೋಯ್ತು. ಏನು ಕೆಲಸ ಹೋಯ್ತಾ, ದುಡ್ಡು ಹೋಯ್ತಾ, ಮನೆನೂ ಹೋಯ್ತಾ, 4 ದಿನದಿಂದ ಒಂದೇ ಎಂಟ್ರು ಬೇರೆನು? ಇದು ಕತೆ. ತಲೆ ಕೆಡ್ಸ್ಕೊಬಿಡಕಂಡ್ಲ, ಈಗ ನಮ್ಮ ಹತ್ರ ಎಲ್ಲ ಐತೆ. ಬಿಂದಾಸಾಗ ನಮ್ ಜೊತೆ ಸೆಟ್ಲ್ ಆಗ್ಬಿಡು. ನಿಂದ ಕಮ್ಮಿ ಋಣ ತೀರ್ಸ್ಬೇಕಪ್ಪ ನಾವು. ನನ್ನ ಹಳೆ ಬಟ್ಟೆಗಳು ಏನಾದ್ರೂ ಇಟ್ಟಿದ್ದೀರೇನೋ? ಏ ಹೊಸ ಬಟ್ಟೆ ತಗೊಳಂಗ್ ಬಾರಲ್ಲ. ಹಾಯ್ ಕಿಡ್ಸ್,
ಪಟಾಕಿ ಹೊಡಿತಿದ್ದೀರಾ? ವೆರಿ ಗುಡ್. ಬೇಡ ತಗೋಬೇಡ ಅಂಕಲ್, ಸರಿ ಇಲ್ಲ ಅಂಕಲ್. ಕಳ್ಳ ಏನಿಲ್ಲ ಅಂಕಲ್, ತುಂಬಾ ಒಳ್ಳೆಯವರು ಅಂಕಲ್. ನನಗೆ ಈ ಮೂಲಲ್ ಪಟಾಕಿ ಹೊಡೆದ್ರೆ ಏನ್ ಮಜಾ ಬರುತ್ತೆ? ಇನ್ನೆಲ್ಲ ಹೊಡೆದ್ರೆ ಮಜಾ ಬರುತ್ತೆ ಅಂಕಲ್. ಯಾವಾಗಾದ್ರೂ ನಾಯಿ ಬಾಲಕ್ ಪಟಾಕಿ ಹಚ್ಚಿದೀರಾ? ಹೆದರ್ಕೊಂಡಿದ್ದಾನೆ, ಸ್ವಲ್ಪ ಸಮಾಧಾನ ಆದ್ಮೇಲೆ ಸರಿ ಹೋಗ್ತಾನೆ. ನಿಮ್ಗೇನು ಪೆಟ್ಟಾಗಿಲ್ಲ ತಾನೆ? ನನ್ ಕತೆ ಬಿಡಿ, ನನ್ ಪ್ರಾಣ ಹೋದ್ರು ಪರವಾಗಿಲ್ಲ, ಜುಜುನ್ ಕಾಪಾಡ್ತೀನಿ. ಏನಾಯ್ತು ಬಿಡ, ಏನಾಯ್ತು? ಥ್ಯಾಂಕ್ ಯು. ಅಯ್ಯೋ ಅಯ್ಯೋ, ಅದು ಮಕ್ಕಳು ಮಾಡಿದಕ್ಕೆ. ನೀವೇನ್ ಮಕ್ಕಳ ರಾಕ್ಷಸ? ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ? ಪಟಾಕಿ ಎಲ್ಲಿ ಹೊಡಿಬೇಕು ಅಂತ ಗೊತ್ತಾಗಲ್ವಾ? ಏನಾದ್ರೂ ಮೂಲಲ್ಲಿ ಪಟಾಕಿ ಇಟ್ಬಿಟ್ಟು ಹೊಡಿಬೇಕು, ನಾಯಿ ಬಾಲ ಕಟ್ಬಿಟ್ಟು ಹೊಡಿತಾರ? ಆ ನಾಯಿ ಏನ್ ಮಾಡಿತ್ತು ನಿಮ್ಗೆ? ಇದೇನಾ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದು? ಇದೇನಾ ನಿಮ್ ಸ್ಕೂಲ್ ಹೇಳ್ಕೊಟ್ಟಿರೋದು? ವಿಕಿ ಪ್ಲೀಸ್, ಮಕ್ಳಿಗೆ ಏನ್ ಗೊತ್ತಾಗುತ್ತೆ ಹೇಳಿ? ಏ ನಿಮಗ್ ಗೊತ್ತಾಗಲ್ಲ, ಸುಮ್ನೆ ನಿಂಗೆ ಸುಮ್ನೆ ಬಿಡಕ್ಕಾಗಲ್ಲ. ಇವತ್ ಬಿಟ್ರೆ ಪಟಾಕಿ ಕಟ್ತಾರೆ, ನಾಳೆ ದೊಡ್ಡವ್ರಾದ್ಮೇಲೆ ಬಾಂಬ್ ಬಿಡ್ತಾರೆ. ನಮ್ ಜೂಜುಗ್ ಏನಾದ್ರು ಆಗಿದ್ರೆ? ಜೂಜುಗ್ ಏನು ಆಗಿಲ್ಲ, ಕಮ್ ಡೌನ್ ಪ್ಲೀಸ್. ನೀವ್ ಹೇಳ್ತಿದ್ರ ಅಂತ ಸುಮ್ನೆ ಬಿಡ್ತಾ ಇದೀನಿ. ನಿಮ್ಗೆ ನಮ್ ಜೂಜು ಅಂದ್ರೆ ಅಷ್ಟಿಷ್ಟನಾ? ತುಂಬಾ. ಐ ಲವ್ ಯು ಜೂಜು. ನಿಮ್ ಕನ್ಸರ್ನ್, ನಿಮ್ ಅಫೆಕ್ಷನ್ ನಂಗೆ ತುಂಬಾ ಹಿಡಿಸ್ತು. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ನಮ್ಮದಿಯಲ್ಲ, ಥ್ಯಾಂಕ್ಸ್ ಇಲ್ಲ. ಯಾಕೆ, ಏನು ಆಗ್ಲಿ ಬರೋ ಸತಿ ಬನ್ನಿ ಹೋಗೋಣ. ಇವನು ಕಳ್ಳ, ಇವನ್ ಮಾತ್ ಕೇಳ್ಬೇಡ ಅಂತ ಹೇಳಿಲ್ವಾ? ಲೋ ಲಕ್ಕಿ, ಸುಳ್ಳು ಹೇಳ್ಕೊಂಡು ತುಂಬಾ ದಿನ ಸುಖವಾಗಿರಕ್ ಆಗಲ್ಲ ಕಣೋ. ಸಾಕ್ ಮುಚ್ಚಲೇ, ಸುಳ್ಳಂತೆ ಸುಳ್ಳು, ಒಂದೇ ಒಂದ್ ಸುಳ್ಳು. ನೋಡೋ, ಇವತ್ ನನ್ನ ಹತ್ರ ಎಲ್ಲ ಇದೆ, ನಾಳೆಯಿಂದ ಗೌರಿನೂ ಇರ್ತಾಳೆ. ಏನೋ ಹೇಳ್ಬೇಕಂದ್ರಲ್ಲ, ಏನದು? ಅದು ನೀವು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಇದನ್ನೇ ಹೇಳಬೇಕಿತ್ತ? ಆಕ್ಚುಲಿ ಈ ಪ್ಲೇಸು ಜನ ಇಲ್ಲಿರೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಅದು ಬಿಟ್ಟು ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಥ್ಯಾಂಕ್ಸ್. ಸೂಪು ತುಂಬ ಚೆನ್ನಾಗಿರುತ್ತೆ, ತಿಂದು ಬಿಡಿ. ಸಾರಿ, ಕುಡಿದು ಬಿಡಿ. ಎಮ್ಮಿ ಹೇನಾ? ಈಗಲಾದ್ರೂ ಹೇಳ್ತೀರಾ? ಅದು ಅದು ಎಕ್ಸ್ಕ್ಯೂಸ್ ಮಿ, ಒಂದು ನಿಮಿಷ ಬಂದೆ, ಬಂದು ಹೇಳ್ತೀನಿ. ಐ ಲವ್ ಯು ಅಂತ ಹೇಳೋಕ್ಕಾಗ್ತಿರ್ವಲ್ಲಪ್ಪ. ನೀನಾ? ಅಯ್ಯಾ, ನಿನ್ ಮಗಕ್ಕೆ ಐ ಲವ್ ಯು ಅಂತ ಹೇಳೋಕ್ಕಾಗಲ್ವಾ? ಏಯ್, ಉಗಿಗೆ ದರ ಇಟ್ಕೋಬೇಡ, ಚೆನ್ನಾಗಿರಲ್ಲ. ಉಗಿಯದ ಕಪಾಲ ಕುಡಿತೀನಿ ನೀನ್ ಐ ಲವ್ ಯು ಅಂತ ಹೇಳೋದಕ್ಕೆ ವಿಲ 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 ಅಂತ ಒದ್ದಾಡ್ತಿದ್ಯಲ್ಲ. ನಾನಾಗಿದ್ರು ಇಷ್ಟೊತ್ತಿಗೆ ಒಂದು 100 ಸಲ ಲವ್ ಯು ಬೇಬಿ ಅಂತ ಹೇಳಿರ್ತಿದ್ದೆ, ಅದಕ್ಕೆ ತಾವ್ ರಿಜೆಕ್ಟ್ ಆಗಿರೋದು. ನಾನು ಇಷ್ಟ ಇರಲಿಲ್ಲ, ರಿಜೆಕ್ಟ್ ಆದೆ. ಆದ್ರೆ ಅವಳು ನಿನ್ ಕಂಡ್ರೆ ಪ್ರಾಣ, ನೀನ್ ಪ್ರಪೋಸ್ ಮಾಡ್ತೀಯ ಅಂತ ಟೇಬಲ್ ಅಲ್ಲಿ ಕಾಯ್ತಾ ಇದ್ದಾಳೆ, ನೀನ್ ನೋಡಿದ್ರೆ ಬಾತ್ರೂಮ್ ಅಲ್ಲಿ ಸಾಯ್ತಾ ಇದೆಯಾ? ವಾಟ್ ದ, ಅಷ್ಟೊಂದು ಕಣ್ಣ ಮಾಡೋಣ. ನನ್ನ ನಿನ್ ಪರಿಸ್ಥಿತಿ ಬೇರೆ ಇತ್ತು, ನನ್ನ ಪರಿಸ್ಥಿತಿ ಬೇರೆ ಇದೆ.
ಇವಾಗ ಹೇಳಕ್ಕೆ ಅಂತಾನೆ ಬಂದಿದ್ದೀನಿ, ಗ್ಯಾರಂಟಿ ಹೇಳ್ತೀನಿ. ಏನಿಲ್ಲ ಹೇಳ್ತೀಯ, ಹೋಗ ಅಲ್ಲೇಳು, ಹೇಳ್ತೀನಿ. ಹೋಗಣವಾ? ಯಾ ಹೋಗೋಣ. I love you. Sora, I do love you, Sora. ಏನು? I love you. ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ. ನೀವಂದ್ರೆ ನನಗೆ ತುಂಬ ಇಷ್ಟ. ವಿಕಿ, ನಾನು ನಿಮ್ಮನ್ನ ತುಂಬ ಇಷ್ಟಪಡ್ತೀನಿ, ಬಟ್ ನಾನು ಲವ್ ಮಾಡ್ತಾ ಇಲ್ಲ. ಯಾಕೆ? ಯಾಕಂದರೆ ನನ್ನ ಹೃದಯನ ನಾನೊಬ್ರಿಗೆ ಕೊಟ್ಬಿಟ್ಟಿದ್ದೀನಿ. ಅವನ ಹೆಸರು ಲಕ್ಕಿ ಅಂತ. ಏನು ಲಕ್ಕಿನಾ? ನೀವು ಫಸ್ಟ್ ಟೈಮ್ ನಾನು ಆಫೀಸಿಗೆ ಬಂದಾಗ ನೀವೇ ಲಕ್ಕಿ ಅಂತ ಅನ್ಕೊಂಡು ನಾನು ಎಷ್ಟು ಖುಷಿ ಪಟ್ಟೆ ಗೊತ್ತಾ? ಆದರೆ ನೀವು ಲಕ್ಕಿ ಅಲ್ಲ, ವಿಕಿ ಅಂತ ಗೊತ್ತಾದ್ಮೇಲೆ ನನ್ನ ಹೃದಯ ಹೊಡೆದೋಯ್ತು. ನೀನು ಲಕ್ಕಿನ ಲವ್ ಮಾಡ್ತಿದ್ಯಾ? ಲಕ್ಕಿ ಅಂದ್ರೆ ಇಷ್ಟನಾ? ಇಷ್ಟನಾ? ಪ್ರಾಣ. ನನ್ನ ಲೈಫಲ್ಲಿ ನನ್ನ ತುಂಬ ಪ್ರೀತಿಸೋ ಏಕೈಕ ವ್ಯಕ್ತಿ ಅಂದರೆ ಲಕ್ಕಿನೇ. ಆದರೂ ಕೂಡ ನಾನು ನನ್ನ ಲವ್ನ ಒಪ್ಕೊಳ್ಳಿಲ್ಲ. ಯಾಕೆ ಒಪ್ಕೊಳ್ಳಿಲ್ಲ? ಯಾಕಂದರೆ ಲವ್ವಲ್ಲಿ ಮೂರು ಸ್ಟೇಜ್ ಇರುತ್ತೆ ವಿಕಿ. ಮೊದಲನೇದು ಹುಡುಗ ಹುಡುಗಿ ಹಿಂದೆ ಹೋಗೋದು, ಅಥವಾ ಹುಡುಗಿ ಹುಡುಗ ಹಿಂದೆ ಹೋಗೋದು. ಇದರಲ್ಲಿ ಯಾರಾದರೂ ಒಬ್ಬರು ಒಪ್ಕೊಂಡ್ಬಿಟ್ರೆ ಎಲ್ಲ ಮುಗ್ದೋಯ್ತು. ಸೆಕೆಂಡ್ ಸ್ಟೇಜಲ್ಲಿ ಮೀಟಿಂಗ್, ಡೇಟಿಂಗ್, ಸಿನಿಮಾ, ಅದು ಇದು ಅಂದ್ಕೊಂಡು ಟೈಮ್ ಪಾಸ್ ಮಾಡೋದು, ಆಮೇಲೆ ಮದುವೆ, ಸೆಟ್ಲಿಂಗ್ ಡೌನ್. ನನಗೇನಂದರೆ ಲಕ್ಕಿ ಲವ್ನ ಫಸ್ಟ್ ಸ್ಟೇಜಿಂದ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಎಂಜಾಯ್ ಮಾಡಬೇಕಾಗಿತ್ತು. ಲಕ್ಕಿಗೇನವೇ ನಾನೇ ಅಲ್ವಾ ಪ್ರಪಂಚ, ಎಲ್ಲಿ ಹೋಗ್ತಾನೆ? ಇವತ್ತು ಅಥವಾ ನಾಳೆ ನಾನು ಒಪ್ಕೋಬೋದು ಅಂದ್ಕೊಂಡಿದ್ದೆ. ಆದರೆ ಅದೇ ನಾನು ಮಾಡಿದ ಮಿಸ್ಟೇಕ್. ಇದ್ದಕ್ಕಿದ್ದಂಗೆ ಅವ್ನ ಮಾಯ ಆಗ್ಬಿಟ್ಟ. ಹಿ ಜಸ್ಟ್ ಡಿಸಪಿಯರ್ಡ್. ಅವನಿಗೋಸ್ಕರ ನಾನು ಹುಡುಕ್ತಿರೋ ಜಾಗನೇ ಇಲ್ಲ, ಅವನ ಬಗ್ಗೆ ನೆನೆಸ್ಕೊಳ್ದಿರೋ ಕ್ಷಣನೇ ಇಲ್ಲ. ಇವತ್ತು ಕೂಡ ನಾನು ಅವನಿಗೋಸ್ಕರ ಕಾಯ್ತಾ ಇದ್ದೀನಿ. ಲಕ್ಕಿ ನಾನು ಎಷ್ಟು ಪ್ರೀತಿಸ್ತಾ ಇದೆ ಗೊತ್ತಾ ವಿಕಿ? ಮೈ ಗಾಡ್, ನಾನು ಎಲ್ಲಿ ಹೋದರೂ ನಾನು ಹಿಂದೆ ಬರ್ತಾ ಇದ್ದ. ನನ್ನ ಮಗನ ಸಿನಿಮಾ ಐಡಿಯಾ ಕೇಳಿ ಹಾಳಾಗ್ಬಿಟ್ಟೆ ಕಣೋ ನೀನು. ನಿನ್ನ ಪ್ಯಾಂಟಲ್ಲಿ ನೀನೇ ಇರುವೆ ಬಿಟ್ಕೊಂಡ್ಬಿಟ್ಟಿಯಲ್ಲೋ. ಈಗ ಅಂಥದ್ದೇನು ಆಯಿತು, ಅಂಥದ್ದೇನು ಆಯಿತು? ನೋಡ್ ಲಕ್ಕಿ, ಅವಳು ನಿನ್ನೆ ತಾನೇ ಲವ್ ಮಾಡ್ತಾ ಇರೋದು. ನೀನು ಲಕ್ಕಿ ಆದ್ರೇನು, ವಿಕ್ಕಿ ಆದ್ರೇನು, ಗೌರಿ ಯಾರೋ ಬೇರೆಯವ್ರು ಲವ್ ಮಾಡ್ದಂಗೆ ಆಡ್ತೀರಾ? ನೋಡ್ ಲಕ್ಕಿ, ಟೆನ್ಷನ್ ಆಗ್ಬೇಡ, ಟೆನ್ಷನ್ ಆಗ್ಬೇಡ. ಅವಳು ಮುಂದೆ ನಿಂತ್ಕೊಂಡು ನಾನೇ ಲಕ್ಕಿ ಅಂತ ಹೇಳೋ ಒಪ್ಕೊಂತಾಳೆ. ಹೌದು ಕಣೋ, ಗೌರಿ ಹತ್ರ ಹೋಗಿ ನೀನೇ ಲಕ್ಕಿ ಅಂತ ನಿಜ ಹೇಳೋ. ಒಪ್ಕೊತಾಳೆ ಅಂತೀರಾ? ಒಪ್ಕೊಂಡೆ ಒಪ್ಕೊಂತಾಳೆ. ಎಷ್ಟೋ ಪಿಕ್ಚರ್ ಅಲ್ಲಿ ಇಂಥ ಸಿಚುವೇಶನ್. ಇನ್ನೊಂದು ಸಲ ಸಿನಿಮಾ ಐಡಿಯಾ ಅಂದ್ಯೋ ಸಾಕ್ಬಿಡ್ತೀನಿ. ಹಾಯ್. ಹಾಯ್. ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮತ್ತೇನ ಹೇಳಿ. ನಾನೊಂದು ದೊಡ್ಡ ಸುಳ್ಳು ಹೇಳ್ಬಿಟ್ಟಿದ್ದೀನಿ. ಸುಳ್ಳ? ಏನದು? ಆಕ್ಚುಲಿ ಅದು ನಾನೇ ಲಕ್ಕಿ. ಸಾರಿ, ವಾಟ್? ಹೌದು ಗೌರಿ, ನಾನೇ ಲಕ್ಕಿ. ನಿಮಗೆ ನಾನು ಇಷ್ಟ, ನನಗೆ ಲಕ್ಕಿ ಇಷ್ಟ. ನೀವು ಒಂಚೂರು ಲಕ್ಕಿ ತರ ಕಾಣಿಸ್ತೀರ ಅಂತ ನೀವು ಲಕ್ಕಿ ಆಗ್ಬಿಡಕ್ ಸಾಧ್ಯನಾ? ಗೌರಿ ನನ್ನ ನಂಬು, ನಾನೇ ಲಕ್ಕಿ. ವಾಟ್? ಜೋಕ್ ಸಾಕು, ಕಮ್ ಆನ್, ತುಂಬಾ ಕೆಲಸ ಇದೆ, ಹೋಗೋಣ. ಹೇ ಹೇ ಗೌರಿ, ಐ ಆಮ್ ಸೀರಿಯಸ್, ನಾನೇ ಲಕ್ಕಿ. ದಿನ ನಿನ್ನ ಶೋಗೆ ನಾನೇ ಫಸ್ಟ್ ಕಾಲ್ ಮಾಡ್ತಿದ್ದೆ, ಫ್ಲಾರ್ಸ್ ಕೊಡ್ತಿದ್ದೆ, ಗ್ರೀಟಿಂಗ್ಸ್ ಕೊಡ್ತಿದ್ದೆ. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಲಕ್ಕಿ. ಆಹಾ, ನೆನ್ನೆ ನಾನು ನಿನಗೆ ಲಕ್ಕಿ ಬಗ್ಗೆ ಹೇಳಿದ್ದನ್ನ ನನಗೆ ರಿಪೀಟ್ ಮಾಡ್ತಾ ಇದೆಯಾ? ಕಮ್ ಆನ್, ಐ ಡೋಂಟ್ ಹ್ಯಾವ್ ಟೈಮ್ ಫಾರ್ ದಿಸ್. ಬೇಗ ಬಾ, ತುಂಬ ಕೆಲಸ ಇದೆ. ಅರವಿಂದ್, ನನಗೆ ಕೊರಿಯರ್ ಬರಬೇಕಾಗಿತ್ತಲ್ಲ, ಬಂತ? ಓಕೆ, ಆ ಸೆಕ್ಯೂರಿಟಿ. ಓ ವಿಕಿ, ಬೈ ದ ವೇ, ಗುಡ್ ವಾನ. ಸೆಕ್ಯೂರಿಟಿ. ನಮಸ್ಕಾರ ಸರ್. ನಮಸ್ತೆ. ಏನು ಸರ್ ವಿಷಯ?
ಒಂದ್ ಹೆಲ್ಪ್ ಆಗ್ಬೇಕಿತ್ತು. ಏನ್ ಹೇಳಿ ಸರ್, ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ವೆರಿ ಸಿಂಪಲ್, ನಾನೇ ಲಕ್ಕಿ ಅನ್ನೋ ವಿಷಯನ ಗೌರಿಗೆ ಹೇಳ್ಬೇಕು. ಅವಳಗ್ ನಾನೇ ಲಕ್ಕಿ ಅಂತ ನಾನು ಎಷ್ಟು ಹೇಳಿದ್ರು ಅವಳು ನಂಬ್ತಾನೆ ಇಲ್ಲ, ನಾನೆಲ್ಲೋ ತಮಾಷೆ ಮಾಡ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಈಗ ನೀವು ಬಂದು ನಾನೇ ಲಕ್ಕಿ ಅಂತ ಗೌರಿಗೆ ಹೇಳ್ತೀರಾ ಗೌರಿ ಬಂದು ನನ್ನ ಲಕ್ಕಿ? ನೋಡಿ, ಇದ್ರಲ್ಲಿ ಚುಚ್ಚಿಬಿಡಿ, ಇಲ್ಲ ಇದ್ರಲ್ಲಿ ಸುಟ್ಟುಬಿಡಿ, ನೆಮ್ಮದಿಯಾಗಿ ಸಾಯ್ತೀನಿ, ನೋ ಪ್ರಾಬ್ಲಮ್. ಆದ್ರೆ ಕೊಟ್ಟ ಭಾಷೆ ಮಾತ್ರ ವಾಪಸ್ ತಗೊಳ್ಳ. ಏನ ಕೊಟ್ಟ ಭಾಷೆನಾ? ಯಾವ ಭಾಷೆ? ನನ್ನ ಪ್ರಾಣ ಹೋದ್ರೂ ಸರಿ, ನೀವೇ ಲಕ್ಕಿ ಅಂತ ನಾನು ಯಾರಿಗೂ ಹೇಳಲ್ಲ. ಇದು ನಾನು ಕೊಡ್ತಿರೋ ಭಾಷೆ. ಅದ ಹೌದು. ಅದಕ್ಕೇನು ಇವಾಗ? ಓಕೆ, ಕೊಟ್ಟ ಭಾಷೆ ವಾಪಸ್ ತಗೊಂಡ್ಬಿಡ್ತೀನಿ. ಈಗ ಬಂದು ಗೌರಿಗೆ ಹೇಳು. ನಾನು ಸತ್ಯ ಹರಿಶ್ಚಂದ್ರ, ನಮ್ಮದು ರಘುವಂಶ, ರಘುವಂಶದ ಕಡೆಯ ಕುಡಿ ನಾನು. ಕೊಟ್ಟ ಮಾತನ್ನು ಯಾವತ್ತೂ ವಾಪಸ್ ತಗೊಳ್ಳ. ಯೋ, ನೀನೇ ಶುದ್ಧ ಕೂದಲು ಇಟ್ಕೊಂಡು ಬಂಗಾರದಂತ ನನ್ನ ಕೂದಲು ಕತ್ತರಿಸ್ಬಿಟ್ಟಲ್ಲ ನೀನು. ನೋಡಿ, ಇದು 21ನೇ ಶತಮಾನ, ಅದು ಯಾವ ದೊಡ್ಡ ಭಾಷೆನಯ್ಯ? ಗೌರಿ ಮುಂದೆ ಬಂದು ನಾನೇ ಲಕ್ಕಿ ಅಂತ ಒಂದ್ಸಲ ಹೇಳ್ಬಿಡಯ್ಯ. ನೋಡಿ, ಇದ್ರಲ್ಲಿ ಚುಚ್ಚುಬಿಡಿ, ಇಲ್ಲ ಇದ್ರಲ್ಲಿ ಸುಟ್ಟುಬಿಡಿ, ನೋ ಪ್ರಾಬ್ಲಮ್. ಆರಾಮಾಗಿ ಸಾಯ್ತೀನಿ, ಆದ್ರೆ ಕೊಟ್ಟ ಮಾತು ಮಾತ್ರ ವಾಪಸ್ ತಗೊಳ್ಳ. ನೋಡಯ್ಯ, ಮಿಸ್ಟರ್ ಮಾಡರ್ನ್ ಹರಿಶ್ಚಂದ್ರ, ನಾನ್ ಲಕ್ಕಿ ಅನ್ನೋ ಸತ್ಯ ತಾನೆ? ಹೌದು. ಆ ಸತ್ಯನ ಗೌರಿ ಮುಂದೆ ಬಂದು ಹೇಳಯ್ಯ, ಅರ್ಥ ಮಾಡ್ಕೊಳ್ಳಯ್ಯ. ನೀವು ಅರ್ಥ ಮಾಡ್ಕೊಳ್ಳಿ, ನೀವ್ ಹೇಳಿ ಸತ್ಯ, ನಾನ್ ಭಾಷೆ ಕೊಟ್ಟಿದ್ದು ಸತ್ಯ ಅಲ್ವಾ? ಸಾರಿ, ನಾನ್ ಭಾಷೆ ಕೊಟ್ಮೇಲೆ ಹಿಂಗಾಗ್ಬಾರ್ದಾಗಿತ್ತು, ಹಿಂಗಾಗ್ಬಾರ್ದಾಗಿತ್ತು. ಏನೋ ಲಕ್ಕಿ ಇದು, ವಿಧಿ ನಿನ್ನ ಜೊತೆಯಲ್ಲಿ ಈ ರೇಂಜ್ಗೆ ಅಂದರ್ ಬಾರ್ ಆಡ್ಬಾರ್ದಾಗಿತ್ತು ಕಣ. ಚೀತು ಅನ್ನೋದ್ ಬಿಟ್ಟು ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡೋ. ಲಕ್ಕಿ, ಒಂದ್ ಐಡಿಯಾ ಲಕ್ಕಿ. ಅಪ್ಪ ತಂದೆ, ನೀನು ಸಾಕು, ನಿನ್ನ ಐಡಿಯಾನು ಸಾಕು, ದಯವಿಟ್ಟು ನನ್ನ ಬಿಟ್ಟು. ಅಯ್ಯೋ, ಅದಲ್ಲ ಕಣೋ. ಅದು ಇಲ್ಲ, ಇದು ಇಲ್ಲ, ಸಿನಿಮಾ ಐಡಿಯಾ ಕೊಟ್ರೆ ನೀನ್. ಸಿನಿಮಾ ಐಡಿಯಾ ಅಲ್ಲ ಕಣೋ, ಡಾಕ್ಟರ್ ಆದಿ. ಯಾವ ದಿನ ಆದಿ? ಯಾರೋ ನನ್ ಕಣ್ ಕಲರ್ ಚೇಂಜ್ ಮಾಡಿ ಡಾಕ್ಟರ್ ಕಣೋ, ಸಿಕ್ಕಾಪಟ್ಟೆ ಫೇಮಸ್. ಆಹಾ, ನನ್ನ ಮಗನೇ ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಒಳ್ಳೆ ಐಡಿಯಾ ಕೊಟ್ಟೆ ಕಣ. ಡಾಕ್ಟರ್ ಆದಿ ಬಂದು ಹೇಳಿದ್ರೆ ಸಾಕು, ಗೌರಿ ನಾನೇ ಲಕ್ಕಿ ಅಂತ ನಂಬಲೇಬೇಕು. ಇನ್ ದ ಇಯರ್ 1952. ಡಾಕ್ಟರ್, ಡಾಕ್ಟರ್! ಓ, ನೀವಾ? ಡಾಕ್ಟರ್ ಇಲ್ಲ, ಏನ್ ವಿಷಯ? ಅವ್ನ ಅರ್ಜೆಂಟ್ ಆಗಿ ನೋಡ್ಬೇಕಿತ್ತ, ಎಲ್ಲಿದ್ದಾರೆ? ಅಯ್ಯೋ ಡಾಕ್ಟರ್ ಆದಿ ಇನ್ನೆಲ್ಲಿ, ಅವ್ರ ಆಗ್ಲೇ ಮೇಲ್ ಹೋಗಾಯ್ತಲ್ಲ. ಡಾಕ್ಟರ್ ಮೇಲೆ ಹೋಗ್ಬಿಟ್ರ? ಮೇಲೆ ಅಂದ್ರೆ ಅಲ್ಲಲ್ಲ, ಚಂದ್ರಲೋಕಕ್ಕೆ. ಚಂದ್ರಲೋಕಕ್ಕ? ಹೌದು. ನೀವ್ ಯಾವತ್ತು ಡಾಕ್ಟ್ರೆ ನೀವ್ ಇಲ್ಲಿರೋರಲ್ಲ, ಎಲ್ಲೋ ಚಂದ್ರಲೋಕದಲ್ಲಿ ಇರ್ಬೇಕಾದವ್ರು ಅಂತ ಅಂದ್ರು. ನಮ್ ಡಾಕ್ಟ್ರು ಅದನ್ನೇ ಚಾಲೆಂಜಿಂಗ್ ಆಗಿ ತಗೊಂಡು ರಿಸರ್ಚ್ ಮಾಡಿ ಸಕ್ಸಸ್ ಆಗಿ ಚಂದ್ರಲೋಕಕ್ಕೆ ಹೋಗಿ ಸೆಟ್ಲ್ ಆಗ್ಬಿಟ್ರು. ನಾನೇನ ಮಾಡಿ, ನಿನ್ ಹೆಜ್ಜೆ ಹಂಗೈತೆ ಮಗನೇ. ನೀನ್ ಎಲ್ಲಿ ಕಾಲಿಟ್ರು ಎಲ್ಲೋ ಇದ್ದವ್ರು ಎಲ್ಲಿಗೋ ಹೊಂಟೋಗ್ಬಿಡ್ತಾರೆ. ಇಲ್ಲಿದ್ದ ಡಾಕ್ಟ್ರು ಚಂದ್ರಲೋಕಕ್ಕೆ ಹಂಗೆ ಹೊಂಟೋಗ್ಬಿಟ್ಟ. ಆ ಕಿತ್ತೋದ್ ಸಾಧು ಎಲ್ಲೋ ಇದ್ದವ್ನು ಎಲ್ಲಿಗೋ ಸಾಧು. ಸಾಧು, ಸಾಧು. ಹಾಯ್ ಲಕ್ಕಿ. ಸಾರಿ ವಿಕಿ, ಏನು ಭವಿಷ್ಯ? ಪರವಾಗಿಲ್ಲ, ಲಕ್ಕಿ ಅಂತಾನೆ ಕರಿ. ಸಮಥಿಂಗ್ ಈಸ್ ರಾಂಗ್. ಕರೆಕ್ಟ್ ಆಗಿ ಹೇಳಿ, ನೀವ್ ಯಾಕೆ ಬಂದಿದ್ದೀರಾ? ಲಕ್ಕಿ ಅನ್ನೋದಕ್ಕೆ ಯಾವ್ದಾರು ಎವಿಡೆನ್ಸ್? ಎವಿಡೆನ್ಸ್? ತಲೆ ಕೆಲ್ಸ್ಕೊಬೇಡ, ತಲೆನೇ ಕೆಲ್ಸ್ಕೊಬೇಡ. ಲಕ್ಕಿ ಅನ್ನೋ ಹೆಸರಲ್ಲಿ ಇರೋ ಎಲ್ಲಾ ಹೋರ್ಡಿಂಗ್ಸ್ ನ ಕಲೆಕ್ಟ್ ಮಾಡಿ ಲಕ್ಕಿ ಸಲೂನ್ ಅಂತ ಇರೋ ಬೋರ್ಡ್ ಗಳನ್ನೆಲ್ಲ ಕಿತ್ತು ಗುಡ್ಡೆ ಹಾಕಿ ಎಲ್ಲ ಸುಟ್ಟಂಗ್ ಸುಟ್ಟು ಕೆಂಗೇರಿ ಮೋರಿಲಿ ಪಿಂಡ ಬಿಟ್ಟಂಗ್ ಬಿಟ್ಟು ತಲೆ ತಳ್ಕೊಂಡ್ಬಿಟ್ಟಿದೀನಿ. ಅದು ಏ ಅಷ್ಟಕ್ಕೆ ಬಿಟ್ಟಿಲ್ಲಪ್ಪ, ಎಲ್ಲಾರ ಮನೆಗ್ ನುಗ್ಗಿ ಅವತ್ತಿನ ಪೇಪರ್ ಗಳನ್ನೆಲ್ಲ ಸುಟ್ಟಾಕಿದೀನಿ. ಏ ಭಯ ಬೇಡಪ್ಪ, ಪ್ರೆಸ್ ನುಗ್ಗಿ ಅಲ್ಲಿರೋ ಎವಿಡೆನ್ಸ್ ಡಾಟಾನೆಲ್ಲ ಎರೈಸ್ ಎರೈಸ್ ಮಾಡಿ ಬಿಸಾಕ್ಬಿಟ್ಟಿದೀನಿ. ಡೋಂಟ್ ವರಿ, ತಲೆನೇ ಕೆಲ್ಸ್ಕೊಬೇಡ, ಹ್ಯಾಪಿ ಆಗಿರೋ. ಅಲ್ಲ, ಅದು ಲಕ್ಕಿ ಅನ್ನೋ ಯಾವ್ದಾದ್ರು ಒಂದ್ ಎವಿಡೆನ್ಸ್ ಇದ್ರೆ ಬೇಕಿತ್ತು. ಲಕ್ಕಿ ಎವಿಡೆನ್ಸ್ ಬೇಕಿತ್ತ? ಏನ್ ಅನ್ಕೊಂಡಿದ್ರು ನನ್ನ ನನ್ನೇನ್ ಲೂಸ್ ನನ್ ಮಗ ಅನ್ಕೊಂಡಿದ್ದೀರಾ? ಅಯ್ಯ, ಒಂದ್ಸಲಿ ಬರ್ತೀರಾ ಮಗ ಮೇಲೆ ಫೈರ್ ಅಂತ ಹೊಡೆದ್ಬಿಟ್ಟು ಎಲ್ಲ ಎವಿಡೆನ್ಸ್ ಸುಟ್ಟಾಕೊಂತೀರಾ, ಮತ್ತೆ ಬರ್ತೀರಾ ಎವಿಡೆನ್ಸ್ ಬೇಕು ಅಂತೀರಾ? ಏನ್ ತಮಾಷೆ ಅಂದ್ರೆ ನಿಮ್ಗೆ? ಏನ್ ಅನ್ಕೊಂಡಿದ್ರು? ಅವೆಲ್ಲ ಬೇಡ, ಹಂಗು ಅಲ್ಲ ಹಿಂಗೂ ಅಲ್ಲ. ಅಲ್ಲ ಕಣ್ರಿ, ಯಾ ಎಂಟಿನ ಕರ್ಕೊಂಡೋಗಿ ಆಪರೇಷನ್ ಮಾಡಿಸ್ಬಿಟ್ಟು ಮಗು ಬೇಕು ಅಂದ್ರೆ ಕೊಡ್ತಾಳೆ, ಕರ್ಕೊಂಡೋಗಿ ಆಪರೇಷನ್ ಮಾಡಿಸ್ಬಿಟ್ಟು ಮತ್ತೆ ಮಗು ಕೊಡು ಅಂದ್ರೆ ಎಲ್ಲಿಂದ ಕೊಡ್ತಾಳೆ? ಎಲ್ಲಿಂದ ಕೊಡ್ತಾಳೆ? ಸಾಧು, ಕೂಲ್ ಕೂಲ್ ಕೂಲ್. ಆ ವಿಷಯ ಏನು ಅಂದ್ರೆ, ಏನ
ನಾನ್ ಮಾಮೂಲ್ ಜಾಗ ಕೋಣ ಅಯ್ಯೋ ಡಾರ್ಲಿಂಗ್ ಇವ್ರದ್ದು ಗೋಲ್ಡ್ ಜಾಸ್ತಿ ಆಗುತ್ತೆ ಒಂದೇ ನಿಮಿಷ ಬರ್ತೀನಿ ಬಂದೆ ಬಂದೆ ಓಹೋ ಇದಾ ವಿಷಯ ಸೆಕೆಂಡ್ ಹಾಫ್ ಅಲ್ಲಿ ಮತ್ತೆ ಟ್ವಿಸ್ಟ್ ನೀನ್ ನೋಡಿದ್ರೆ ಎಲ್ಲ ಎವಿಡೆನ್ಸ್ ನ ಹಾಳು ಮಾಡಿ ಕೂತಿದ್ಯಾ ಏನೋ ಮಾಡ್ದೀಗ ನೋ ಪ್ರಾಬ್ಲಮ್ ಡೋಂಟ್ ವರಿ ನಾನೇನ್ ಸತ್ತೋಗಿದ್ದೀನ ನಾನೇ ಇಲ್ವೇನ್ರಯ್ಯ ಜೀವಂತ ಎವಿಡೆನ್ಸು ನಿಮ್ ಹುಡುಗಿ ಹತ್ರ ಬಂದು ನೀನೇ ಲಕ್ಕಿ ಅಂತ ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ ಡೋಂಟ್ ವರಿ ನಿನ್ ಮಾತ್ ಯಾವನ್ ಕೇಳ್ತಾನಮ್ಮ ಹಲೋ 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 ಅಲೋ ಡೋಂಟ್ ಅಂಡರ್ ಎಸ್ಟಿಮೇಟ್ ಮೀ ಐ ಆಮ್ ಔಟ್ ಸ್ಟ್ಯಾಂಡಿಂಗ್ ಸಾಧು ನಾನೇನು ನನ್ನ ತಲೆ ಏನು ನನ್ನ ಕಲೆ ಏನು ಅಂತ ನಿಮಗಳಿಗೆ ಚೆನ್ನಾಗಿ ಗೊತ್ತು ಅದರಲ್ಲೂ ಈಗ ನಾನು ಮಾಮೂಲಿ ಮನುಷ್ಯ ಇಲ್ಲ VIP ಎಂತ ದೊಡ್ಡ ದೊಡ್ಡ ತಲೆಗಳ ಜೊತೆ ಚೆಂಡಾಡಿರೋ ತಲೆ ಇದು ನಿಮ್ಮ ಹುಡುಗಿ ಹತ್ರ ಬಂದು ನೀನೇ ವಿಕ್ಕಿ ಅಲಿಯಾಸ್ ಲಕ್ಕಿ ಅಂತ ಹೇಳೋದು ನನಗೇನು ದೊಡ್ಡ ವಿಷಯ ಅಲ್ಲ ಏಯ್ ನನ್ನ ತಲೆನ ಒತ್ತೆ ಇಟ್ಟಾದ್ರೂ ನಿಮ್ಮಿಬ್ಬರನ್ನ ಒಂದು ಮಾಡ್ತೀನಿ ಎಸ್ ನಡೀರಿ ಹೋಗೋಣ ಏಯ್ ಏಯ್ ನಡೀರಯ್ಯ ಹೋಗೋಣ ನಡೀರಿ ಈಗಲೇ ಹೋಗೋಣ ನಡೀರಿ ಕಮ್ ಗರ್ಲ್ಸ್ ಅವ್ರ ಹುಡುಗಿ ಪ್ರಾಬ್ಲಮ್ನ ಹಂಗೋಗಿ ಹಂಗೆ ಸಾಲ್ವ್ ಮಾಡ್ಬಿಟ್ಟು ಹಂಗೆ ಓಡಿ ಬಂದ್ಬಿಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಂದ್ಬಿಡು ಸಾಧು ಓಕೆ ಓಕೆ ಬಾಯ್ ಬಾಯ್ ಗೌರಮ್ಮ ಏನು ಮಿಸ್ ಮಾಡ್ದಂಗೆ ಕರೆಕ್ಟಾಗಿ ಹೇಳಬೇಕು ಡೋಂಟ್ ವರಿ ಹೇಳದ್ನೆಲ್ಲ ಕರೆಕ್ಟಾಗಿ ಕಟ್ ಮಾಡಿ ಹೇಳ್ತೀನಿ ಬೆಲ್ ಮಾಡಿ ಏನು ನಾನೇ ಲಕ್ಕಿ ಅಂದ್ರೆ ನೀನು ನಂಬ್ತಾ ಇರಲ್ಲ ನಾನೇ ಲಕ್ಕಿ ಅಂತ ಪ್ರೂವ್ ಮಾಡೋದಕ್ಕೆ ಒಂದು ಔಟ್ ಸ್ಟ್ಯಾಂಡಿಂಗ್ ಸಾಕ್ಷಿ ತಗೊಂಬಂದಿದ್ದೀನಿ ನಮಸ್ಕಾರಮ್ಮ ಸಾಧುಮ್ಮ ಔಟ್ ಸ್ಟ್ಯಾಂಡಿಂಗ್ ಸಾಧುಮ್ಮ ಹೇಳಪ್ಪ ಈಗ ಇವನೇ ನಿನಗೆ ನಾನೇ ಲಕ್ಕಿ ಅನ್ನೋ ಸತ್ಯ ಅಂತ ಹೇಳ್ತಾನೆ ಅದನ್ನ ಕೇಳಿದ್ಮೇಲೆ ನಾನೇ ನಾನು ಲಕ್ಕಿ ಅಲ್ಲ ಲಕ್ಕಿ ಅಲ್ಲ ಅಂದ್ರು ನೀನು ನೀನೇ ಲಕ್ಕಿ ನೀನೇ ಲಕ್ಕಿ ಅಂತ ಬಂದು ಒಪ್ಕೋತಿಯ ಸಾಧು ನಮಸ್ಕಾರ ನಮಸ್ಕಾರ ನಾನು ಸಾಧು ಅಂತ ಔಟ್ ಸ್ಟ್ಯಾಂಡಿಂಗ್ ಸಾಧು ಇವ್ರನ್ನ ಏನ್ ನೀವು ವಿಕ್ಕಿ ವಿಕ್ಕಿ ಅಂತ ಅಂದ್ಕೊಂಡಿದ್ರು ಇದು ಮುಂಚೆ ಇವ್ರು ಲಕ್ಕಿ ಆಗಿದ್ರು ಮಂಡ್ಯದಿಂದ ಓಡಿ ಬಂದ ಕಳ್ಳುಗೋಯಿಂದ ನೀವು ಹೆಣ್ಣೈಕ್ಲು ದೂರ ಇರಿ ಸ್ವಲ್ಪ ನನ್ನಿಂದ ಗೋಲ್ಡ್ ಫಿಶ್ ಬಲಗೆ ಬೀತು ಡಚ್ಕಿಡ ಮಂಡ್ಯದಿಂದ 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 ಓಡಿ ಬಂದ ಕಳ್ಳ ಗೋವಿಂದ ಕಣ್ಣಿಗಿದ್ರೆ ಹೆಣ್ಮಕ್ಳ ಕತೆ ಗೋವಿಂದ ಮಿಕ್ಸು ಮ್ಯಾಚ್ ಫಿಕ್ಸ್ ಆಯ್ತು ಗೋವಿಂದ ಎಂಗೋ ಕ್ಯಾಚ್ ಹಾಕೊಂಬಿಟ್ಟೆ ಇವಳ ಸಂಬಂಧ ಸ್ಟೋರಿ ಬಲ ಮಜಾ ಗೋವಿಂದ ಮಂಡ್ಯದಿಂದ 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 ಓಡಿ ಬಂದ ಕಳ್ಳ ಗೋವಿಂದ ಕಣ್ಣಿಗಿದ್ರೆ ಹೆಣ್ಮಕ್ಳ ಕತೆ ಗೋವಿಂದ
ತೋರೆ ಬಲಮಜ ಗೋವಿಂದ ಮಂಡ್ಯದಿಂದ ಓಡಿ ಬಂದ ಕಾಳು ಗೋವಿಂದ ನೀವು ಹೆಣ್ಣೈಕ್ಳು ದೂರ ಇರಿ ಸ್ವಲ್ಪ ನನ್ನಿಂದ ಗೋಲ್ಡ್ ಫಿಶ್ ಬಳಗೆ ಬಿದ್ದು ಡಿಡಮ ಮಂಡ್ಯದಿಂದ 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 ಓಡಿ ಬಂದ ಕಳ್ಳ ಗೋವಿಂದ ಇವ್ರು ಕಟ್ಟಿದ್ರೆ ಹೆಣ್ಮಕ್ಳ ಕತೆ ಗೋವಿಂದ ಅಣ್ಣ ನಾವು ಬಂದು ಆಗ್ಲೇ 10 ನಿಮಿಷ ಆಯ್ತಣ್ಣ ನೀವ್ ಹಂಗೆ ನಿಂತ್ಕೊಂಡು ಸ್ಟಿಲ್ ಆಗ್ಬಿಟ್ಟಿದ್ರ ನೀವು ಕಾಲಿಂಗ್ ಬೆಲ್ ನಾವು ಒತ್ತಿದ್ರೆ ನಿಮ್ ಹುಡುಗಿ ಹತ್ರ ನಾವು ವಿಷಯನ ಹೇಳ್ಬಿಟ್ಟು ನಮ್ಮ ಹುಡುಗಿರ ಹತ್ರ ಹೋಗಿ ಸೆಟ್ಲ್ ಆಗ್ಬಿಡ್ತೀವಣ್ಣ ಸರಿ 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 ಅದು ಏನಣ್ಣ ರೀ ಇಲ್ಲ ಓಕೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕು ಕುಣಿದ ಕುಪ್ಪಳಿಸ್ಬಿಡ್ತೀನಿ ನಾನೇ ಲಕ್ಕಿ ಅಂದ್ರೆ ನೀನ್ ನಂಬ್ತಾ ಇರ್ಲಲ್ಲ ನಾನೇ ಲಕ್ಕಿ ಅಂತ ಪ್ರೂವ್ ಮಾಡೋದಕ್ಕೆ ಒಂದು ಔಟ್ ಸ್ಟ್ಯಾಂಡಿಂಗ್ ಸಾಕ್ಷಿ ತಗೊಂಬಂದಿದ್ದೀನಿ ಹೆದರ್ಕೋಬೇಡ ಸಾಧು ಸಾಧು ಈಗ ಇವರು ನಾನೇ ಲಕ್ಕಿ ಅನ್ನೋ ಸತ್ಯ ನಿನಗೆ ಹೇಳ್ತಾರೆ ಅದನ್ನ ಕೇಳದ್ಮೇಲೆ ನೀನು ನಾನೇ ನನ್ ಲಕ್ಕಿ ಅಲ್ಲ ಲಕ್ಕಿ ಅಲ್ಲ ಅಂದ್ರು ಇಲ್ಲ ನೀನೇ ಲಕ್ಕಿ ನೀನೇ ಲಕ್ಕಿ ಅಂತ ಬಂದನ ತಪ್ಕೋತೀಯ ಒಪ್ಕೋತೀಯ ಕಾಮಾನ್ ಸಾಧು ಹಲೋ ನಾನೇ ಸಾಧು ಐ ಮೀನ್ ಔಟ್ಸ್ಟ್ಯಾಂಡಿಂಗ್ ಸಾಧು ಆಕ್ಚುಲಿ ಐ ಮೀನ್ ಸಾಧು ಸತ್ಯ ಹೇಳೋದಕ್ಕೆ ಯಾಕೆ ಭಯ ಪಡಬೇಕು ಧೈರ್ಯವಾಗಿ ಹೇಳು ಸಾಧು ನನ್ನ ಲೈಫ್ ಪ್ರಶ್ನೆ ಹೇಳು ಸಾಧು ಓಕೆ ಓಕೆ ಮೇಡಮ್ ಆಕ್ಚುಲಿ ಏನಾಯ್ತು ಅಂದರೆ ನೀವೇನು ಇವ್ರನ್ನ ವಿಕ್ಕಿ ವಿಕ್ಕಿ ಅಂದ್ಕೊಂಡಿರೋ ವಿಕ್ಕಿ ಒಂದಿನ ಇವ್ರು ಸ್ನೇಹಿತರ ಜೊತೆ ನಮ್ಮ ಸಲೂನ್ಗೆ ಬಂದಾಗ ನನಗೆ ಏನು ಕೆಲಸ ಇರಲಿಲ್ಲ ಕೂತಿದ್ದೆ ಹಂಗೆ ತಿರುಗಿಸಿದ್ರು ಆ ತಿರುಗಿಸ್ಬಿಟ್ಟು ಇವರಿದಾರಲ್ಲ ಇವರು ಬರಲ್ಲ ಅಂತ ಹೊರಟೋಗಿದ್ರು ಆವಾಗ ಅಲ್ಲಿ ಕೂದಲೆಲ್ಲ ಬಿದ್ದಿತ್ತು ಅವ್ರ ಸ್ನೇಹಿತ ಇವರೇ ಕ್ಲೀನಾಗಿ ಗುಡಿಸಿ ಔಟ್ ಸ್ಟ್ಯಾಂಡಿಂಗ್ ಒಂದು ಎರಡು ಹೆಜ್ಜೆ ಒಳಗೆ ಹೋಗಿ ಇನ್ ಸ್ಟ್ಯಾಂಡಿಂಗ್ ಆಗಿ ಇನ್ಸ್ಟೆಂಟ್ ಆಗಿ ಎಫೆಕ್ಟಿವ್ ಆಗಿ ಹೇಳ್ರಿ ಅಲ್ಲ ಅದು ಹೇಳಿ ಅದು ನೀವು ಇವ್ರನ್ನ ಏನು ವಿಕ್ಕಿ ವಿಕ್ಕಿ ಅಂತ ಅಂದ್ಕೊಂಡಿದ್ರು ಇದಕ್ಕೆ ಮುಂಚೆ ಇವರು ನೀವೆಲ್ಲ ಯಾರು ಯಾಕೆ ಇಲ್ಲಿ ಬಂದಿದ್ದೀರಾ ನಾನ್ ಯಾರು ನಾನ್ ಯಾಕೆ ಇಲ್ಲಿ ಬಂದಿದ್ದೀನಿ ಇವ್ರು ಯಾರು ಮದರ್ ಫಾಕೀಸನ ಇಲ್ಲ ಸಿಸ್ಟರ್ ತೆರೇಸನ ಅಯ್ಯಲ್ಲ I'm very sorry. Memory loss. Gun case. Memory loss. Go. Go. Hey, hey, bhai, yaro? Anna, nanana, nim shishya. Hey, wagale. Hey, ayo. Ayo, kachi tone, kachi tone. Inni salo nim yella salo nande. Roba. Ayo, ayo. ಅನ್ಯಾಯವಾಗಿ ನನ್ನ ಲೈಫ್ ಹಾಳು ಮಾಡಿಬಿಟ್ಟಲ್ಲೋ 420 ನಾನೇನು ಬೇಕು ಅಂತ ಮಾಡಿದ್ನ ಏನೂ ಆಗೋಯ್ತಪ್ಪ ಮಾಡಕ್ಕೆ ಕೆಲಸ ಇಲ್ಲ ಅಂತ ನನ್ನ ಲೈಫ್ ಜೊತೆ ಆಟ ಆಡೋದನ್ನೇ ಕೆಲಸ ಮಾಡ್ಕೊಂಬಿಟ್ಟಲ್ಲೋ ಏನೋ ಒಳ್ಳೇದಾಗಲಿ ಅಂದ್ಕೊಂಡು ಮಾಡಿದೆ ಆದರೆ ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬ್ಯಾಡ್ ಲಕ್ ಹೋಗಲಿ ಬಿಡಲಕ್ಕೆ ಎಲ್ಲ ಹಾಳು ಮಾಡಿಬಿಟ್ಟು
ಎಷ್ಟಾರಾಮಾಗಿ ಹೋಗ್ಲಿ ಬಿಡು ಅಂತ್ಯ. ಅದು ಒಳಗಡೆ ನಿಂತ್ಕೊಂಡು ಹೇಳಿದ್ರೆ ಎಫೆಕ್ಟಿವ್ ಆಗಿರುತ್ತೆ ಅಂತ ಅನ್ಕೊಂಡೆ. ಅದರದು ಅವನಿಗೆ ಎಫೆಕ್ಟ್ ಆಗುತ್ತೆ ಅಂತ ಯಾವ ನನ್ನ ಮಗನಿಗೆ ಗೊತ್ತಿತ್ತು? ಪಾಪ ಸಾಧು, ಅವನ ತಲೆ ಒತ್ತೆ ಇಟ್ಟಾದ್ರೂ ನನ್ನ ಗೌರಿನ ಒಂದು ಮಾಡ್ತೀನಿ ಎಂದಿದ್ದ. ತಲೆ ಏನೋ ಒತ್ತೆ ಇಟ್ಟ, ಆದರೆ ನಿಮ್ಮಿಬ್ಬರನ್ನೂ ಒಂದು ಮಾಡೋಕ್ಕಂತೂ ಆಗಲಿಲ್ಲ. ನಿನ್ನ ಮಾತು ಕೇಳದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಗೌರಿ ಮದುವೆ ಆಗಿ ಹನಿಮೂನೂ ಆಗೋಗಿರೋದು. ಟೆನ್ಷನ್ ಆಗ್ಬಿಡಲಕ್ಕಿ, ಇದಕ್ಕೂ ಒಂದು ಐಡಿಯಾ ಮಾಡ್ತೀನಿ. ತಪ್ಪು ನಿಂದಲ್ಲ ಕಣ, ನೀನು ಕೊಡೋ ಟಪಾಸ್ ಐಡಿಯಾಗಳನ್ನ ಕೇಳ್ತಾ ಬಂದಲ್ಲ, ತಪ್ಪು ನಂದು. Anand Gupta returns home to an overjoyed family. Serena Williams. Hey! ತಟ್ಟೆ ಅಲ್ಲೋ, ಇದಳ ಕಣ ಗೌರಿ ಕೊಟ್ಟಿ ತಟ್ಟೆ. ಅದ ಭಿಕ್ಷಕನ ಕೊಟ್ಟೆ, ಭಿಕ್ಷಕನ್ಗೆ ಅದನ್ನ ಯಾಕೆ ಕೊಟ್ಟೆ? ನೀನು ಅದನ್ನ ಹೇಳಿದು ಇರೋ ಬರದೆಲ್ಲ ಕೊಟ್ಸಾಯಿ ಅಂತ ಅದಕ್ಕೆ ಕೊಟ್ಟೆ. ನಿನ್ ತಲೆಗೆ ಯಾವನವನು ಹೆಂಗಿದ್ನು? ಭಿಕ್ಷಕ ಆಗದಿಕ್ಕೆ ಅಂತಾನೆ ಹುಟ್ಟದವನಂಗಿದ್ದ. ಗ್ಯಾರಂಟಿ ಇವನೇನಾ ಹಿಂಗೆ ಇದ್ನೇನಾ? ಡೌಟೇ ಬೇಡ, ನನ್ನ ತಲೆಯಲ್ಲಿ ಇವನ್ ಪಿಕ್ಚರ್ ಪ್ರಿಂಟ್ ಆಗ್ಬಿಟ್ಟೈತೆ. ಇವನ್ ಸಿಗದೆ ಹೋಗ್ಬೇಕು ಮಗನೆ, ಸಿಗದೆ ಎಲ್ಲ ಹೋಗ್ತಾನೆ ಬಾರಪ್ಪ. ಇದನ್ನಲ್ಲ ತುಂಬಾ ಇಂಪಾರ್ಟೆಂಟ್, ಎಲ್ಲಿ ಸಿಗ್ತಾನೆ ನೋಡಿಲ್ಲ ಸರ್, ಗೊತ್ತಿಲ್ಲ. ಸಾಕ್ ನಿಲ್ಸ, ಎದ್ದು ಬರ. ಇನ್ನು ಆ ಭಿಕ್ಷಕನ್ ಎಲ್ಲೆಲ್ಲೇ ಅಂತ ಹುಡುಕೋದು, ಎಲ್ಲಿ ಸಾಯ್ತಾವನು? ಲಕ್ಕಿ ಒಂದು ಐಡಿಯಾ. ಬೇಡ ಬೇಡಪ್ಪ, ಬೇಡ 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 ಅಂತ ಹೇಳ. ನಿನ್ನ ಐಡಿಯಾಗಳಿಂದ ನನ್ನ ಲೈಫೇ ಎಕ್ಕುಟ್ಟೋಗೈತೆ, ಈ ನಾಳಾಗಕ್ಕೆ ಏನಪ್ಪ ಹೊಡೆದೈತೆ ಹೇಳೋ. ಹೇಳೇ ಬಿಡ್ಲ ಬಗ್ಗೆ ಸಹಾಯ. ಲಕ್ಕಿ ಎರಡು 10,000 ರೂಪಾಯಿ ಬಹುಮಾನ ಅಂತ ಈ ಚಿತ್ರನ ಪೇಪರ್ಗೆ ಹಾಕ್ಸ್ಬಿಟ್ರೆ ಯಾವನಾದ್ರೂ ಹಿಡ್ಕೊಂಡ್ ಬಂದು ಕೊಡ್ತಾನೆ. ಏನಂತ್ಯ ಏನಂತ್ಯ? ಇದೊಂದೇ ಚಾನ್ಸ್, ಇದೊಂದೇ ಚಾನ್ಸ್, ಗ್ಯಾರಂಟಿ ವರ್ಕ್ ಕೊಟ್ಟಾಗತ್ತೆ, ಗ್ಯಾರಂಟಿ ವರ್ಕ್ ಕೊಟ್ಟಾಗತ್ತೆ. ಪೇಪರ್ ಲಾಕ್ಸ್ ಫೋನ್ ಮೇಲೆ ಫೋನ್ ಬರುತ್ತೆ ಅಂದ್ರೆ ಇನ್ನೂ ಬರ್ಲಿಲ್ಲ. ಇರಪ್ಪ ಇರಪ್ಪ, ಬತ್ತದಿರು, ಯಾಕೆ ಅರ್ಜೆಂಟ್ ಮಾಡ್ತೀಯ? ಬರ್ಬೇಕು. ಹಲೋ ಹಲೋ, ಭಿಕ್ಷಕನ್ ಕಡೆಯವ್ರ? ಭಿಕ್ಷಕನ್ ಕಡೆಯವರಲ್ಲ, ಭಿಕ್ಷಕ ಬೇಕು ಹೇಳು. ಏನೋ ಒಂದ್ ಕೊಡ್ತೀನಿ. ಭಿಕ್ಷಕ ಹೇಳಿದ ಮೊದ್ಲೇ ಅಲೆಯ ಮೆಜೆಸ್ಟಿಕ್ ಹತ್ರ ಇದೀನಿ, ಇನ್ನೇನ್ ಹಿಡಿದಾಕ್ತೀನಿ, ಬೇಗ ಬಂದ್ಬಿಡು. ಎಲ್ಲೋ ಇಡೀ ಮೆಜೆಸ್ಟಿಕ್ ಹುಡುಕಾಯ್ತು, ಒಬ್ರು ಕಾಣಿಸ್ತಿಲ್ಲ. ಹಲೋ ಹಲೋ, ಭಿಕ್ಷಕನ್ ಕಡೆಯವ್ರ? ಭಿಕ್ಷಕನ್ ಕಡೆಯವರಲ್ಲಪ್ಪ, ಭಿಕ್ಷಕ ಬೇಕಾಗಿತ್ತು ಹೇಳು. 10,000 ಚೆಕ್ ಕೊಡ್ತೀರ, ಕ್ಯಾಶ್ ಕೊಡ್ತೀರ? ಯಾವ್ದೋ ಒಂದ್ ಕೊಡ್ತೀವ ಅವ್ನ್ ಎಲ್ಲೋ ಹೇಳಪ್ಪ. ಇನ್ನೇನ್ ಹಿಡ್ಕೊಂಡ್ಬಿಡ್ತೀನಿ, ಟೌನ್ ಅಲ್ಲಿ ಬಂದ್ಬಿಡಿ. ಹಲೋ, ಯಾರು? ಭಿಕ್ಷಕನ್ ಕಡೆಯವ್ರ? ಹೌದು, ಅವ್ನ ಅಂಟಮ್ಮ ಮಾತಾಡ್ತಾ ಇದೀನಿ. ಎಲ್ಲಿದ್ದಾನೆ ಹೇಳು? 10,000 ರೂಪಾಯಿ ಕ್ಯಾಶ್ ಕೊಟ್ಟೆ ಕೊಡ್ತಿರ್ತಾನ? ತಗೊಂಬಂದ್ ನಿನ್ ಎದೆ ಮೇಲೆ ಹಾಕ್ತಿವಿ. ಎಲ್ಲಿದ್ದಾನೆ ಹೇಳಪ್ಪ? ಅರ್ಜೆಂಟ್ ಆಗಿ ಮಾರ್ಕೆಟ್ ಹತ್ರ ಬನ್ನೆ. ಮಾರ್ಕೆಟ್ ಕಾರ್ಪೊರೇಷನ್ ಚಾಮರಾಜಪೇಟೆನ? ವೇಸ್ಟ್ ಕಣ, ಎಲ್ಲ ವೇಸ್ಟು. ಇದು ಬೇರೆ, ಯಾರೋ ನಮ್ಮನ್ನ ಆಚರಿಸಿದಾರೆ ಕಣ. ಏನು ಗಿಟ್ಟಲ್ಲ, ಅವನು ಸಿಗಲ್ಲ, ತಟ್ಟೆನೂ ಸಿಗಲ್ಲ. ಹೇ ಲಕ್ಕಿ, ಡೋಂಟ್ ವರಿ, ಇವನು ಸಿಗ್ತಾನೆ, ಇವನು ಕೊಟ್ಟಿರೋ ತಟ್ಟೆನೂ ಸಿಗುತ್ತೆ. ಈ ಸಲ ನನ್ನ ಐಡಿಯಾ ಆಗ್ಲೇಬೇಕು. ಏನ ಕಿಸಿತಾ ಇದೆಯಾ ನಮ್ದೇ ನಮ್ಗಾಗಿದ್ರೆ?
ಅಲ್ಲಿ ನೋಡು ಯಾವನ ನಿಂತಾರನೇ ಹೋಗ್ತಾವನೆ. ತಟ್ಟೆಯಲ್ಲಿ ಯಾವ ತಟ್ಟೆ? ನಾನು ಅವತ್ತು ಅಪಾರ್ಟ್ಮೆಂಟ್ ಬಂಗಾರ ತಟ್ಟೆ ಕೊಟ್ಟಲ್ಲ ಅದಿಲ್ಲಿ ಅದಿಲ್ಲಿ ಅದೇ ಇದು. ಏನು ಇದ? ಮಗನೇ ತೆಗೆದು ಬಿಟ್ಟ ಅಂದ್ರೆ ಮಂಗನ ಕೈಲಿ ಮಾಣಿಕೆ ಕೊಟ್ಟಂಗೆ ಏನ ಮಾಡ್ದೆ ಅದನ್ನ? ಅಯ್ಯೋ ನಿನ್ನೆವರೆಗೂ ಚೆನ್ನಾಗಿತ್ತು ಸರ್, ಪಳ ಪಳ ಅಂತ ಐಶ್ವರ್ಯತರ ಹೊಳಿತಾ ಇತ್ತು. ಎಲ್ರು ಬಿಸಿ ಬಿರಿಯಾನಿ ಹಾಕೋರು, ಯಾರೋ ಬೇವರ್ಸಿ ನನ್ನ ಮಕ್ಕಳು ಮಾಡಿದ್ರು, ನನ್ನ ಫೋಟೋನ ಪೇಪರ್ಗೆ ಹಾಕ್ಸಿ ಎಲ್ಲ ಹಾಳು ಮಾಡ್ಬಿಟ್ರು. ಅಲ್ಕ ನನ್ನ ಮಕ್ಕಳ ದೇವರ್ಸಿ ನನ್ನ ಮಕ್ಕಳ, ನೀವು ಯಾಕೆ ಕುಟ್ಟು ಹೋಗ್ತೀರಾ? ಗೌರಿ ಆಚಬ್ಬ ಲಕ್ಕಿ ಬಂದಿದ್ದೀನಿ ಆಚಬ್ಬ, ಆಚೆ ಬಾ ಗೌರಿ, ನಿಜವಾಗ್ಲು ಲಕ್ಕಿ ಬಂದಿ. ನೋಡು ನಿನ್ ಮರ್ಯಾದಿನೂ ಕಳ್ಕೊಂಡು ನನ್ ಮರ್ಯಾದಿನೂ ಕಳಿಬೇಡ, ಸುಮ್ನೆ ಹುಟ್ಟೋಗ್ಬಿಡು, ನಾಳೆ ಬೆಳಿಗ್ಗೆ ಮಾತಾಡೋಣ. ಈ ಲೈಫೇ ಎಕ್ಕುಟ್ಟೋಗೈತೆ, ಮರ್ಯಾದೆ ಅಂತೆ ಮರ್ಯಾದೆ. ಏನಿವಾಗ? ಒಂದೇ ಒಂದ್ ಸುಳ್ಳು, ಒಂದೇ ಒಂದ್ ಸುಳ್ಳು ಹೇಳಿ ನನ್ ತಲೆ ಮೇಲೆ ನಾನೇ ಚಪ್ಪಡಿ ಕಲ್ಲು ಹೇಳ್ಕೊಂಬಿಟ್ಟೆ. ನಾನ್ ಲಕ್ಕಿ ಅಂತ ಪ್ರೂವ್ ಮಾಡಕ್ ನನಗೆ ಯಾವ ಸಾಕ್ಷಿಗಳು ಸಾಥ್ ಕೊಡ್ತಾ ಇಲ್ಲ, ನಾನೇನ್ ಮಾಡ್ಲಿ? ಆ ಸೆಕ್ಯೂರಿಟಿ ಗಾರ್ಡ್ ನೋಡಿದ್ರೆ ಸತ್ಯ ಹರಿಶ್ಚಂದ್ರನ್ ಕೊನೆ ತುಂಡಾಡ್ದಂಗ ಆಡ್ತಾನೆ. ಇನ್ನ ಸಾಧು ಅವನು ಅವ್ರು ಯಾರು ಅಂತಾನೆ ನೆನ್ಪಿಲ್ಲ, ಇನ್ನ ನನ್ನೇನ್ ಗುರ್ತಿಡಿತಾನೆ? ಹೋಗ್ಲಿ, ಆ ಕನ್ಸೆಂಟ್ ಮಾಡಿ ಡಾಕ್ಟರ್ ಆದಿಕೆಯಲ್ಲಿ ಹೇಳ್ಸೋಣ ಅಂದ್ರೆ ಅವರು ಚಂದ್ರಲೋಕಕ್ಕೆ ಹೋಗಿ ಕುಂತವ್ರಂತೆ. ಇನ್ ನೀನ್ ಕೊಟ್ಟಿದ್ ಬಂಗಾರ ತಟ್ಟೆ ತಗೊಂಡ್ ತೋರ್ಸೋಣ ಅಂದ್ರೆ ಆ ತಟ್ಟೆ ತಟ್ಟೆ ಅಂತಾನೆ ಹೇಳಕ್ಕಾಗಲ್ಲ, ಆ ಲೆವೆಲ್ ಎಕ್ಕುಟ್ಟೋಗೈತೆ ಗೌರಿ. ನಿನ್ನ ಪ್ರಾಣ ಗೌರಿ, ನನ್ನ ನಂಬು ಗೌರಿ. ನೋಡು ನಂಗೆ ಯಾವ ಸಾಕ್ಷಿನೂ ಬೇಕಾಗಿಲ್ಲ, ನಾನ್ ಯಾರನ್ನೂ ನಂಬುದು ಇಲ್ಲ, ನಾನ್ ನಂಬುದು ಬರೀ ನನ್ನ ಜೂಜುನ. ಅದೇ ನೀನ್ ಲಕ್ಕಿ ಆಗಿದ್ರೆ ನನ್ನ ಜೂಜು ಏನಕ್ಕೆ ಸುಮ್ಮಿರ್ತಾ ಇದ್ದ? ಅವ್ನು ನಿನ್ ನೋಡಿದ ತಕ್ಷಣ ರಿಯಾಕ್ಟ್ ಮಾಡ್ತಾ ಇದ್ದ, ಅಟ್ಟಿಸ್ಕೊಂಬರ್ತಾ ಇದ್ದ, ಕಚ್ತಾ ಇದ್ದ. ಅವನ್ ನಿನ್ನ ಗುರುತು ಹಿಡಿದಿದ್ರೆ ಆವಾಗ ನಾನು ನಂಬ್ತಾ ಇದ್ದೆ ನಿನ್ ಲಕ್ಕಿ ಅಂತ. ಚಿಕ್ಕ ವಯಸ್ಸಲ್ಲಿ ಅವನು ಯಾರೋ ನಾಯಿಯಿಂದ ಗಂಡ ಅಂತ ಅಂದಿದ್ದ. ನಾನೆಲ್ಲೋ ನಾಯಿ ಕಚ್ಚಿ ರೇಬಿಸ್ ಗಿಬಿಸ್ ಬಂದು ಸಾಯ್ಬೋದು ಅಂದ್ಕೊಂಡಿದ್ದೆ. ಆದರೆ ಈ ಥರ ಗಂಡ ಅಂತರ ಅವತ್ತು ನೀನು ನನ್ನ ಲಕ್ಕಿ ಅಂತ ಗುರುತು ಹಿಡಿದಿದ್ದಾಗ ನಾನು ಕಿಲಾಡಿ ನೀನು ಗೂಬೆ ಅನ್ಕೊಂಬಿಟ್ಟಿದ್ದೆ. ಗೂಬೆ ನೀನಲ್ಲ ಗುರು, ನಾನು ಗೂಬೆ. ನಾನೇ ಲಕ್ಕಿ ಅಂತ ನೀನು ಗುರ್ತಿಡಿದ್ಬಿಟ್ರೆ ಗೌರಿ ಎಲ್ಲಿ ನನಗೆ ಬಿದೋಗ್ಬಿಡ್ತಾಳೆ ಅಂತ ಬೇಕು ಅಂತಲೇ ನೀನು ಗುರ್ತಿಡ್ದಿಲ್ಲಲ್ಲ. ಕಿಲಾಡಿ ಗುರು, ಕಿಲಾಡಿ. ಬೇರೆಯವ್ರ ಲವ್ ಸ್ಟೋರಿಲಿ ಅವ್ರ ಅಪ್ಪನೋ ಅಣ್ಣನೋ ಮಾವನೋ ವಿಲನ್ಗಳಾಯ್ತಾರೆ, ಹೆಂಗೋ ಅವ್ರ ಹತ್ರ ಒಡ್ದಾಡೋ ಬಡ್ದಾಡೋ ಇಲ್ಲ ಕಾಲು ಹಿಡ್ಕೊಂಡಾದ್ರೂ ಹುಡುಗಿ ಪಡ್ಕೊಂಬಿಡ್ಬೋದು. ನನ್ನಡೆ ಬರ ನೋಡುಗರು, ನನ್ನ ಲವ್ ಸ್ಟೋರಿಗೆ ನೀನು ವಿಲನ್, ನಿನ್ನ ಹತ್ರ ನಾನು ಏನು ಮಾಡಲಿ? ನಿಂಗೊಂದು ವಿಷಯ ಗೊತ್ತಾ, ನಾವು ಹುಡುಗರು ಒಂದು ಸಲ ಮನ್ಸಾರೆ ಯಾವ್ದಾರ ಹುಡುಗಿನ ಪ್ರೀತಿಸ್ಬಿಟ್ರೆ ಮುಗೀತು, ಅವಳೇ ಸರ್ವಸ್ವ. ಅವಳ ಜಾಗದಲ್ಲಿ ಐಶ್ವರ್ಯ ರೈಯೆ ಬಂದರೂ ಇಷ್ಟ ಆಗಲ್ಲ, ಅದೇ ನಮ್ಮ ಮೈನಸ್ಸು. ಗೌರಿಗೆ ಅಂತ ಫಿಕ್ಸ್ ಆಗಿರೋ ಈ ಹೃದಯ ಗೌರಿನೇ ಬೇಕು ಅಂತ ಮಗು ತರ ಹಠ ಮಾಡ್ತಿದೆ. ನಾನು ಏನು ಮಾಡಲಿ? ಗೌರಿನೇ ನನ್ನ ಪ್ರಪಂಚ, ಗೌರಿಗೆ ನೀನೇ ಪ್ರಪಂಚ. ನಿನ್ನ ನಂಬ್ತಾಳೆ ಒಂದೇ ಒಂದ್ಸಲ ಗೌರಿ ಮುಂದೆ ನಾನೇ ಲಕ್ಕಿ ಅಂತ ಗುರ್ತಿಡ್ದ್ಬಿಡು. ನನ್ನ ನೋಡು ಬಗಳು, ಅಟ್ಟಿಸ್ಕೊಂಬ ಕಚ್ಚು. ಆಗ್ಲಾದ್ರೂ ಗೌರಿ ನಾನೇ ಲಕ್ಕಿ ಅಂತ ನಂಬ್ತಾಳೆ ಪ್ಲೀಸ್.
ವಾಟ್ ವಿಕಿ ಲೆಫ್ಟ್ ದ ಜಾಬ್ ವೈ ವಿಕಿ ರಿಸೈನ್ ಮಾಡಿದಂತೆ ಗೊತ್ತಾ ಎಲ್ಲೋ ಹೊರಟೋದಂತೆ ಎಲ್ಲೋದ ಚೆನ್ನಾಗ್ ನೋಡ್ತಿದ್ಯಾ ಓ ಸಿಗಲ್ಲ ಅನ್ಕೊಂಡ್ರು ಸಿಕ್ಕಾಗ ಹೀಗೆ ಅಲ್ಲ ಏನೋ ಒಂಥರ ಖುಷಿ ಆ ಖುಷಿಗೆ ನಿನ್ನ ಹತ್ರ ಮಾತೇ ಹೊರಡ್ತಾ ಇಲ್ಲ ನನಗೆ ಗೊತ್ತು ನಾನಂದ್ರೆ ನಿನಗೆ ತುಂಬ ಇಷ್ಟ ನನ್ನನ್ನು ಎಷ್ಟು ಮಿಸ್ ಮಾಡ್ಕೊಂಡಿದ್ಯಾ ಅಂತ ನಿನ್ನ ಕಣ್ಣೇ ಹೇಳ್ತಿದೆ ಇನ್ನು ಎಷ್ಟು ದಿನ ಅಂತ ಮನಸ್ಸಲ್ಲಿ ಪ್ರೀತಿ ಮುಚ್ಚಿಟ್ಕೊಂಡು ನನ್ನ ಆಟಾಡಿಸ್ತೀಯಾ ಮನಸ್ಸು ಬಿಚ್ಚಿ ನನ್ನನ್ನು ಎಷ್ಟು ಪ್ರೀತಿಸ್ತೀಯಾ ಅಂತ ಹೇಳು ಕಮಾನ್ ನಿನ್ನ ಮನಸ್ಸಲ್ಲಿರೋ ಪ್ರೀತಿ ಎಲ್ಲ ಇವತ್ತು ಓಪನ್ ಅಪ್ ಆಗಲಿ ಈ ಲಕ್ಕಿ ಎಷ್ಟು ಲಕ್ಕಿ ಅಂತ ಪ್ರೂವ್ ಮಾಡು Come on, baby! I'm sorry. ನಾನು ನಿನ್ನ ಪ್ರೀತಿಸ್ತಾ ಇಲ್ಲ. What? ನೀನೊಂಥರ ಮೋಡ ಇದ್ದಂಗೆ. ಇವತ್ ನೀನು ಇಲ್ಲಿರ್ತೀಯ, ನಾಳೆ ಗಾಳಿ ಬಂದಿದ್ ಕಡೆ ಹುಟ್ಟೋಗ್ತೀಯ. ನಿನ್ನ ನಂಬ್ಕೊಂಡು ನಾನು ಲವ್ ಮಾಡೋಕ್ಕಾಗಲ್ಲ. ನೀ ನನ್ನ ಮನಸ್ಸಲ್ಲಿದ್ದು ನಿಜ. ಆದರೆ ಈಗಿಲ್ಲ. ನಿನಗೆ ಬರೀ 24 ಗಂಟೆ ನನ್ನ ಪೀಡಿಸಿ ಪೀಡಿಸಿ ಪ್ರೀತಿಸೋದು ಮಾತ್ರ ಗೊತ್ತು. ಆ ಪ್ರೀತಿನ ಉಳಿಸ್ಕೊಳ್ಳೋಕೆ ನಿಂಗೆ ಗೊತ್ತಿಲ್ಲ. ಪ್ರೀತಿಸೋ ಜೊತೆ ನಿಂತು ಕಾಯೋ ಜವಾಬ್ದಾರಿ ನಿಂಗಿಲ್ಲ. ಆ ವಿಷಯದಲ್ಲಿ ವಿಕಿನೇ ಸರಿ. ಅವನನ್ನ ತುಂಬಾ ಇಂಪ್ರೆಸ್ ಮಾಡಿದ್ದಾನೆ ವಿಕಿ. ಹೌದು, ನನ್ನ ಕೊಲೀಗ್ ವಿಕಿ. ಅವನ ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ. ಎಷ್ಟು ಖುಷಿಯಾಗಿದೆ ಅಲ್ವಾ? ಮನುಷ್ಯರು ಮಾತ್ರ ಸ್ವಾರ್ಥಿಗಳು ಅನ್ಕೊಂಡಿದ್ದೆ, ಆದ್ರೆ ನೀನು ಸ್ವಾರ್ಥಿ ಅಲ್ಲ. ಅದ್ಯಾಕ ಅವ್ನು ಲಕ್ಕಿಯಾಗಿ ಬಂದೋ ಅದ್ಯಾಕ ಅವ್ನು ವಿಕಿಯಾಗಿ ಬಂದೋ ನಂಗೆ ಗೊತ್ತಿಲ್ಲ. ಆದ್ರೆ ಅವ್ನ ವಿಕಿಯಾಗಿ ಬಂದಿದ್ದ ಮೊದಲೇ ದಿನಾನೇ ನಂಗೆ ಗೊತ್ತಾಯ್ತು ಅವನೇ ಲಕ್ಕಿ ಅಂತ. ಎಷ್ಟೇ ವೇಷ ಬದಲಾಯಿಸ್ಕೊಂಡ್ಬಂದ್ರು ಪ್ರೀತಿಸೋ ಹೃದಯಕ್ಕೆ ಮೋಸ ಮಾಡೋಕ್ಕಾಗಲ್ಲ. ಲಕ್ಕಿ ನನ್ನ ಜೀವನದಲ್ಲಿ ಬಂದರೆ ನಾನಿಂಗೆ ಕೊಡೋ ಪ್ರೀತಿ ಎಲ್ಲಿ ಕಡಿಮೆ ಆಗತ್ತಂತ ನೀನು ಯೋಚನೆ ಮಾಡ್ತಾ ಇದೆಯಾ? ನೀನು ಬರೀ ಲಕ್ಕಿ ನನ್ನ ಎಷ್ಟು ಪ್ರೀತಿಸ್ತಾನಂತ ನೋಡಿದೆಯಾ? ನಾನು ಅವನ್ನ ಎಷ್ಟು ಪ್ರೀತಿಸ್ತಿದ್ದೀನಂತ ನೀನು ನೋಡಿಲ್ಲ ಅಲ್ವಾ? ಬಾ ನೋಡು 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 ನೋಡು, ನಾನು ಅವನ್ನ ಎಷ್ಟು ಇಷ್ಟಪಡ್ತೀನಂತ ನೋಡು. ಇಲ್ಲಿ ನೋಡಿಲಿ, ಇದು ಅವ್ನು ನಂಗೆ ಫಸ್ಟ್ ಟೈಮ್ ಕೊಟ್ಟಿದ್ದ ರೋಸು. ಇಲ್ಲಿ ನೋಡಿಲಿ, ಇದು ಅವ್ನು ನಂಗೆ ಫಸ್ಟ್ ಟೈಮ್ ಕೊಟ್ಟಿದ್ದ ಗ್ರೀಟಿಂಗ್ ಕಾರ್ಡ್. ಮೈ ಮೇಡ್ ಫಾರ್ ಈಚ್ ಅದರ್. ನಂಗೆ ಅವ್ನ ನಗು ಇಷ್ಟ, ಸ್ಟೈಲ್ ಇಷ್ಟ, ಚೇಷ್ಟೆ ಇಷ್ಟ, ಕಣ್ಣು ಇಷ್ಟ, ಅವ್ನ ಡಾನ್ಸ್ ಇಷ್ಟ. ಒಟ್ಟಿನಲ್ಲಿ ನನಗೆ ಲಕ್ಕಿ ಅಂದರೆ ತುಂಬ ಇಷ್ಟ ಇಷ್ಟ ಇಷ್ಟ. ಅವ್ನ ದಿನ ನನ್ನ ಹಿಂದೆ ಬಿದ್ದು 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 ನನಗೆ ರೋಸು, ಚಾಕ್ಲೇಟ್ಸು, ಗ್ರೀಟಿಂಗ್ ಕಾರ್ಡ್ಸು ಎಲ್ಲ ಕೊಡ್ತಾ ಇದ್ದ. ಅದನ್ನು ನಾನು ಅವ್ನ ಮುಂದೆನೇ ಬಿಸಾಕ್ತಾ ಇದ್ದೆ. ಆದರೆ ಅವ್ನು ಹೋದ್ಮೇಲೆ ನಾನು ಎಲ್ಲ ತೊಗೊಂಬಂದು ಇಲ್ಲಿ ಇಟ್ಕೋತಾ ಇದ್ದೆ. ನೀನು ಇಷ್ಟಪಡೋಲ್ಲ ಅಂತ ಒಂದೇ ಕಾರಣಕ್ಕೋಸ್ಕರ ನಾನು ಲಕ್ಕಿನ ಒಪ್ಕೊಳ್ಳಿಲ್ಲ. ಯಾಕೆ ಹೇಳು, ನಂಗೆ ಎಲ್ಲರಿಗಿಂತ ನೀನೇ ಹೆಚ್ಚು. ನನಗೆ ಜೀವನನೇ ಬೇಡ ಅಂತ ಕೂತಿರುವಾಗ ನನ್ನ ಜೀವನಕ್ಕೆ ಜೀವ ತುಂಬದವನೇ ನೀನು. ನಿನ್ನ ಜಾಗದಲ್ಲಿ ನಮ್ಮ ಅಪ್ಪ ಅಮ್ಮ ಇದ್ದು ಲಕ್ಕಿನ ಒಪ್ಕೊಳ್ದೇ ಇದ್ರೆ ನಾನು ಅವ್ರ ಮಾತಿಗೆ ಬೆಲೆನೇ ಕೊಡ್ತಾ ಇರಲಿಲ್ಲ. ಆದರೆ ನಿನಗೆ ಮಾತ್ರ ನಾನು ಬೆಲೆ ಕೊಟ್ಟೇ ಕೊಡ್ತೀನಿ. ಲಕ್ಕಿಗೆ ನಾನು ಪ್ರೀತಿಸೋದು ಬಿಟ್ಟರೆ ಅವನಿಗೆ ಏನು ಗೊತ್ತಿಲ್ಲ ಸೂಸು. ನಿನ್ನ ಬಿಟ್ಟರೆ ಈ ಪ್ರಪಂಚದಲ್ಲಿ ನಾನು ಹೆಚ್ಚಾಗಿ ಪ್ರೀತಿಸೋದು ಲಕ್ಕಿನೇ. ಅವನಿಗೆ ನಾನೇ ಪ್ರಪಂಚ. ನನಗೆ ನೀನು ಬೇಕು, ಲಕ್ಕಿನೂ ಬೇಕು. ಲಕ್ಕಿ ಇಲ್ಲದೆ ನನ್ನ ಜೀವನ ಕಲಿಯಕ್ಕಾಗಲ್ಲ ಸೂಸು. Oh, my God.
ನನ್ನ ಮಗನೇ ಬೊಗಳು ಅಂದಾಗ ಬೊಗಳದೆ ಇವಾಗ ಬೊಗಳ್ತಿದ್ಯಾ? ಮಾಡ್ತಿದ್ದೆ ಮಾತಾಡೋ ಮೂಡಲಿಲ್ಲ. ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ. ನಾನು ಹೇಳಿದ್ನಲ್ಲ ನಂಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ, ಸುಮ್ಮನೆ ಹೊಟ್ಟೋಗು. ನೋಡು, ನಾನು ಸಮಾಧಾನ ಮಾಡಕ್ಕೆ ಬರಬೇಡ. ನನ್ನ ಲಕ್ಕಿ ಇಲ್ಲದೆ ನಂಗೆ ಬದುಕಕ್ಕೆ ಆಗಲ್ಲ. ಲಕ್ಕಿ ನನ್ನ ಪ್ರಾಣ. ಮಾಡ್ಲಿ ಸ್ವಾಮಿ, ನನ್ನ ಹುಡುಗಿ ನಾಯಿ ಪ್ರೇಮಿ. ಜೂಜು ಕಣ್ಣು ಮುಚ್ಚಿಕೊಂಡ ಒನ್